ಓಕೆ, ಕೇಳಿಸಿದ್ರು ಸರ್? ಎಸ್ ಸರ್. ಓಕೆ, ಒನ್ ಥ್ಯಾಂಕ್ ಯು. ಓಕೆ, ಇಲ್ಲಿ ನೋಡಿ, ಲಿಮಿಟ್ ಟೆಂಡ್ಸ್ ಟು ಇನ್ಫಿನಿಟಿ, ಒನ್ ಬೈ ಎನ್ ಇಂಟು ಒನ್ ಪ್ಲಸ್ ರೂಟ್ ಟು ಪ್ಲಸ್ ಕ್ಯೂಬ್ ರೂಟ್ ತ್ರೀ ಪ್ಲಸ್ ಟು ಪ್ಲಸ್ ಎನ್ ರೂಟ್ ಏನಂತ ಹಿಂಗಿದೆ ಹೇಳಲ್ವಾ? ಓಕೆ, ಈ ತರ ಕೊಟ್ಟಿದಾರಲ್ವಾ ಇಲ್ಲಿ, ಎಸ್ ಸರ್. ಒಂದು ರಿಸಲ್ಟ್ ಇದೆ ನೋಡಿ ಇಲ್ಲಿ. ಸೊ ಲಿಮಿಟ್ ಎಂಟೆನ್ಸ್ ಟು ಇನ್ಫಿನಿಟಿ ಎನ್ ಈಕ್ವಲ್ ಟು, ಸೊ ಎಲ್, ಸೊ ದೆನ್ ಲಿಮಿಟ್ ಎಂಟೆನ್ಸ್ ಟು ಇನ್ಫಿನಿಟಿ ಎ ಒನ್ ಪ್ಲಸ್ ಎ ಟು ಪ್ಲಸ್ ಅಪ್ ಟು ಪ್ಲಸ್ ಎ ಎನ್ ಡಿವೈಡೆಡ್ ಬೈ ಎನ್ ಈಕ್ವಲ್ ಟು ಎಲ್ ಅಲ್ವಾ ಇದು? ಎ ಒನ್ ಪ್ಲಸ್ ಎ ಟು ಪ್ಲಸ್ ಅಪ್ ಟು ಪ್ಲಸ್ ಎ ಎನ್ ಡಿವೈಡ್ ಬೈ ಎನ್ ಈಕ್ವಲ್ ಟು ಎಲ್ ಅಂತ ಒಂದು ರಿಸಲ್ಟ್ ಇದೆ. ಸೊ ಇವಾಗ ಏನಾಗುತ್ತೆ ಹೇಳಿ, ಇದು ಅದ್ರ ಪ್ರಕಾರ ಒನ್ ಬರ್ ಎನ್ ಡಿಟರ್ಮಿನ್ ಏನಾಗುತ್ತೆ, ಇದು ಎ ಎನ್ ಈಕ್ವಲ್ ಟು ಎಂತ್ ರೂಟ್ ಆಫ್ ಎನ್ ಇದೆ. ಸೊ ಏನಂತ ಬರಿಬೋದು, ಎನ್ ಹೋಲ್ ಪವರ್ ಒನ್ ಬೈ ಎನ್ ಅಂತ ಬರಿಬೋದಾ? ಒನ್ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎ ಎನ್ ಈಕ್ವಲ್ ಟು ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎನ್ ಹೋಲ್ ಪವರ್ ಒನ್ ಬೈ ಎನ್ ಈಕ್ವಲ್ ಟು ಏನಾಗ್ಬಿಡುತ್ತೆ ಹೇಳಿದ್ರೆ ಸ್ಟ್ಯಾಂಡರ್ಡ್ ರಿಸಲ್ಟ್ ಒನ್ ಟು ಒನ್ ಬರುತ್ತೆ. ಸೊ ಹಾಗಾಗಿ ಇದ್ರ ಬೆಲೆ ಏನಾಗ್ಬಿಡುತ್ತೆ, ಆಪ್ಷನ್ ಬಿ. ಬಿ. ಓಕೆನಾ, ಇದು ಇದೆ. ಓಕೆ, ಇದು ಕೊಟ್ಟಿದ್ದಾರೆ ನೋಡಿ, ಇಫ್ ಎ ಇಸ್ ಗ್ರೇಟರ್ ದನ್ ಜೀರೋ, ಓಕೆ ಪಾಸಿಟಿವ್ ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಇಂಟಿಗ್ರೇಷನ್ ಜೀರೋ ಟು ಇನ್ಫಿನಿಟಿ, ಸೊ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಓಕೆನಾ, ಸೊಲ್ಯೂಷನ್ ನೋಡಿ ಇಲ್ಲಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂತ ಕೊಟ್ಟಿದ್ದಾರಲ್ವಾ, ಸೊ ಆ ಥರ ಕೊಟ್ಟಾಗ ಏನು ತಗೋಬೇಕಂದ್ರೆ ಎ ಟ್ಯಾನ್ ಥೀಟಾ ತಗೊಳ್ಳಿ. ಸೊ ಎ ಇಂಟು ಟ್ಯಾನ್ ಥೀಟಾ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ, ಡಿ ಎಕ್ಸ್ ಈಕ್ವಲ್ ಟು ಎ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಡಿ ಥೀಟಾ ಆಗುತ್ತೆ. ಓಕೆನಾ, ಇವಾಗ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್. ಸೊ ಲೋಯರ್ ಲಿಮಿಟ್ ಜೀರೋ ಇದೆ ಅಲ್ವಾ, ಜೀರೋ ಕೊಟ್ಟರೆ ಏನಾಗ್ಬಿಡುತ್ತೆ ಹೇಳಿ, ಥೀಟಾ ವ್ಯಾಲ್ಯೂ ಜೀರೋ ಆಗುತ್ತೆ, ಕರೆಕ್ಟ್ ಅಲ್ವಾ? ಜೀರೋ ಬೈ ಎ ಇಂಟು ಟ್ಯಾನ್ ಥೀಟಾ, ಸೊ ಟ್ಯಾನ್ ಥೀಟಾ ಈಕ್ವಲ್ ಟು ಜೀರೋ ಅಂದ್ರೆ ಥೀಟಾ ಏನಾಗ್ಬಿಡುತ್ತೆ ಅವಾಗ, ಜೀರೋ ಆಗುತ್ತೆ. ಓಕೆನಾ, ಇನ್ಫಿನಿಟಿ ತಗೊಂಡ್ರೆ ಏನಾಗುತ್ತೆ ಹೇಳಿ, ಇನ್ಫಿನಿಟಿ ತಗೊಂಡ್ರೆ ಪೈ ಟೂ ಬರುತ್ತೆ. ಓಕೆನಾ, ಐ ಈಕ್ವಲ್ ಟು ಅಂತ ತಗೊಳ್ಳಿ. ಇವಾಗ ಏನಾಗುತ್ತೆ, ಸೊ ಲಾಗ್ ಎಕ್ಸ್ ಅಂದ್ರೆ ಏನಿದೆ ನೋಡಿ ಇಲ್ಲಿ, ಎ ಇಂಟು ಟ್ಯಾನ್ ಥೀಟಾ ಇದೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಗ್ಬಿಡುತ್ತೆ ಹೇಳಿ ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಗುತ್ತೆ ಅಲ್ಲಿ, ಎಕ್ಸ್ ಅಂತಂದ್ರೆ ಏನ್ ತಗೊಂಡಿದ್ದೀವಿ, ಎ ಸ್ಕ್ವೇರ್ ಟ್ಯಾನ್ ಎ ಸ್ಕ್ವೇರ್ ಟ್ಯಾನ್ ಥೀಟಾ. ಪ್ಲಸ್ ಎ ಸ್ಕ್ವೇರ್, ಎ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ, ದಟ್ ಈಸ್ ಸೆಕೆಂಡ್ ಸೆಕೆಂಡ್ ಸ್ಕ್ವೇರ್ ಸ್ಕ್ವೇರ್ ಥೀಟಾ. ಏನಾಗ್ಬಿಡುತ್ತೆ, ಎ ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಥೀಟಾ ಆಗುತ್ತೆ ಇಂಟು ಡಿ ಎಕ್ಸ್ ಅಂದ್ರೆ ಏನ್ ಬಂದಿದೆ ನೋಡಿ, ಎ ಇಂಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಡಿ ಥೀಟಾ. ಸೆಕೆಂಡ್ ಸ್ಕ್ವೇರ್ ಥೀಟಾ ಸೆಕೆಂಡ್ ಗೆಟ್ ಕ್ಯಾನ್ಸಲ್ ಆಗ್ಬಿಟ್ರೆ ಈ ಕೋಡ್ ಏನ್ ಕೊಡುತ್ತೆ ನೋಡಿ, ನೆಕ್ಸ್ಟ್ ಎ ಮತ್ತೆ ಎ ಗೆಟ್ ಕ್ಯಾನ್ಸಲ್, ಒನ್ ಬೈ ಎ ಬರುತ್ತೆ ಆಚೆ ಕಡೆ, ಇಂಟಿಗ್ರೇಷನ್ ಜೀರೋ ಟು ಪೈ ಬೈ ಟು. ಸೊ ಲಾಗ್ ಆಫ್ ಎ ಇಂಟು ಟ್ಯಾನ್ ಥೀಟಾ ಇಂಟು ಡಿ ಥೀಟಾ ಅಂತ ಬರುತ್ತೆ. ಓಕೆನಾ, ಇವಾಗ ಒಂದು ರಿಸಲ್ಟ್ ಇದೆ ನೋಡಿ, ಇಲ್ಲಿ ಥೀಟಾ ಇದೆ ಅಲ್ವಾ, ಥೀಟಾ ಬದಲು ಏನು ಚೇಂಜ್ ಮಾಡ್ಬೋದು ನಾವು, ಈ ಲಿಮಿಟ್ಸ್ ಎರಡನ್ನು ಸಮ್ ಮಾಡಿ ಮೈನಸ್ ಥೀಟಾ ಮಾಡ್ಬೋದಾ? ಫೈ ಬೈ ಟು ಪ್ಲಸ್ ಜೀರೋ ಮೈನಸ್ ಥೀಟಾ ಏನಾಗ್ಬಿಡುತ್ತೆ ಅವಾಗ, ಥೀಟಾ ಜಸ್ಟ್ ಟು ಫೈ ಬೈ ಟು ಮೈನಸ್ ಥೀಟಾ ಆಗುತ್ತೆ. ಸೊ ಪ್ರಾಪರ್ಟೀಸ್ ಆಫ್ ಪ್ರಾಪರ್ ಇಂಟಿಗ್ರಲ್. ಓಕೆನಾ, ಇಲ್ಲಿ ಏನಾಗುತ್ತೆ ನೋಡಿ, ಐ ಈಕ್ವಲ್ ಟು ಒನ್ ಬೈ ಎ. ಸೊ ಅದ್ರ ಪ್ರಕಾರ ಏನ್ ಮಾಡ್ತೀರಾ ನೋಡಿ, ಇಲ್ಲಿ ಥೀಟಾ ಬದಲಿ ಫೈ ಬೈ ಟು ಮೈನಸ್ ಥೀಟಾ ತಗೋಬಹುದು, ಸೇಮ್ ಬರುತ್ತೆ ಅಂತ. ಜೀರೋ ಇದೆ ಇಲ್ಲಿ, ಫೈ ಬೈ ಟು ಇದೆ ಲಿಮಿಟ್ಸ್. ಇಲ್ಲಿ ಏನಾಗುತ್ತೆ ನೋಡಿ, ಸೊ ಲಾಗ್ ಆಫ್ ಎ, ಸೊ ಟ್ಯಾನ್ ಥೀಟಾ ಅಂದ್ರೆ ಏನ್ ತಗೋಬಹುದು ಅಲ್ಲಿ, ಫೈ ಬೈ ಟು ಮೈನಸ್ ಥೀಟಾ ತಗೋಬಹುದು ಇಂಟು ಡಿ ಥೀಟಾ. ಸೊ ಈ ಕೂಡ ಏನಾಗುತ್ತೆ ಹೇಳಿ, ಒನ್ ಬೈ ಎ ಜೀರೋ ಟು ಫೈ ಬೈ ಟು, ಸೊ ಲಾಗ್ ಎ, ಸೊ ಟ್ಯಾನ್ ಫೈ ಬೈ ಟು ಮೈನಸ್ ಥೀಟಾ ಏನಾಗ್ಬಿಡುತ್ತೆ ಹೇಳಿ, ಕಾಟ್ ಥೀಟಾ ಆಗುತ್ತೆ ಇಂಟು ಡಿ ಥೀಟಾ. ಓಕೆನಾ, ಇವಾಗ ಇದನ್ನ ಈಕ್ವೇಶನ್ ಒನ್ ತಗೊಳ್ಳಿ, ಇದು ಈಕ್ವೇಶನ್ ಟೂ ತಗೊಳ್ಳಿ. ಸೊ ಎರಡು ಆ್ಯಡ್ ಮಾಡಿ, ಐ ಪ್ಲಸ್ ಐ ಏನಾಗುತ್ತೆ, ಟೂ ಐ ಆಗುತ್ತೆ. ಒನ್ ಬೈ ಎ ಕಾಮನ್ ಇದೆ, ಜೀರೋ ಟು ಫೈ ಬೈ ಟು. ಸೊ ಅಲ್ಲಿ ಲಾಗ್ ಆಫ್ ಎ ಟ್ಯಾನ್ ಥೀಟಾ ಇದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಏನಿದೆ ನೋಡಿ, ಪ್ಲಸ್ ಲಾಗ್ ಆಫ್ ಎ ಕಾಟ್ ಥೀಟಾ ಇದೆ ಇಂಟು ಡಿ ಥೀಟಾ. ಸೊ ಇವಾಗ ಲಾಗ್ ಎ ಪ್ಲಸ್ ಲಾಗ್ ಬಿ ಏನಾಗುತ್ತೆ ಹೇಳಿ, ಲಾಗ್ ಎ ಪ್ಲಸ್ ಲಾಗ್ ಬಿ, ಲಾಗ್ ಎ ಇಂಟು ಲಾಗ್ ಬಿ, ಲಾಗ್ ಆಫ್ ಎ ಬಿ. ಅವಾಗ ಏನಾಗುತ್ತೆ, ಎ ಇಂಟು ಎ ಸ್ಕ್ವೇರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಎ ಟ್ಯಾನ್ ಥೀಟಾ ಇಂಟು ಎ ಕಾಟ್ ಥೀಟಾ ಆಗುತ್ತೆ. ಸೊ ಟ್ಯಾನ್ ಥೀಟಾ ಇಂಟು ಕಾಟ್ ಥೀಟಾ ಏನಾಗುತ್ತೆ ಹೇಳಿ, ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಸರ್. ಒನ್ ಬೈ ಟ್ಯಾನ್ ಥೀಟಾ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ.
ಸೊ ಎ ಸ್ಕ್ವೇರ್ ಇಂಟು ಒನ್ ಆಗುತ್ತೆ ಇಂಟು ಏನಾಗುತ್ತೆ ಹೇಳಿ ಡಿ ಥೀಟಾ ಏನಾ. ಸೊ ಟು ಐ ಈಕ್ವಲ್ ಟು ಒನ್ ಬೈ ಎ, ಸೊ ಲಾಗ್ ಎ ಸ್ಕ್ವೇರ್ ಕಾನ್ಸ್ಟೆಂಟ್ ಆಚೆ ಬರುತ್ತೆ, ಇಂಟಿಗ್ರೇಷನ್ ಆಫ್ ಥೀಟಾ ಡಿ ಥೀಟಾ ಏನಾಗ್ಬಿಡುತ್ತೆ ಥೀಟಾ ಆಗುತ್ತೆ, ಲಿಮಿಟ್ ಜೀರೋ ಟು ಪೈ ಬೈ ಟು. ಸೊ ಒನ್ ಬೈ ಎ ಲಾಗ್ ಎ ಸ್ಕ್ವೇರ್ ಏನಂತ ಬರೀಬೋದು ನಾವು, ಟೂ ಲಾಗ್ ಎ ಅಂತ ಬರೀಬೋದಾ, ಲಿಮಿಟ್ ಕೊಟ್ಟರೆ ಏನಾಗುತ್ತೆ ಇಲ್ಲಿ ಫೈವ್ ಬೈ ಟೂ ಆಗುತ್ತೆ. ಸೊ ಇವಾಗ ಐ ಬೇಕು ನಮಗೆ, ಐ ಕೊಟ್ಟು ಏನಾಗ್ಬಿಡುತ್ತೆ ಹೇಳಿ ಒನ್ ಬೈ ಅಥವಾ ಟೂ ಲಾಗ್ ಎ ಇಂಟು ಪೈ ಡಿವೈಡೆಡ್ ಬೈ ಈ ಟು ಈ ಕಡೆ ಬರುತ್ತೆ ಇಂಟು ಆಲ್ರೆಡಿ ಟೂ ಎ ಇದೆ. ಸೊ ಏನಾಗ್ಬಿಡುತ್ತೆ ಟು ಟು ಗೆಟ್ ಕ್ಯಾನ್ಸಲ್, ಆನ್ಸರ್ ಏನು ಬರ್ತಿದೆ ನೋಡಿ ಪೈ ಲಾಗ್ ಎ ಡಿವೈಡೆಡ್ ಬೈ ಟು ಎ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ, ಆಪ್ಷನ್ ಒನ್ ಪೈ ಲಾಗ್ ಎ ಡಿವೈಡೆಡ್ ಬೈ ಟು ಎ. ಓಕೆನಾ, ಓಕೆ ಇದಕ್ಕೆ ಏನ್ ಬರುತ್ತೆ ಆನ್ಸರ್ ಹೇಳಿ. ಚರಂ ಲೀವಲ್ಲಿ ಪ್ರಾಬ್ಲಮ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ, ಇಲ್ಲಿ ಏನ್ ಕೊಟ್ಟಿದ್ದಾರೆ ಪ್ಲಸ್ ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಅಂದ್ರೆ ಏನ್ ತಗೋಬೇಕು ನೀವು ಪಾಸಿಟಿವ್ ತಗೋಬೇಕು ಸ್ಕ್ವೇರ್. ಮ್ಯೂ ಸ್ಕ್ವೇರ್ ಓಕೆನಾ. ಅವಾಗ ಏನಾಗುತ್ತೆ ಅದು ಎಮ್ ಸ್ಕ್ವೇರ್ ಪ್ಲಸ್ ಮ್ಯೂ ಸ್ಕ್ವೇರ್ ಈಕ್ವಲ್ ಟು ಝೀರೋ ಆಗುತ್ತೆ, ಎಮ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಮ್ಯೂ ಸ್ಕ್ವೇರ್ ಆಗುತ್ತೆ, ಎಮ್ ಇ ಕೂಡ ಏನಾಗುತ್ತೆ ಪ್ಲಸ್ ಆರ್ ಮೈನಸ್ ಐ ಇಂಟು ಮ್ಯೂ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ ವೈ ಆಫ್ ಎಕ್ಸ್ ಈಕ್ವಲ್ ಟು ಸಿ ಒನ್ ಕಾಸ್ ಮ್ಯೂ ಎಕ್ಸ್ ಪ್ಲಸ್ ಸಿ ಟು ಸೈನ್ ಮ್ಯೂ ಎಕ್ಸ್ ಆಗುತ್ತೆ ಅಲ್ವಾ, ಕಾಂಪ್ಲಿಮೆಂಟರಿ ಫಂಕ್ಷನ್ ಬಿಕಾಸ್ ಇಮ್ಯಾಜಿನರಿ ಬಂದಿದೆ. ಇವಾಗ ಇಲ್ಲಿ ಕೊಟ್ಟಿದೆ ನೋಡಿ ಬೌಂಡ್ರಿ ಕಂಡೀಷನ್ಸ್ ಅನ್ನ ಕೊಡಿ, ವೈ ಆಫ್ ಝೀರೋ ಕೊಟ್ಟರೆ ಏನಾಗುತ್ತೆ ಸಿ ಒನ್ ಕಾಸ್ ಮ್ಯೂ ಇಂಟು ಝೀರೋ ಪ್ಲಸ್ ಸಿ ಟು ಸೈನ್ ಮ್ಯೂ ಇಂಟು ಝೀರೋ ಆಗುತ್ತೆ. ಈ ಕೋಟ್ ಏನ್ ಕೊಟ್ಟಿದ್ರೆ ಝೀರೋ ಕೊಟ್ಟಿದ್ದಾರೆ. ಸೊ ಸಿ ಒನ್ ಕಾಸ್ ಝೀರೋ ಏನಾಗ್ಬಿಡುದು ಹೇಳಿ, ಒನ್ ಸೈನ್ ಝೀರೋ ಏನಾಗುತ್ತೆ, ಝೀರೋ ಸಿ ಒನ್ ಪ್ಲಸ್ ಝೀರೋ ಸಿ ಒನ್ ಆಗುತ್ತೆ, ಸಿ ಒನ್ ಏನ್ ಬಂದಿದೆ ಝೀರೋ ಬಂದಿದೆ. ಇವಾಗ ಇನ್ ತಾಡೋಗ್ಬಿಟ್ಟು ಸೊಲ್ಯೂಷನ್ ಇದೆ ನೋಡಿ, ಅಲ್ಲಿ ಕೊಡಿ ವೈ ಆಫ್ ಎಕ್ಸ್ ಈಕ್ವಲ್ ಏನಾಗುತ್ತೆ ನಮ್ಗೆ ಏನ್ ಹೇಳ್ಕೊಡುತ್ತೆ ಸಿ ಒನ್ ಝೀರೋ ಆಗ್ಬಿಡುತ್ತೆ ಸೈನ್ ಮ್ಯೂ ಎಕ್ಸ್ ಎಚ್ ಬರುತ್ತೆ. ಎಗೇನ್ ವೈ ಆಫ್ ಪೈ ಇದ್ರೆ ಅಂತ ಕೊಡಿ, ಸೊ ವೈ ಆಫ್ ಪೈ ಈಕ್ವಲ್ ಟು ಸಿ ಟು ಸೈನ್ ಮ್ಯೂ ಪೈ ಮ್ಯೂ ಪೈ ಈಕ್ವಲ್ ಟು ಝೀರೋನ, ಸಿ ಟು ಏನಾಗ್ಬಿಡುತ್ತೆ ಫಾರ್ ನಾನ್ ಈಕ್ವಲ್ ಟು ಝೀರೋ. ಓಕೆನಾ, ಸಿ ಟು ಝೀರೋ ತಗೊಂಡ್ಬಿಟ್ರೆ ಟ್ರಿವಿಯಲ್ ಸೊಲ್ಯೂಷನ್ ಆಗುತ್ತೆ, ಯೂಸ್ಲೆಸ್ ಆಗುತ್ತೆ, ಅದಕ್ಕೆ ನಾಟ್ ಈಕ್ವಲ್ ಟು ಝೀರೋ ತಗೊಳ್ಳಿ. ಸೈನ್ ಮ್ಯೂ ಪೈ ಈಕ್ವಲ್ ಟು ಝೀರೋ, ಮ್ಯೂ ಪೈ ಈಕ್ವಲ್ ಏನಾಗುತ್ತೆ ಹೇಳಿ ಎನ್ ಪೈ, ಪೈ ಪೈ ಗೆಟ್ ಕ್ಯಾನ್ಸಲ್, ಮ್ಯೂ ಈಕ್ವಲ್ ಟು ಏನ್ ಬರ್ತಿದೆ ಎನ್ ಬರುತ್ತೆ. ಸೊ ಲ್ಯಾಂಬ್ಡಾ ಯಾವ ಫಾರ್ಮಲ್ ತೊಗೊಂಡಿದ್ವಿ ಐಗನ್ ವ್ಯಾಲ್ಯೂಸ್, ಲ್ಯಾಂಬ್ಡಾ ಈಕ್ವಲ್ ಟು ಮ್ಯೂ ಸ್ಕ್ವೇರ್ ಮ್ಯೂ ಅಂದ್ರೆ ಏನ್ ಇದೆ, ದಟ್ ಈಸ್ ಎನ್ ಸ್ಕ್ವೇರ್. ಸೊ ಲ್ಯಾಂಬ್ಡಾ ಈಕ್ವಲ್ ಟು ಎನ್ ಸ್ಕ್ವೇರ್ ಇಲ್ಲಿ ನೋಡಿ, ಆಪ್ಷನ್ ಡಿ ಇಲ್ಲಿದೆ. ಎಸ್ ನಾನ್ ಟ್ರಿವಿಯಲ್ ಸೊಲ್ಯೂಷನ್ ಇಫ್ ಲ್ಯಾಂಬ್ಡಾ ಈಕ್ವಲ್ ಟು ಎನ್ ಸ್ಕ್ವೇರ್. ಏನ್ ಸೊಲ್ಯೂಷನ್ ಬರುತ್ತೆ, ವೈ ಆಫ್ ಎಕ್ಸ್ ಈಕ್ವಲ್ ಟು ಸಿ ಟು ಬದಲಿ ಸ್ಟ್ಯಾಂಡರ್ಡ್ ಒಂದು ಎ ಅಂತ ಬರ್ಕೊಳ್ಳಿ ಕ್ಯಾಪಿಟಲ್ ಎ, ಸೈನ್ ಮ್ಯೂ ಮ್ಯೂ ಬಂದಿದೆ ನೋಡಿ ಎನ್ ಎಕ್ಸ್, ದಿಸ್ ಇಸ್ ಅ ನಾನ್ ಟ್ರಿವಿಯಲ್ ಸೊಲ್ಯೂಷನ್. ಕ್ಲಿಯರ್ ಇದು? ಎಸ್. ಓಕೆ ಇಲ್ಲಿದೆ ನೋಡಿ, ಹಿಂಗ್ ಕೊಟ್ಟಿದ್ದಾರೆ ನಿಮಗೆ ಈಟ್ ಇಕ್ವೇಶನ್ ಅಂತ ನೋಡಿ, ಇಲ್ಲಿ ಯು ಟಿ ಈಕ್ವಲ್ ಟು ಕೆ ಇಂಟು ಯು ಎಕ್ಸ್ ಎಕ್ಸ್ ಅಂತ ಹಿಂಗ್ ಕೊಟ್ಟಿದ್ದಾರೆ. ಓಕೆನಾ, ಸೊ ದಿಸ್ ಇಸ್ ಈಟ್ ಇಕ್ವೇಶನ್. ಕೆ ಏನಾಗುತ್ತೆ ಹೇಳಿ ಇಲ್ಲಿ ಕಂಪೇರ್ ಮಾಡಿದ್ರೆ ಕ್ಲಿಯರ್ಲಿ, ಕೆ ಕೊಟ್ಟು ತ್ರೀ. ಓಕೆ ಇವಾಗ ನೋಡಿ ಎರಡು ಕೇಸ್ ಬರುತ್ತೆ, ಯು ಆಫ್ ಓಕೆನಾ ಯು ಆಫ್ ಝೀರೋ ಕಾಮಾ ಟಿ ಈಕ್ವಲ್ ಟು ಯು ಆಫ್ ಎ ಕಾಮ ಟಿ ಈಕ್ವಲ್ ಟು ಝೀರೋ ಅಂತ ಕೊಟ್ಟಿರ್ತಾರೆ, ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿರಲ್ಲ ಇಲ್ಲಿ ಕಂಡೀಷನ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿರಲ್ಲ. ಇನ್ನೊಂದು ಕಂಡೀಷನ್ ಮಾಮೂಲಿ ಯು ಆಫ್ ಎಕ್ಸ್ ಕಾಮಾ ಝೀರೋ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅನ್ನಂತೆ. ಓಕೆನಾ, ಡಿಫ್ರೆನ್ಶಿಯೇಟ್ ಮಾಡಿಲ್ಲ ಅವಾಗ ಯಾವ ತರ ಬರುತ್ತೆ ಸೊಲ್ಯೂಷನ್ ಅಂದ್ರೆ ಸಮೇಶನ್ ಎನ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ ಇ ಎನ್ ಇಂಟು ಸೈನ್ ಆಫ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಇ ಪವರ್ ಮೈನಸ್ ಇ ಎನ್ ಸ್ಕ್ವೇರ್ ಟಿ. ಈ ಎ ಇದೆ ನೋಡಿ, ಅದೇನಂತಂದ್ರೆ ಝೀರೋ ಲೆಸ್ ದ್ಯಾನ್ ಎಕ್ಸ್ ಟಿ ಲೆಸ್ ದ್ಯಾನ್ ಎ ಅಂತ. ಓಕೆನಾ, ಝೀರೋ ಅಂಡ್ ಎ ಅಂತ. ಸೊ ಟಿ ಈಸ್ ಆಲ್ವೇಸ್ ಗ್ರೇಟರ್ ದನ್ ಝೀರೋ ಆಗಿರುತ್ತೆ. ಓಕೆನಾ, ಸಿ ಎನ್ ಸ್ಕ್ವೇರ್ ಅಂತ ಇದೆ ನೋಡಿ, ಅದೇನಾಗ್ಬಿಡುತ್ತೆ ಅಂತಂದ್ರೆ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಕೆ ಡಿವೈಡೆಡ್ ಬೈ ಎ ಸ್ಕ್ವೇರ್ ಆಗುತ್ತೆ, ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಕೆ ಡಿವೈಡೆಡ್ ಬೈ ಎ ಸ್ಕ್ವೇರ್ ಆಗುತ್ತೆ. ಓಕೆನಾ, ಡಿಫ್ರೆನ್ಶಿಯೇಟ್ ಮಾಡಿದಾಗ ಸೈನ್ ಬರುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ ಹೇಳಿ, ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ ಕಾಸ್ ಫಾರ್ಮ್ ಅಲ್ಲಿ ಬರುತ್ತೆ, ಯು ಆಫ್ ಟಿ ಈಕ್ವಲ್ ಟು ನೋಡಿ ಇಲ್ಲಿ ಇ ನಾಟ್ ಬೈ ಟು ಪ್ಲಸ್ ಸಮೇಶನ್ ಎನ್ ಈಕ್ವಲ್ ಟು ಒನ್ ಟು ಇನ್ಫಿನಿಟಿ ಇ ಎನ್ ಇಂಟು ಕಾಸ್ ಆಫ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಇಂಟು ಇ ಮೈನಸ್ ಎನ್ ಸ್ಕ್ವೇರ್ ಟಿ ಬರುತ್ತೆ. ಓಕೆನಾ, ಸಿ ಎನ್ ಸ್ಕ್ವೇರ್ ಸೇಮ್ ಇದೇ ಬರುತ್ತೆ,
ಅಂದ್ರೆ ಇವಾಗ ಡಿಫ್ರೆನ್ಶಿಯೇಟ್ ಮಾಡಿರೋ ಕೊಟ್ಟಿದ್ದಾರೆ ಬೌಂಡ್ರಿ ಕಂಡೀಷನ್ಸ್ ಡಿಫ್ರೆನ್ಶಿಯೇಟ್ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಇವಾಗ ಏನ್ ಬರುತ್ತೆ ಸಮೇಶನ್ ಅಲ್ಲಿ ಏನ್ ಬರುತ್ತೆ ಹೇಳಿ, ಕಾಸ್ ಬರುತ್ತೆ. ಸೊ ಕ್ಲಿಯರ್ ಆಗಿ ಆಪ್ಷನ್ಸ್ ಇಲ್ಲಿ ನೋಡಿ ಸೈನ್ ಬಂದ್ಬಿಟ್ಟಿದೆ ಸಮೇಶನ್ ಡಿಸ್ಕಾರ್ಡ್. ಈಗ ಆಪ್ಷನ್ ಎ ಅಲ್ಲೂ ಕಾಸ್ ಇದೆ, ಆಪ್ಷನ್ ಬಿ ಅಲ್ಲಿ ಕಾಸ್ ಇದೆ, ಆಪ್ಷನ್ ಡಿ ಓಕೆನಾ. ಬಟ್ ಇಲ್ಲಿ ನೋಡಿ ಕಾಸ್ ಆಫ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಇರುತ್ತೆ ಫಾರ್ಮುಲಾ. ಸೊ ಏನಾಗ್ಬಿಡುತ್ತೆ ಕಾಸ್ ಆಫ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಅಂದ್ರೆ ಇಲ್ಲಿದೆ ನೋಡಿ ಲೆಂತ್. ಸೊ ಬಾರ್ ಆಫ್ ಲೆಂತ್ ಏನ್ಬಿಟ್ಟಿದೆ ನೋಡಿ ಜೀರೋ ಲೆಸ್ ದನ್ ಎಕ್ಸ್ ಎಕ್ವಲ್ ಟು ಆಗ್ಬಿಡುತ್ತಾ, ಅಂದ್ರೆ ಕಾಸ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಟೂ ಬರುತ್ತೆ. ಸೊ ಕ್ಲಿಯರ್ ಆಗಿ ಆಪ್ಷನ್ ಬಿ ಅಲ್ಲಿ ಕಾಸ್ ಎನ್ ಪೈ ಎಕ್ಸ್ ಬಿ ಡಿಸ್ಕೌಂಟ್ ಮಾಡಿ, ಆಪ್ಷನ್ ಎ ಉಳ್ಕೊಂಡಿದೆ ಆಪ್ಷನ್ ಡಿ ಉಳ್ಕೊಂಡಿದೆ, ಕರೆಕ್ಟ್ ಅಲ್ವಾ? ಸೊ ಆಪ್ಷನ್ ಸಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಫೋರ್ ಒನ್ಸ್ ಫೋರ್ ತ್ರೀಸ್ ಇಲ್ಲಿ ಕವರ್ ಆಗುತ್ತಲ್ವಾ ಇಲ್ಲಿ, ಅದೇ ಮಾಡ್ಬೇಕು. ಅವ್ರು ಕೊಟ್ಟಿಲ್ಲ ಅಲ್ವಾ, ಅಲ್ಲೇ ಗೊತ್ತಾಗ್ತಿದೆ ಅದು ಕರೆಕ್ಟ್ ಆಗಿ ಇಲ್ಲ ಅಂತ. ಅಂದ್ರೆ ಇಲ್ಲಿದೆ ನೋಡಿ 12/π ಅಂತ ಇದೆ ನೋಡಿ, ಯಾಕೆಂದ್ರೆ ಅದು ಯಾಕೆ ಪೈ ಬರುತ್ತೆ ಅಂತಂದ್ರೆ ಇಲ್ಲಿ ಆಕ್ಚುಲಿ ಫಾರ್ಮುಲಾ ಬರುತ್ತೆ ಓಕೆನಾ. ಇಲ್ಲಿ ಏನ್ ಇದೆ ನೋಡಿ ಕೋಎಫಿಷಿಯೆಂಟ್ ಯಾವುದು, ಇಲ್ಲಿ ಕೋಎಫಿಷಿಯೆಂಟ್ ಇದೆ ನೋಡಿ ಏನು, ಅದೇನ್ ಅಂತಂದ್ರೆ ಫಾರ್ಮುಲಾ ಇಎನ್ ಈಕ್ವಲ್ ಟು 2/a ಇಂಟಿಗ್ರೇಷನ್ 0 to a ಎಫ್ ಆಫ್ ಎಕ್ಸ್ ಇಂಟು ಕಾಸ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಇಂಟು ಡಿ ಎಕ್ಸ್ ಓಕೆನಾ. ಇಲ್ಲಿ ಇಂಟಿಗ್ರೇಟ್ ಮಾಡ್ಬೇಕಾದ್ರೆ ಇಲ್ಲಿ ಪೈ ಇದೆ ನೋಡಿ, ಅದು ಬಂದ್ಬಿಡುತ್ತೆ ಆಚೆ ಕಡೆ. ಸೊ ಹಾಗಾಗಿ ಇಲ್ಲಿ ಪೈ ಇರ್ಬೇಕು, ಇಲ್ಲಿ ಅರ್ಥ ಆಗ್ತಿದೆಯಾ? ಸೊ ಪೈ ಇಲ್ಲಿ ಇರ್ಬೇಕು, ಹಾಗಾಗಿ ಆಪ್ಷನ್ ಎ ಇದೆ ನೋಡಿ, ಅದು ಕರೆಕ್ಟ್ ಪ್ಯಾಟರ್ನ್ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಅಂದ್ರೆ ನೋಡಿ ಇಲ್ಲಿ ಪ್ರಾಬ್ಲಮ್ ಮಾಡ್ಕೊಂಡು ಕೊರಕ್ ಎಕ್ಸಾಮ್ ಅಲ್ಲಿ ಟೈಮ್ ಇರಲ್ಲ, ಈ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು. ಡಿಫ್ರೆನ್ಶಿಯೇಟ್ ಮಾಡಿಲ್ಲ ಅಂದ್ರೆ ಸೈನ್ ಬರುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದಂದ್ರೆ ಕಾಸ್ ಬರುತ್ತೆ ಸಮೇಶನ್ ಒಳಗಡೆ ಓಕೆನಾ. ಸೊ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ಕೊಟ್ಟಿದ್ದಾರೆ ನೋಡಿ, ವಿತ್ ರೆಸ್ಪೆಕ್ಟ್ ಎಕ್ಸ್ ಡಿಫ್ರೆನ್ಶಿಯೇಟ್ ಆಗ್ತಿದೆ ಇಲ್ಲಿ ಕಂಡೀಷನ್ಸ್. ಹಾಗಾಗಿ ಕ್ಲಿಯರ್ ಆಗಿ ಆಪ್ಷನ್ ಸಿ ಡಿಸ್ಕೌಂಟ್ ಮಾಡ್ಬಿಡ್ತೀರಾ ಎಕ್ಸಾಮ್ ಅಲ್ಲಿ. ಇನ್ನು ಆಪ್ಷನ್ ಎ ಉಳ್ಕೊಂಡಿದೆ, ಆಪ್ಷನ್ ಬಿ ಉಳ್ಕೊಂಡಿದೆ, ಆಪ್ಷನ್ ಸಿ ಉಳ್ಕೊಂಡಿದೆ. ನೆಕ್ಸ್ಟ್ ಇಲ್ಲಿ ನೋಡಿ ಕಾಸ್ ಇದೆ ನೋಡಿ, ಅದು ಯಾವ ಫಾರ್ಮ್ ಇರುತ್ತೆ ಅಂತಂದ್ರೆ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಎ ಅಂದ್ರೆ ಏನಿದೆ ನೋಡಿ, ಇಲ್ಲಿ ಟೂ ಇದೆ ಅಲ್ವಾ. ಸೊ ಟೂ ಇರೋದ್ರಿಂದ ಆಪ್ಷನ್ ಬಿ ಅಲ್ಲಿ ನೋಡಿ ಫೋರ್ ಇದೆ ಡಿಸ್ಕಾರ್ಡ್, ಎರಡು ಆಪ್ಷನ್ ಡಿಸ್ಕಾರ್ಡ್ ಆಯ್ತು. ಆಪ್ಷನ್ ಡಿ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ರಾಂಗ್ ಪ್ಯಾಟರ್ನ್ ಹಿಂಗೆಲ್ಲ ಕೊಟ್ಬಿಟ್ರೆ 12/4 ಹಿಂಗೆಲ್ಲ ಕೊಟ್ಟಿದ್ದಾರೆ ನೋಡಿ ಓಕೆನಾ. ಸೊ ಕ್ಲಿಯರ್ ಆಗಿರುತ್ತೆ ಆಪ್ಷನ್ಸು, ಅವ್ರು ಏನೋ ಇನ್ನೊಂದು ಆಪ್ಷನ್ ಸೆಟ್ ಮಾಡಬೇಕು ಅದಕ್ಕೆ ಸೆಟ್ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ ಓಕೆನಾ. ಸೊ ಈ ಥರ ಮಾಡ್ಬೇಕಷ್ಟೇ ಇದು. ಈಗ ಪ್ರಾಬ್ಲಮ್ ಅನ್ನ ನಾವು ಮಾಡ್ತಾ ಹೋದ್ರೆ 3 ಪೇಜ್ ಆಗುತ್ತೆ ಅದು, ಅರ್ಥ ಆಯ್ತಾ? ಸೊ ಅದಕ್ಕೆ ಟೈಮ್ ಇಲ್ಲ ಓಕೆ. ದ ಎಕ್ಸ್ಟ್ರೀಮಲ್ ಫಾರ್ ದ ಫಂಕ್ಷನಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಓಕೆನಾ, ಹಿಂಗೆ ಕೊಟ್ಟಿರ್ತಾರೆ ನೋಡಿ, ಇದು ನಿಮ್ಗೆ ಗೊತ್ತಿರಲಿ ಯಾವ ಫಾರ್ಮಲ್ ಇರುತ್ತೆ ಅಂದ್ರೆ ಎಕ್ಸ್ಟ್ರೀಮಲ್. ಇವಾಗ ನೋಡಿ ಹಿಂಗೆ ಕೊಟ್ಟಿರ್ತಾರೆ, ಸೊ ಐ ಆಫ್ ಎಕ್ಸ್ ಅಂತ ಓಕೆನಾ ಫಂಕ್ಷನ್ ಅಲ್ಲಿ ಇದು. ಸೊ ಇದು ಯಾವ ಥರ ಇರುತ್ತೆ, ಇಂಟಿಗ್ರೇಷನ್ ಅದು ಎ ಟು ಬಿ ಅಂತ ಇರುತ್ತೆ, ಎ ಟು ಬಿ ಓಕೆನಾ. ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ವೈ ಡ್ಯಾಶ್ ಎಫ್ ಅಥವಾ ಕ್ಯಾಪಿಟಲ್ ಎಫ್ ಎಕ್ಕರ್ ತಗೋಬಹುದು. ಎಫ್ ಆಫ್ ಎಕ್ಸ್ ಕಾಮ ವೈ ಕಾಮ ವೈ ಡ್ಯಾಶ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟಿರ್ತಾರೆ, ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ಮತ್ತೆ ವೈ ಮತ್ತೆ ವೈ ಡ್ಯಾಶ್ ಇರುತ್ತೆ ಓಕೆನಾ. ಸೊ ಇವಾಗ ನೋಡಿ ಯೂಲರ್ಸ್ ಲ್ಯಾಗ್ರೇಂಜಸ್ ಈಕ್ವೇಶನ್ ಅಂತ ಬರುತ್ತೆ, ಅದು ಏನ್ ಹೇಳುತ್ತೆ ಅಂತಂದ್ರೆ ಫಾರ್ ಎಕ್ಸ್ಟ್ರೀಮಲ್ ಕಂಡುಹಿಡಿಯೋಕೆ ನೀವ್ ಏನ್ ಮಾಡ್ತೀರಿ ಅಂದ್ರೆ ಎಫ್ ವೈ ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು ಮೈನಸ್ ಡಿ ಎಕ್ಸ್ ಎಫ್ ವೈ ಡ್ಯಾಶ್ ಈಕ್ವಲ್ ಟು 0. ಇದನ್ನ ಮಾಡ್ಬಿಟ್ಟು ಜಸ್ಟ್ ಸಾಲ್ವ್ ಮಾಡ್ಬಿಟ್ರೆ ನಮಗೆ ಎಕ್ಸ್ಟ್ರೀಮಲ್ ಸಿಗುತ್ತೆ. ಫಂಕ್ಷನ್ ಕೊಟ್ಟಿರ್ತಾರೆ, ದಿಸ್ ಇಸ್ ಒನ್ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ, ದಿಸ್ ಇಸ್ ಫಂಕ್ಷನ್. ಬೌಂಡರಿ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಏನ್ ಕೊಟ್ಟಿರ್ತಾರೆ ಅಂದ್ರೆ ನೋಡಿ ವೈ ಆಫ್ ಎ ಇಲ್ಲಿದೆ ನೋಡಿ, ಅವೇ ಪಾಯಿಂಟ್ಸ್ ಕೊಟ್ಟಿರ್ತಾರೆ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್, ವೈ ಆಫ್ ಬಿ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್ ಕೊಟ್ಟಿರ್ತಾರೆ ಓಕೆನಾ. ಈ ಫಾರ್ಮುಲಾ ಜಸ್ಟ್ ಯೂಸ್ ಮಾಡೋಣ ಇವಾಗ. ಈಗ ಕ್ಲಿಯರ್ ಆಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಫಂಕ್ಷನ್ ಕ್ಯಾಪಿಟಲ್ ಎಫ್ ಏನ್ ಕೊಟ್ಟಿದ್ದಾರೆ, ಫಂಕ್ಷನ್ ಆಫ್ ಎಕ್ಸ್ ವೈ ವೈ ಡ್ಯಾಶ್ ಇಟ್ಕೊಟ್ಟಿದ್ರಲ್ವಾ ಇಲ್ಲಿ, ಕರೆಕ್ಟ್ ಅಲ್ವಾ? ಕಂಪೇರ್ ಮಾಡಿ ಇವಾಗ ಏನ್ ಮಾಡ್ತೀರಾ, ಇದನ್ನ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿ, ಎಫ್ ವೈ ಏನಾಗುತ್ತೆ ಪಾರ್ಷಿಯಲಿ ಡಿಫ್ರೆನ್ಶಿಯೇಟ್ ವಿತ್ 2y ಆಗುತ್ತೆ ಅಷ್ಟೇ. ಇದೇನಾಗ್ಬಿಡುತ್ತೆ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಬಿಟ್ಟರೆ 0 ಆಗುತ್ತೆ. ನೆಕ್ಸ್ಟ್ ಎಫ್ ವೈ ಡ್ಯಾಶ್ ಮಾಡಿ ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ವೈ ಡ್ಯಾಶ್ ಮಾಡಿ, ಕಾನ್ಸ್ಟೆಂಟ್ 0 ಆಗುತ್ತೆ, ಇದು 0 ಆಗುತ್ತೆ, 3 ಆಗುತ್ತೆ ಓನ್ಲಿ. ಇವಾಗ ಈ ಫಾರ್ಮುಲಾ ಇದೆ ನೋಡಿ ಯೂಲರ್ಸ್ ಲಾಗ್ರೇಂಜ್ ಈಕ್ವೇಶನ್, ಅಲ್ಲಿ ಏನಿದೆ ಎಫ್ ವೈ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ವೈ ಡ್ಯಾಶ್ ಈಕ್ವಲ್ ಟು 0. ಎಫ್ ವೈ ಏನ್ ಬಂದಿದೆ ನೋಡಿ 2y ಡಿ ಮೈನಸ್ ತ್ರೀ 3 ಈಕ್ವಲ್ ಟು 0. ಸೊ 2y ಡಿಫ್ರೆನ್ಸಿಯೇಷನ್ ಆಫ್ 3 ಇಸ್ ವಾಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 0 0. 2y ಈಕ್ವಲ್ ಟು 0, y ಮಸ್ಟ್ ಬಿ ಈಕ್ವಲ್ ಟು 0. ಸೊ ಹಾಗಾಗಿ ಏನ್ ಬರ್ತಿದೆ ಎಕ್ಸ್ಟ್ರೀಮಲ್ ನಮಗೆ, ಆಪ್ಷನ್ ಸಿ ಆಪ್ಷನ್ ಸಿ ಬರ್ತಿದೆ ಓಕೆನಾ. ಸಿಂಪಲ್ ಇದೆ, ಆಪ್ಷನ್ ಸಿ ಕರೆಕ್ಟ್ ಆನ್ಸರ್.
ಓಕೆ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಿರಬೇಕು 2014 ಅಲ್ವಾ ಇದು ಕ್ವಶನ್ ಪೇಪರು, 2014 ಕ್ವಶನ್ ಪೇಪರ್ ಇದು. ನೋಡಿ 2014 ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ಗೂಗಲಲ್ಲಿ ಬಿಟ್ಟಿದ್ದಾರೆ, ಅಂದರೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಓಕೆನಾ? ಸೊ ಇಡೀ ಸ್ಟೇಟ್ಗೆ ಬರೀ 7 ಜನ ಪಾಸ್ ಆಗಿದ್ದಾರೆ. ಓಕೆನಾ? ಸೊ 7 ಜನ ಅಷ್ಟೇ ಪಾಸ್ ಆಗಿರೋದು. ಸೊ ಅಷ್ಟು ಅವಾಗ ಟಫ್ ಇತ್ತು, ಅಂದರೆ ಅವಾಗ 15% ತೊಗೊಳ್ತಿದ್ರು. ಓಕೆನಾ? 15% ಫಸ್ಟ್ ಟಾಪರ್ಸ್ ಎಲ್ಲ ಸಬ್ಜೆಕ್ಟು ಸೇರ್ಬಿಟ್ಟು 15% ಅಲ್ಲಿ ಯಾರು ಬರ್ತಾರಲ್ಲ ಅವ್ರಿಗೆ ಕಟ್ ಆಫ್. ಸೊ ಮ್ಯಾಥ್ಸ್ ಅವ್ರು ಏನಾಗ್ಬಿಡ್ತಿತ್ತು, ಸ್ಟ್ಯಾಟ್ಸ್ ಇರ್ತಿತ್ತಲ್ವಾ ತುಂಬ ಡಿಫಿಕಲ್ಟ್ ಆಗ್ತಿತ್ತು, ಅಲ್ಲಿ 15% ಒಳಗಡೆ ಅಪರೂಪಕ್ಕೆ ಯಾರೋ ಒಬ್ರು ಬರ್ತಿದ್ರು. ಈ ಕನ್ನಡ ಇಂಗ್ಲೀಷು ಇದಾರು ನೋಡಿ, ಅವರೇ ಬಂದ್ಬಿಡ್ತಾರೆ ಅಲ್ಲಿ. ಬರ್ತಾಯಿದ್ರಾ? ಸೊ ಮ್ಯಾಥ್ಸ್ ಅವರು ಬರ್ತಾರೆ ಜಾಸ್ತಿ, ಮ್ಯಾಥ್ಸು ಫಿಸಿಕ್ಸು. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ನೋಡಿ, 2018ರದ್ದು ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಓಕೆನಾ? ಅಂದ್ರೆ ಏನಂತಂದ್ರೆ ಜಸ್ಟ್ 120 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸು. ಓಕೆನಾ? ಸೊ 104 ಮಾರ್ಕ್ಸು ಓ ಬಿ ಸಿ ಅವ್ರಿಗೆ, ಓ ಬಿ ಸಿ ಎಸ್ ಸಿ ಎಸ್ ಟಿ ಅವ್ರಿಗೆಲ್ಲ 104 ಪಾಸಿಂಗ್ ಮಾರ್ಕ್ಸ್ ಇದು. ಇಷ್ಟು ಯಾವ ಮಾರ್ಕ್ ಬಂದಿರ್ತಾರೆ ನೋಡಿ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಲ್ಲಿ, ಒಂದು ಫಾರ್ಮುಲಾ ಇರುತ್ತೆ. ಓಕೆನಾ? 6%. ಓಕೆನಾ? ಸೊ ನೇಬರ್ಹುಡ್ ಆಫ್ 6% ಪಾಸ್ ಆಗ್ತಾರೆ ಅಷ್ಟೇ. ಸೊ ಹಾಗಾಗಿ 2021ರಲ್ಲಿ ನೋಡಿ 106 ಜನ ಪಾಸ್ ಆಗಿದ್ದಾರೆ ಮ್ಯಾಥ್ಸು ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆದಮೇಲೆ. ಓಕೆನಾ? ಒಟ್ಟಲ್ಲಿ 2018ರಲ್ಲಿ ಈ ಕಡೆ ತುಂಬ ಜನ ಪಾಸ್ ಆಗ್ತಿದ್ದೀವಿ ಕೆಸೆಟ್ಟು. ಬಟ್ ಅದಕ್ಕೆ ಹಿಂಚೆ ಇದೆ ನೋಡಿ, 2017 ಓಲ್ಡ್ ಪ್ಯಾಟರ್ನ್ ಇದ್ದಲ್ಲ, ಅಲ್ಲಿ ಮ್ಯಾಥ್ಸ್ ತುಂಬ ಕಡಿಮೆ ಕ್ವಾಲಿಫೈ ಆಗ್ತಿದ್ರು. ಓಕೆನಾ? ಕ್ವಶನ್ ಪೇಪರ್ ಹಾಗೆ ಕ್ವಾಲಿಟಿ ಇದಾವೆ. ಓಕೆ, ಇಲ್ಲಿದೆ ನೋಡಿ, ಇಲ್ಲಿ ಏನು ಮಾಡ್ತೀರಾ ಗೊತ್ತಾ? ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೊ ಫ್ರೆಡ್ಲೋಮ್ ಇಂಟೀರಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ ಇಲ್ಲಿ, ಪೈ ಆಫ್ ಎಕ್ಸ್ ಹಿಂಗೆಲ್ಲ ಕೊಟ್ಟಿದ್ದಾರೆ. ಸೊ ಇಂಟ್ರೋಲ್ ಕೊಟ್ಟಿದ್ದಾರೆ, ಸೊ ಲ್ಯಾಂಬ್ಡಾ ನಾಟ್ ಈಕ್ವಲ್ ಟು 1 ಅಂತ ಹಿಂಗೆ ಕೊಟ್ಟಿದ್ದಾರೆ. ಓಕೆನಾ? ಡಿಫೈನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಇಲ್ಲಿ, ಅಂದರೆ ಡಿಫೈನ್ ಆಗಲ್ಲ ನೋಡಿ ಇಲ್ಲಿ. ಅದಕ್ಕೆ ನಾಟ್ ಈಕ್ವಲ್ ಟು 1. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಸೊಲ್ಯೂಷನ್ ಆಫ್ 1, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಂಟಿಗ್ರಲ್ ಈಕ್ವೇಷನ್ ಇದು, ಇದಕ್ಕೆ ಸೊಲ್ಯೂಷನ್ ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಸಿಂಪಲ್, ಸ್ವಲ್ಪ ಲಿಂತ್ ಇರುತ್ತೆ ಅಷ್ಟೇ ಇದು ನೋಡಿ. ಈ ಥರ ಅಷ್ಟೇ ಪೈ ಆಫ್ ಎಕ್ಸ್ ಕೊಟ್ಟಿದಾರಲ್ವ ಇಲ್ಲಿ, ಪೈ ಆಫ್ ಎಕ್ಸ್ ಇದೆ ಅದು ಮರ್ಕೊಂಡ್ಬಿಡ್ತೀನಿ ನಾನೀಗ. ಎಫ್ ಆಫ್ ಎಕ್ಸ್ ಪ್ಲಸ್ ಪ್ಲಸ್ ಲ್ಯಾಂಬ್ಡಾ ಲ್ಯಾಂಬ್ಡಾ ಇಂಟು ಇಂಟಿಗ್ರಲ್ 0 to 1 ಎಕ್ಸ್ ಮೈನಸ್ ವೈ ಪೈ ಪೈ ಆಫ್ ಆಫ್ ವೈ. ವೈ ಟು ಡಿ ವೈ. ಇವಾಗ ಏನು ಮಾಡ್ತೀರಿ ನೋಡಿ, ಪೈ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ. ಓಕೆನಾ? 0 to 1 ಇ ಪವರ್ ಎಕ್ಸ್ ಇಂಟು ಇ ಪವರ್ ಮೈನಸ್ ವೈ ಪೈ ಆಫ್ ವೈ ಇಂಟು ಡಿ ವೈ ಅಂತ ಬರೀಬೋದಾ? ಎಸ್ ಸರ್. ಇವಾಗ ಏನಾಗುತ್ತೆ, ಪೈ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ವಿತ್ ರೆಸ್ಪೆಕ್ಟ್ ಯಾವ್ದು ಇದೆ ನೋಡಿ, ಇಲ್ಲಿ ಡಿರೈವೇಟಿವ್ ವೈ ಇದೆ. ಇ ಪವರ್ ಎಕ್ಸ್ ಏನಾಗುತ್ತೆ ಕಾನ್ಸ್ಟೆಂಟ್ ಆಗುತ್ತೆ ಆಚೆ ಬರುತ್ತೆ. 0 to 1 ಇ ಪವರ್ ಮೈನಸ್ ವೈ ಪೈ ಆಫ್ ವೈ ಇಂಟು ಡಿ ವೈ. ಇವಾಗ ಏನು ಮಾಡ್ತೀರಾ, ಸೊ ಲೆಟ್ ಆ ಇಂಟಿಗ್ರೇಷನ್ ಇದೆ ನೋಡಿ, ಅದನ್ನ ಏನು ತಗೊಳ್ತೀರಾ, ಸಿ ಅಂತ ತಗೊಳ್ಳಿ, ಸಮ್ ಕಾನ್ಸ್ಟೆಂಟ್. ಓಕೆನಾ? ಕಾನ್ಸ್ಟೆಂಟ್ ಅನ್ನೋಕ್ಕಿಂತ ಜಸ್ಟ್ ಸಿ, ಅದೇನು ಬರುತ್ತೆ ಗೊತ್ತಿಲ್ಲ ಇವಾಗ, ಸಿ ತಗೊಳ್ಳಿ. ಓಕೆನಾ? ಇವಾಗ ಏನಾಗುತ್ತೆ ನೋಡಿ, ಪೈ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಇ ಪವರ್ ಎಕ್ಸ್ ಇಂಟು ಇದ್ರ ಬದಲು ಏನು ತಗೊಂಡಿದ್ದೀವಿ ನಾವು, ಸಿ ಸಿ ತಗೊಂಡಿದ್ದೀವಿ. ಇದು ಬರ್ತಿದೆಯಲ್ವಾ? ಎಸ್ ಸರ್. ಇವಾಗ ಏನು ಮಾಡ್ತೀರಾ, ತಗೊಂಡು ಹೋಗ್ಬಿಟ್ಟು ಇಲ್ಲಿದೆ ನೋಡಿ ಈಕ್ವೇಶನು ಅಲ್ಲಿ ಕೊಡಿ. ಸೊ ಅವಾಗ ಏನಾಗುತ್ತೆ, ಅದು ಪೈ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆಯಲ್ವಾ, ಎಫ್ ಆಫ್ ಎಕ್ಸ್ ಹಂಗೆ ಬರ್ಕೊಡಿ ಪ್ಲಸ್ ಲ್ಯಾಂಬ್ಡಾ ಇದೆ ಇಂಟಿಗ್ರೇಷನ್ 0 to, ಸಾರಿ ನಾನು ಇ ಪವರ್ ಎಕ್ಸ್ ಆಚೆ ತಗೊಂಡಿದ್ದೀನಿ, ಇಲ್ಲಿದೆ ನೋಡಿ ಅಂತ ತಗೊಳ್ಳಿ. ಸೊ ಲ್ಯಾಂಬ್ಡಾ ಇಂಟು ಇ ಪವರ್ ಎಕ್ಸ್ ಇದೆ 0 to 1 ಇದೆ, ನೆಕ್ಸ್ಟು ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ ಇದೆ, ಕರೆಕ್ಟ್ ಅಲ್ವಾ? ಈಕ್ವಲ್ ಏನಾಗುತ್ತೆ ಇವಾಗ, ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಇ ಪವರ್ ಎಕ್ಸ್ ಇಂಟಿಗ್ರೇಷನ್ 0 to 1 ಇ ಪವರ್ ಮೈನಸ್ ವೈ ಎಫ್ ಆಫ್ ಎಕ್ಸ್ ಅಲ್ಲಿ ಏನು ಬಂದಿದೆ ನೋಡಿ, ಎಫ್ ಆಫ್ ಎಕ್ಸ್ ಏನು ಬಂದಿದೆ, ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಇ ಪವರ್ ಎಕ್ಸ್ ಇಂಟು ಸಿ ಬಂದಿದೆ ಅಲ್ವಾ, ಸಾರಿ ಪೈ ಆಫ್ ಪೈ ಆಫ್ ಏನಾಗುತ್ತೆ ಎಕ್ಸ್ ಹೇಳಿ, ಮೈನಸ್ ಇ ಪವರ್ ಪ್ಲಸ್ ಲ್ಯಾಂಬ್ಡಾ ಸಿ ಇಂಟು ಇ ಪವರ್ ವೈ ಆಗುತ್ತಾ? ಪೈ ಎಸ್ ಆಫ್ ಎಕ್ಸ್ ಅಂದ್ರೆ ಪೈ ಆಫ್ ವೈ ಏನಾಗುತ್ತೆ, ಚೇಂಜ್ ಮಾಡಿ ಎಕ್ಸ್ ಟು ವೈ ಆಗುತ್ತೆ ಅಷ್ಟೇ. ಅವಾಗ ಏನಾಗುತ್ತೆ ಬರ್ಕೊಂಡ್ರೆ, ಅದು ಎಫ್ ಆಫ್ ವೈ ಪ್ಲಸ್ ಸಿ ಇಂಟು ಲ್ಯಾಂಬ್ಡಾ ಇಂಟು ಇ ಪವರ್ ಮೈನಸ್ ವೈ ಆಗುತ್ತೆ ಇಂಟು ಡಿ ವೈ ಇದೆ ನೋಡಿ, ಡಿ ವೈ ಬರ್ಕೊಳ್ಳಿ. ಓಕೆನಾ? ಇವಾಗ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಇದೆ ಪ್ಲಸ್ ಲ್ಯಾಂಬ್ಡಾ ಇಂಟು ಇ ಪವರ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ 0 to 1 0 to 1 ಮೈನಸ್ ವೈ ಇ ಇಂಟು ಎಫ್ ಪವರ್ ಆಫ್ ಮೈನಸ್ ವೈ ಕಾಮನ್ ತೆಗಿತು. ಡಿ ವೈ ಅಲ್ಲ ಮಲ್ಟಿಪ್ಲೈ ಮಾಡಿ ಪ್ಲಸ್ ಲ್ಯಾಂಬ್ಡಾ ಇಂಟು ಇ ಪವರ್ ಎಕ್ಸ್ 0 to 1 ಇ ಪವರ್ ಮೈನಸ್ ವೈ ಇಂಟು ಇ ಪವರ್ ಮೈನಸ್ ವೈ ಇದೆನಾ? ಓಕೆ ಪ್ಲಸ್ ವೈ ಇದೆ ನೋಡಿ, ಇದು ಪ್ಲಸ್ ವೈ ಪ್ಲಸ್ ಇದೆ ನೋಡಿ ಇಲ್ಲಿ ಅಲ್ವಾ.
ಸೊ ಏನಾಗುತ್ತೆ ಇ ಪವರ್ ಮೈನಸ್ ವೈ ಇಂಟು ಇ ಪವರ್ ವೈ ಏನಾಗುತ್ತೆ ಒನ್ ಆಗುತ್ತಾ, ಬಿಕಾಸ್ ಇ ಪವರ್ ಜೀರೋ ಆಗುತ್ತೆ, ಕರೆಕ್ಟ್ ಅಲ್ವಾ? ಹಾ, ಅವಾಗ ಏನಾಗುತ್ತೆ ನೇರ ಉಳ್ಕೊಳ್ತೀವಿ ಹೇಳಿ. ಸಿ ಲ್ಯಾಂಬ್ಡಾ ಸಿ ಲ್ಯಾಂಬ್ಡಾ ಇಂಟು ಡಿ ವೈ. ಡಿ ಇವಾಗ ಏನಾಗ್ಬಿಡುತ್ತೆ, ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಇ ಪವರ್ ಎಕ್ಸ್ ಇಂಟಿಗ್ರೇಷನ್ 0 to 1 ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ ಪ್ಲಸ್ ಲ್ಯಾಂಬ್ಡಾ ಸಿ ಆಚೆ ಬರುತ್ತಲ್ವಾ, ಸಿ ಲ್ಯಾಂಬ್ಡಾ ವೈ ಮಿಸ್ಟೇಕ್ ಆಯ್ತಾ ಕ್ಯಾಲ್ಕುಲೇಷನ್ ಎಲ್ಲಾದ್ರೂ ಇದು? ಸೋರಿ, ರಾಂಗ್ ಆಗಿದೆ, ನಾನು ರಾಂಗ್ ತೊಗೊಂಡ್ಬಿಟ್ಟೆ. ಕೆಲಸ ಮಾಡಿ, ಇದು ಸೆಕೆಂಡ್ ಇರಿ, ಈಸಿ ಇದೆ ಸ್ವಲ್ಪ, ಬೇರೆ ಮೇಲೆ ಹೋಗ್ಬಿಡ್ತೀನಿ. ಇದೆಯಲ್ವಾ ರೈಚರ್ ಅದು ಕೂಡ ಸೊಲ್ಯೂಷನ್ನೇ, ಬಟ್ ಅದು ಅಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಅದಕ್ಕೆ ಈಗ ಏನು ಮಾಡ್ತೀರಾ ಗೊತ್ತಾ, ಇಲ್ಲಿ ಇನ್ ಸೀದ್ ತೊಗೊಂಡಿದ್ದೀರಾ ಇಲ್ಲಿ ಅಲ್ವಾ? ಅವಾಗ ಏನಾಗುತ್ತೆ ಹೇಳಿ, ಇದು ಏನಾಗುತ್ತೆ, ಇದು ಫೈ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ಲ್ಯಾಮ್ಡಾ ಇಂಟು ಇ ಪವರ್ ಎಕ್ಸ್, ಇದ್ರ ಬದಲು ಏನು ಬರಿಬೋದು, ಸಿ ಅಂತ ಬರಿಬೋದಾ? ಎಸ್ ಸರ್. ಇವಾಗ ಏನು ಮಾಡ್ತೀರಾ ಅಂದ್ರೆ ನೋಡಿ, ಇಲ್ಲಿ ನೋಡಿ ಇಂಟಿಗ್ರೇಷನ್ ಅದನ್ನು ತಗೊಳ್ಳಿ, ಸಿ ಈಕ್ವಲ್ ಟು ಇಂಟಿಗ್ರೇಷನ್ 0 to 1 ಇದೆ, ಇ ಪವರ್ ಮೈನಸ್ ವೈ ಇದೆ, ಫೈ ಆಫ್ ವೈ ಇಂಟು ಡಿ ವೈ ಇದೆ. ಡಿ ವೈ ಇವಾಗ ಏನ್ ಮಾಡ್ತೀರಾ, ಸಿ ಈಕ್ವಲ್ ಟು ಇಂಟಿಗ್ರೇಷನ್ 0 to 1 ಇ ಪವರ್ ಮೈನಸ್ ಒನ್ ಫೈ ಆಫ್ ವೈ ಏನಾಗುತ್ತೆ ನೋಡಿ ಇಲ್ಲಿ, ಎಫ್ ಆಫ್ ವೈ ಪ್ಲಸ್ ಲ್ಯಾಂಬ್ಡಾ ಇ ಪವರ್ ವೈ ಸಿ ಆಫ್ ವೈ ಪ್ಲಸ್ ಲ್ಯಾಂಬ್ಡಾ ಸಿ ಇಂಟು ಇ ಪವರ್ ವೈ ಬರಿಬೋದಾ, ಇಂಟು ಡಿ ವೈ. ಇವಾಗ ಏನಾಗುತ್ತೆ ನೋಡಿ, ಸಿ ಈಕ್ವಲ್ ಟು ಇಂಟಿಗ್ರೇಷನ್ 0 to 1 ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ ಪ್ಲಸ್ ಇಲ್ಲಿ ಏನಾಗುತ್ತೆ, ಲ್ಯಾಂಬ್ಡಾ ಸಿ ಇಂಟು ಇಂಟಿಗ್ರೇಷನ್ 0 to 1 ಅಂದ್ರೆ ಆಚೆ ಬರುತ್ತೆ, ಇದು ಇ ಪವರ್ ಮೈನಸ್ ವೈ ಇಂಟು ಇ ಪವರ್ ವೈ ಇದೆ, ಇ ಪವರ್ 0 ಆಗುತ್ತೆ ಈಕ್ವಲ್ ಟು 1 ಬರಿಬೋದಾ, ಇಂಟು ಡಿ ವೈ. ಲ್ಯಾಂಬ್ಡಾಸ್ ಇಸ್ ಸರ್ ಇಂಟು ಡಿ ಓಕೆ, ಇವಾಗ ಏನಾಗುತ್ತೆ, 0 to 1 ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ ಪ್ಲಸ್ ಲ್ಯಾಂಬ್ಡಾ ಸಿ ಇಂಟಿಗ್ರೇಷನ್ ಆಫ್ ವೈ ಏನಾಗುತ್ತೆ ಹೇಳಿ, ಹೈ ವೈ ಆಗುತ್ತೆ. ಸೊ ಲಿಮಿಟ್ಸ್ ಕೊಟ್ಟರೆ ಏನಾಗುತ್ತೆ, 1 ಆಗುತ್ತಲ್ವ ಇದು. ಇವಾಗ ಲ್ಯಾಂಬ್ಡಾ ಸಿ ಈ ಕಡೆ ತೊಗೊಂಬಿಡಿ, ಸಿ ಮೈನಸ್ ಲ್ಯಾಂಬ್ಡಾ ಸಿ ಈಕ್ವಲ್ ಟು ಇಂಟಿಗ್ರೇಷನ್ 0 to 1 ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ ಆಗುತ್ತೆ, ವಿಚ್ ಇಂಪ್ಲೈಸ್ ದಟ್ ಸಿ ಕಾಮನ್ ತೊಗೊಂಡ್ರೆ 1 ಮೈನಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ 0 to 1 ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ ಆಗುತ್ತೆ. ಸಿ ಈಕ್ವಲ್ ಏನಾಗುತ್ತೆ ನೋಡಿ, 1 ಡಿವೈಡೆಡ್ ಒನ್ ಬೈ ಬೈ ಒನ್ ಮೈನಸ್ ಲ್ಯಾಂಬ್ಡಾ 0 to 1 ಇ ಪವರ್ ಮೈನಸ್ ಎಫ್ ಆಫ್ ವೈ ಇಂಟು ಡಿ ಡಿ ವೈ ವೈ ಆಗುತ್ತೆ. ಇವಾಗ ಇಲ್ಲಿ ಬಂದಿದೆ ನೋಡಿ, ಈ ಫಾರ್ಮ್ ಅಲ್ಲಿ ಇರುತ್ತಲ್ಲ ಸೊಲ್ಯೂಷನ್, ಇಲ್ಲಿ ಬಂದಿದೆ ನೋಡಿ, ಎಸ್ ಸರ್ ಈ ಫಾರ್ಮ್ ಅಲ್ಲಿ ಇರುತ್ತೆ, ನಾವು ಸಿ ಕಂಡು ಹಿಡ್ಕೊಂಡಿದ್ದೀವಿ. ಸೊ ದೇರ್ ಫಾರ್ ಸೊಲ್ಯೂಷನ್ ಏನಾಗ್ಬಿಡುತ್ತೆ ಹೇಳಿ, ಫೈ ಆಫ್ ಎಕ್ಸ್ ಈಕ್ವಲ್ ಟು ಫಸ್ಟ್ ಏನು ಬಂದಿದೆ, ಎಫ್ ಆಫ್ ಎಕ್ಸ್ ಬಂದಿದೆ ಪ್ಲಸ್ ಲ್ಯಾಮ್ಡಾ ಇದೆ ಅಲ್ವಾ, ಲ್ಯಾಮ್ಡಾ ಇಂಟು ಇ ಪವರ್ ಎಕ್ಸ್ ಬಂದಿದೆ ಇಂಟು ಸಿ ಏನು ಬಂದಿದೆ ನೋಡಿ, 1 ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ 1 ಮೈನಸ್ ಲ್ಯಾಂಬ್ಡಾ 0 to 1 ಇಂಟಿಗ್ರೇಷನ್ 0 ಟು 1 ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ ಮೈನಸ್ ವೈ ಅದು. ಎಸ್ ಸರ್ ಓಕೆ, ಫಾರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ ಡಿ ವೈ ಇದು ಬರ್ತಿದೆ ಅಲ್ವಾ. ಸೊ ಯಾವ ಆಪ್ಷನ್ ಇದೆ ನೋಡಿ, ಅಂದ್ರೆ ಅದು ಅಂದ್ರೆ ಏನು ಬಂದಿದೆ ಕಾನ್ಸ್ಟೆಂಟ್ ನೋಡಿ ಇಲ್ಲಿ, ಲ್ಯಾಂಬ್ಡಾ ಡಿವೈಡೆಡ್ ಬೈ ಇ ಒನ್ ಪವರ್ ಮೈನಸ್ ಎಕ್ಸ್ ಡಿ ಲ್ಯಾಂಬ್ಡಾ ವೈ ಬಂದಿದೆ. ಎಲ್ಲಿದೆ ನೋಡಿ ಆಪ್ಷನ್ ನೋಡಿ, ಲ್ಯಾಂಬ್ಡಾ ಡಿವೈಡೆಡ್ ಬೈ 1 ಮೈನಸ್ ಲ್ಯಾಂಬ್ಡಾ ಬಂದಿದೆಯಲ್ವಾ. ಓಕೆ, ಒಂದು ಕೆಲಸ ಮಾಡಿ, ಲ್ಯಾಂಬ್ಡಾ ಡಿವೈಡೆಡ್ ಬೈ ಇಲ್ಲಿ -1 ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಮೈನಸ್ ಕಾಮನ್ ತೊಗೊಂಡ್ರೆ ಲ್ಯಾಂಬ್ಡಾ -1 ಆಗುತ್ತಾ, ಅಂದ್ರೆ ಏನು ಬರ್ತಿದೆ ನೋಡಿ, -ಲ್ಯಾಂಬ್ಡಾ ಡಿವೈಡೆಡ್ ಬೈ ಲ್ಯಾಂಬ್ಡಾ -1 ಬರ್ತಿದೆ. ಎಲ್ಲಿದೆ ನೋಡಿ ಆಪ್ಷನ್ ಡಿ ಏನಲ್ವಾ. ಆಪ್ಷನ್ ಒನ್ ಸರ್ ಸೊ ಕ್ಲಿಯರ್ ಆಗಿ ನೋಡಿ, ಆಪ್ಷನ್ ಏನೇ ಬರ್ತಿದೆ ಸೊಲ್ಯೂಷನ್ ನಮಗೆ ನೋಡಿ, ಕರೆಕ್ಟ್ ಆಗಿ ಆಪ್ಷನ್ ಏನೇ ಅಲ್ವಾ ಬರ್ತಿರೋದು, ಇಲ್ಲಿದೆ ನೋಡಿ. ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಇಲ್ಲಿ ಮೈನಸ್ ಆಗುತ್ತೆ, ಚೇಂಜ್ ಆಗುತ್ತೆ ಅವಾಗ, ಲ್ಯಾಂಬ್ಡಾ -1 ಆಗುತ್ತೆ ಇಲ್ಲಿ ಮೈನಸ್ ಆಗುತ್ತೆ, ಇಂಟಿಗ್ರೇಷನ್ 0 to 1 ಇ ಪವರ್ ಮೈನಸ್ ವೈ ಎಫ್ ಆಫ್ ವೈ ಇಂಟು ಡಿ ವೈ, ಕರೆಕ್ಟ್ ಅಲ್ವಾ, ಸೇಮಾ. ಆಪ್ಷನ್ ಎ.
ಕರೆಕ್ಟ್ ಇದೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನ್ಯೂಮೆರಿಕಲ್ ಅನಾಲಿಸಿಸು. ಸೊ ವೈ ಆಫ್ 0,2 ಏನು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ನೋಡಿ, ಇದು ಗೊತ್ತಿಲ್ಲ, ಕ್ಯಾಲ್ಸಿ ಬೇಕೇ ಬೇಕು ಇವಾಗ ಅಲ್ವಾ. 1.24 26 ಇದೆ, 1.24 25 ಇದೆ, 1.24 28 ಇದೆ, 1.24 24 ಇದೆ. ಎಲ್ಲ ಕೊಟ್ಟರೆ ಕಷ್ಟ ಆಗುತ್ತೆ ಮಾಡೋದಕ್ಕೆ. ಸೊ ಅವ್ರಿಗು ಈ ಥರ ಬಂದರೆ ಕಷ್ಟ. ಓಕೆ, ಇದೇನಾಗುತ್ತೆ ಹೇಳಿ. ಸೊ ಹೋಮೋಜಿನಿಯಸ್ ಲೀನಿಯರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಹೋಮೋಜಿನಿಯಸ್ ಲೀನಿಯರ್ ಸಿಸ್ಟಮ್ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ಸೊ ಲೆಟ್ ಎನಿ ಪಾಯಿಂಟ್ ಆಫ್ ಕ್ಲೋಸ್ ಇಂಟರ್ವಲ್ ಎ ಕಾಮಾ ಬಿ ಅಂಡ್ ಲೆಟ್ ದಿಸ್ ಸೊಲ್ಯೂಷನ್ ಪೈ ಈಕ್ವಲ್ ಟು, ಫಸ್ಟಿಗೆ ಸೊಲ್ಯೂಷನ್ ಪೈ 1, ಸೆಕೆಂಡ್ ಡಿಫರೆನ್ಷಿಯಲ್ಗೆ ಪೈ 2, ಪೈ ಎನ್, ಈ ಥರ ಕೊಟ್ಟಿದ್ದಾರೆ. ಈ ದ ಸೊಲ್ಯೂಷನ್ ಆಫ್ ದ ಸಿಸ್ಟಮ್ ಆಫ್ ಸಿಸ್ಟಮ್. ಓಕೆನಾ, ಸಚ್ ದಟ್ ಸೊ ಪೈ ಆಫ್ ಟಿ ನಾಟ್ ಏನಾಗ್ತಿದೆ ನೋಡಿ, ಅಲ್ಲಿ 0 ಬರ್ತಿದೆ ಅಂತೆ. ಓಕೆನಾ, ಸೊ ಪೈ ಆಫ್ ಟಿ ನಾಟ್ ಏನು ಬರ್ತಿದೆ, 0 ಬರ್ತಿದೆ ಅಂತೆ. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆ ನೋಡಿ. ಓಕೆನಾ, ಅದ್ರ ಪ್ರಕಾರ ಏನಾಗುತ್ತೆ ಹೇಳಿದ್ದು, ಆಪ್ಷನ್ ಬಿ ಆಗುತ್ತೆ. ಓಕೆನಾ, ಇಲ್ಲಿದೆ ನೋಡಿ, 0 ಅಂತ ಬರ್ತಿದೆ ಅಲ್ವಾ, ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ ಅಂತ ರಿಸಲ್ಟ್ ಇದೆ. ಕರೆಕ್ಟ್ ಅಲ್ವಾ? ಸೊ ಏನಾಗ್ಬಿಡುತ್ತೆ, ಟ್ರಿವಿಯಲ್ ಸೊಲ್ಯೂಷನ್ ಬರುತ್ತೆ. ಸೊ ರಿಸಲ್ಟ್ ಇದೆ ನೋಡಿ ನೋಟ್ಸ್ ಅಲ್ಲಿ, ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಷ್ಟೆ. ಓಕೆ, ಇದು ರಿಸಲ್ಟ್ ನಿಮಗೆ ಗೊತ್ತಿದೆ, ಇದು ಏನು ಹೇಳಿ ನೋಡೋಣ, ಅದು ಏನಾಗುತ್ತೆ. ಇದು ಸಿಂಪಲ್ ರಿಸಲ್ಟು, ಎ ಕೌಂಟೇಬಲ್ ಕೊಟ್ಟಿರ್ತಾರೆ, ಕೌಂಟೇಬಲ್ ಸಬ್ಸೆಟ್ ಆಫ್ R2. ಓಕೆನಾ, ಸೊ ದೆನ್ R2 ಮೈನಸ್ ಎ ಆಲ್ವೇಸ್ ಏನಾಗುತ್ತೆ ಹೇಳಿ, ಪಾತ್ ಕನೆಕ್ಟೆಡ್. ಓಕೆನಾ, ಸೊ ನೋಡಿ ಡೈರೆಕ್ಟ್ ರಿಸಲ್ಟ್ ಅಷ್ಟೇ. ಇದು ಏನು ಕೊಟ್ಟಿರ್ತಾರೆ ಹೇಳಿ ನೋಡೋಣ, ಎ ಈಸ್ ಸಬ್ಸೆಟ್ ಆಫ್ R2 ಕೊಟ್ಟಿರ್ತಾರೆ. ಸೊ ಏನದು ಏನಾಗಿರುತ್ತೆ ಅಲ್ಲಿ, ಕೌಂಟೇಬಲ್. ಓಕೆನಾ, ಸೊ ದೆನ್ R2 ಮೈನಸ್ ಎ ಆಲ್ವೇಸ್ ಪಾತ್ ಕನೆಕ್ಟೆಡ್. ನೋಡಿ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು. ಓಕೆನಾ, ತುಂಬ ಕೇಳ್ತಾರೆ ಇದು, R2 ಮೈನಸ್ ಏನಾಗಿರುತ್ತೆ, ಪಾತ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಅದ್ರ ಪ್ರಕಾರ ಅವರೇ ಕೊಟ್ಬಿಟ್ಟಿದ್ದಾರೆ, ಎ ಕೌಂಟೇಬಲ್ ಆಗಿದೆ. ಸೊ R2 ಮೈನಸ್ ಏನಾಗುತ್ತೆ ಇವಾಗ, ಪಾತ್ ಕನೆಕ್ಟೆಡ್ ಆಗುತ್ತೆ ಅಷ್ಟೇ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಈ ರಿಸಲ್ಟ್ ಅನ್ನ ಯೂಸ್ ಮಾಡಿ ಸಾಲ್ವ್ ಮಾಡಿ. ಸೊ ನಾಳೆ ನಿಮಗೆ ನೋಡಿ ಹಿಂಗ್ ಕೊಡ್ತಾರೆ ಅನ್ಕೊಳ್ಳಿ, ಎನ್ ಕೊಡ್ತಾರೆ, R2 ಮೈನಸ್ ಎನ್ ಏನಾಗುತ್ತೆ ಹೇಳಿ, ಪಾತ್ ಕನೆಕ್ಟೆಡಾ? ಯಾಕೆ ಎನ್ ಏನಾಗಿದೆ, ಕೌಂಟ್. ನೆಕ್ಸ್ಟ್ ಕ್ಯೂ ಕೊಡ್ತಾರೆ, ಕೌಂಟೇಬಲ್ ಅಲ್ವಾ ಇದು. ಏನಾಗುತ್ತೆ ಹೇಳಿ, ಸಿಂಪಲ್ ಇದೆ ನೋಡ್ಬಿಡಿ ಅಷ್ಟು. ಟೋಪೋಲಜಿ ಭಯಂಕರ ಇದೆ ಇಲ್ಲಿ. ನೋಡಿ ಇದು ಏನಾಗಿದೆ ಅಂದ್ರೆ, ಕೆಸೆಟ್ ಅಲ್ಲಿ ಇಲ್ಲಿ ಪದೇ ಪದೇ ಅವೇ ಕ್ವಶನ್ಸ್ ರಿಪೀಟ್ ಆಗಿದೆ ಅಷ್ಟೇ ಇಲ್ಲಿ ಟೋಪೋಲಜಿ. ಓಕೆನಾ, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎವರಿ ಕ್ಲೋಸ್ ಸಬ್ಸ್ಪೇಸ್ ಆಫ್ ಎ ಕಾಂಪ್ಯಾಕ್ಟ್ ಸ್ಪೇಸ್ ಇಸ್ ಕಾಂಪ್ಯಾಕ್ಟ್. ನಿನ್ನೆ ಕರೆಕ್ಟ್ ಇದೆ ಅಂತ ಹೇಳಿ ನಿಮ್ಗೆ ಇದು, ಹಾಗಾಗಿ ಆಪ್ಷನ್ ಏ ಕರೆಕ್ಟ್ ಇದೆ, ಫಾಲ್ಸ್ ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಟೋಪೋಲಜಿಯಲ್ಲಿ ಕ್ಲೋಸ್ ಪ್ಲಸ್ ಬೌಂಡೆಡ್ ಆದ್ರೆ ಬಟ್ ಕಾಂಪ್ಯಾಕ್ಟ್ ಇದೆ ನೋಡಿ, ಕಾಂಪ್ಯಾಕ್ಟ್ ಡಸ್ ನಾಟ್ ಇಂಪ್ಲೈಸ್ ಕ್ಲೋಸ್ಡ್. ಓಕೆನಾ, ಕಾಂಪ್ಯಾಕ್ಟ್ ನೀಡ್ ನಾಟ್ ಟು ಬಿ ಕ್ಲೋಸ್ಡ್ ಟೊಪಾಲಜಿಕಲ್ ಸ್ಪೇಸ್ ಅಲ್ಲಿ. ಯಾಕಂದ್ರೆ ನೋಡಿ ನಾವು ಮಾತಾಡ್ತಿರೋದು ಸ್ಪೇಸ್ ಅಲ್ಲಿ, ಇದು ಅರ್ಥ ಆಯ್ತಾ? ಈ ರಿಸಲ್ಟ್ ಎಲ್ಲಿ ಅಂತಂದ್ರೆ, ಇಫ್ ಅಂಡ್ ಓನ್ಲಿ ಇಫ್ ಎಲ್ಲಿ ಹೇಳಿದ್ದು, ಇನ್ ಆರ್ ಅಂಡ್ R2. ಓಕೆನಾ, ನಾರ್ ಸ್ಪೇಸ್ ಅಂತ ಬಂದಾಗ ಇಲ್ಲಿ ಕಾಂಪ್ಯಾಕ್ಟ್ ಇದೆ ನೋಡಿ, ನೀಡ್ ನಾಟ್ ಟು ಬಿ ಕ್ಲೋಸ್ಡ್. ಓಕೆನಾ, ಸೊ ಹಾಗಾಗಿ ಏನ್ ಮಾಡ್ತೀರಾ ಅಂದ್ರೆ, ಆಪ್ಷನ್ ಬಿ ಇದೆ ನೋಡಿ. ಓಕೆನಾ, ಎವರಿ ಕಾಂಪ್ಯಾಕ್ಟ್ ಸಬ್ಸ್ಪೇಸ್ ಆಫ್ ಎನಿ ಟೊಪಾಲಜಿಕಲ್ ಸ್ಪೇಸ್ ಇಸ್ ಕ್ಲೋಸ್ಡ್, ದಿಸ್ ಒನ್ ಇಸ್ ರಾಂಗ್. ಓಕೆನಾ, ಸೊ ಟೊಪಾಲಜಿ ಹಂಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ ಇದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಇಲ್ಲಿ ನೋಡಿ, ದ ಇಮೇಜ್ ಆಫ್ ಎ ಕಾಂಪ್ಯಾಕ್ಟ್ ಸ್ಪೇಸ್ ಅಂಡರ್ ಎ ಕಂಟಿನ್ಯೂಸ್ ಮ್ಯಾಪ್ ಇಸ್ ಕಾಂಪ್ಯಾಕ್ಟ್. ಕರೆಕ್ಟ್ ಅಲ್ವಾ? ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕಾಂಪ್ಯಾಕ್ಟ್ ಸ್ಪೇಸ್ ಕನೆಕ್ಟೆಡ್ ಸ್ಪೇಸ್ ಏನಾಗ್ಬಿಡುತ್ತೆ ಹೇಳಿ, ಕಾಂಪ್ಯಾಕ್ಟ್ ಅಂಡ್ ಕನೆಕ್ಟೆಡ್ ರೆಸ್ಪೆಕ್ಟಿವ್ಲಿ. ಕರೆಕ್ಟ್ ಅಲ್ವಾ? ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕಾಂಪ್ಯಾಕ್ಟ್ ಸ್ಪೇಸ್ ಇಸ್ ಕಾಂಪ್ಯಾಕ್ಟ್, ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕನೆಕ್ಟೆಡ್ ಸ್ಪೇಸ್ ಇಸ್ ಕನೆಕ್ಟೆಡ್. ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಇಲ್ಲಿ ಎಫ್ ಫ್ರಮ್ ಎ ಟು ಬಿ ಇದೆ ಅನ್ಕೊಳ್ಳಿ. ಓಕೆನಾ, ಕಂಟಿನ್ಯೂಸ್ ಫಂಕ್ಷನ್ ಅನ್ಕೊಳ್ಳಿ ಇದು ಎಫ್ ಆಫ್ ಎ. ಸೊ ಇಲ್ಲಿ ಎ ಕಾಂಪ್ಯಾಕ್ಟ್ ಆಗಿದೆ ಅನ್ಕೊಳ್ಳಿ, ದೆನ್ ಎಫ್ ಆಫ್ ಏನಾಗುತ್ತೆ ಹೇಳಿ ನೋಡೋಣ, ಕಾಂಪ್ಯಾಕ್ಟ್ ಸೆಟ್ಟೇ ಬರುತ್ತೆ. ಓಕೆನಾ, ಕಂಟಿನ್ಯೂಯಸ್ ನೋಡಿ, ಕಂಟಿನ್ಯೂಸ್ ಫಂಕ್ಷನ್, ಕಂಟಿನ್ಯೂಯಸ್ ಇಮೇಜ್ ಆಫ್ ಎ ಕಂಟಿನ್ಯೂಯಸ್ ಇಮೇಜ್ ಆಫ್ ಎ ಕಾಂಪ್ಯಾಕ್ಟ್ ಸ್ಪೇಸ್ ಇಸ್ ಕಾಂಪ್ಯಾಕ್ಟ್. ಅರ್ಥ ಆಗ್ತದೇನೆ ಇದು? ಅಂದ್ರೆ ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಎಫ್ ಫ್ರಮ್ ನಿಮಗೆ ಕೊಟ್ಟಿರ್ತಾರೆ, ದೇರ್ ಎಕ್ಸಿಸ್ಟ್ ಎ ಫಂಕ್ಷನ್ 0,1
ಟು ಓಪನ್ ಇಂಟರ್ವಲ್ ಜೀರೋ ಕಮ ಒನ್ ಕಂಟಿನ್ಯೂಸ್ ಹಿಂಗೆ ಕೊಟ್ಟಿದ್ದಾರೆ. ಓಕೆನಾ, ಇವಾಗ ನೋಡಿ ವಿತ್ ಎಫ್ ಆಫ್ ಓಕೆ ದೇರ್ ಎಕ್ಸಿಸ್ಟ್ ಎ ಆನ್ ಟು ಮ್ಯಾಪಿಂಗ್, ದೇರ್ ಎಕ್ಸಿಸ್ಟ್ ಎ ಆನ್ ಟು ಮ್ಯಾಪಿಂಗ್ ಫ್ರಮ್ ಎಫ್ ಫ್ರಮ್ ಕ್ಲೋಸ್ ಇಂಟರ್ವಲ್ ಜೀರೋ ಕಮ ಒನ್ ಟು ಕಂಟಿನ್ಯೂಸ್ ಕಂಟಿನ್ಯೂಸ್ ಮ್ಯಾಪಿಂಗ್ ಇದು ಓಪನ್ ಜೀರೋ ಕಮ್ ಒನ್ ಕೊಟ್ಟಿದ್ದಾರೆ. ಇಸ್ ಇಟ್ ಎಕ್ಸಿಸ್ಟ್ ದೇರ್ ಎಕ್ಸಿಸ್ಟ್ ಎ ಕಂಟಿನ್ಯೂಸ್ ಆನ್ ಟು ಮ್ಯಾಪಿಂಗ್ ಫ್ರಮ್ ಎಫ್ ಫ್ರಮ್ ಕ್ಲೋಸ್ ಇಂಟರ್ವಲ್ ಜೀರೋ ಕಮ ಒನ್ ಟು ಓಪನ್ ಜೀರೋ ಒನ್. ಇದಾಗುತ್ತಾ? ನೋ ಸರ್, ಇಟ್ ಇಸ್ ನಾಟ್ ಸರ್. ಕಂಟಿನ್ಯೂಸ್ ಆನ್ ಟು ಮ್ಯಾಪಿಂಗ್ ಫ್ರಮ್ ಕ್ಲೋಸ್ ಇಂಟರ್ವಲ್ ಜೀರೋ ಕಮ ಒನ್ ಟು ಓಪನ್ ಜೀರೋ ಕಮ ಒನ್. ಸಿಗುತ್ತಾ? ಸಿಗಲ್ಲಲ್ವಾ? ಯಾಕೆಂದ್ರೆ ನೋಡಿ ಇಲ್ಲಿ ಆನ್ ಟು ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ. ಸೊ ರೇಂಜ್ ಆಫ್ ದಿಸ್ ಫಂಕ್ಷನ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಏನಾಗ್ಬಿಡುತ್ತೆ? ಕೋಡೊಮೈನ್. ಏನಾಗಿದೆ ನೋಡಿ, ಕ್ಲೋಸ್ ಇಂಟರ್ವಲ್ ಜೀರೋ ಕಮ ಒನ್ ಅನ್ನೋದು ಅಂಡರ್ ಕಂಟಿನ್ಯೂಸ್ ಮ್ಯಾಪ್ ಬರುವಂತ ರೇಂಜ್ ಇದೆ ಅಲ್ಲ, ಅದೇನಾಗಬೇಕು? ದಟ್ ಈಸ್ ಇಮೇಜ್ ಕಾಂಪ್ಯಾಕ್ಟ್ ಆಗಬೇಕು. ಬಟ್ ಕ್ಲೋಸ್ ಇಂಟರ್ವಲ್ ಜೀರೋ ಕಮ ಒನ್ ಕಾಂಪ್ಯಾಕ್ಟ್ ಆ ಸಾರಿ ಓಪನ್ ನೋ ನಾಟ್ ಕ್ಲೋಸ್ಡ್ ಜೀರೋ ಕಮ ಒನ್ ಕಾಂಪ್ಯಾಕ್ಟ್ ಆ ನಾಟ್ ಕಾಂ ಸರ್, ಯಾಕೆ ಹೇಳಿ? ನಾಟ್ ನಾಟ್ ಕ್ಲೋಸ್ಡ್ ಕ್ಲೋಸ್ಡ್ ನಾಟ್ ಕ್ಲೋಸ್. ಓಕೆನಾ? ಸೊ ಹಾಗಾಗಿ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಈ ತರ ಫಂಕ್ಷನ್. ಅರ್ಥ ಆಗ್ತಿದೆಯಾ? ಇನ್ನೊಂದು ಕ್ವಶನ್, ದೇರ್ ಎಕ್ಸಿಸ್ಟ್ ಎ ಕಂಟಿನ್ಯೂಯಸ್ ದೇರ್ ಎಕ್ಸಿಸ್ಟ್ ಎ ಕಂಟಿನ್ಯೂಯಸ್ ಮ್ಯಾಪ್ ಆನ್ ಟು ಮ್ಯಾಪ್ ಎಫ್ ಫ್ರಮ್ ಕ್ಲೋಸ್ಡ್ ಬೇಡ ಓಪನ್ ಜೀರೋ ಕಮ ಒನ್ ಟು ಕ್ಲೋಸ್ಡ್ ಜೀರೋ ಕಮ ಒನ್. ಇವಾಗ ದೇರ್ ಎಕ್ಸಿಸ್ಟ್ ಎ ಕಂಟಿನ್ಯೂಯಸ್ ಆನ್ ಟು ಮ್ಯಾಪಿಂಗ್ ಎಫ್ ಫ್ರಮ್ ಓಪನ್ ಜೀರೋ ಕಮ ಒನ್ ಟು ಕ್ಲೋಸ್ಡ್ ಜೀರೋ ಕಮ ಒನ್. ಸಿಗುತ್ತಾ? ನೋ ಯಾಕೆ ಎಸ್ ಸಿಗಲ್ಲ? ಇಲ್ಲಿ ಏನಾಗಿದೆ ನೋಡಿ, ಓಪನ್ ಜೀರೋ ಕಮ ಒನ್ ಅನ್ನೋದು ಕನೆಕ್ಟೆಡ್. ಸೊ ಇವಾಗ ಏನಾಗ್ಬಿಡುತ್ತೆ, ಅವ್ರು ಕೊಟ್ಟಿದ್ದಾರೆ ಆನ್ ಟು ಅಂತ ಹೇಳಿದ್ರಿಂದ. ಸೊ ಏನಾಗ್ಬಿಡುತ್ತೆ ಇಲ್ಲಿ, ರೇಂಜ್ ಕ್ಲೋಸ್ ಇಂಟರ್ವಲ್ ಜೀರೋ ಕಮ ಒನ್ ಆಗುತ್ತೆ. ಸೊ ಕ್ಲಿಯರ್ ಆಗಿ ಕಂಟಿನ್ಯೂಯಸ್ ಮ್ಯಾಪ್ ಆಗಿದೆ ಇದು. ಎಫ್ ಇಮೇಜ್ ಆಫ್ ಕನೆಕ್ಟೆಡ್ ಸೆಟ್ ಇಸ್ ಕನೆಕ್ಟೆಡ್. ಇದು ಕನೆಕ್ಟೆಡ್ ಅಲ್ವಾ ಇದು? ಹಾಗಾಗಿ ಸಿಗುತ್ತೆ. ಅರ್ಥ ಆಗ್ತಿದೆನಾ? ಇನ್ನೊಂದು ಕ್ವಶನ್, ಎಫ್ ಫ್ರಮ್ ಸೊ ಆರ್ ಟು ಕಂಟಿನ್ಯೂಸ್ ಆಗಿರ್ಬೇಕು, ಕಂಟಿನ್ಯೂಸ್ ಆಗಿರ್ಬೇಕು. ಓಕೆನಾ? ಓಕೆ ಕಂಟಿನ್ಯೂಯಸ್ ಟು ಝಡ್. ಇವಾಗ ಆರ್ ಟು ಕಂಟಿನ್ಯೂಸ್ ಟು ಝಡ್ ಸಿಗುತ್ತಾ? ಎಫ್ ಫ್ರಮ್ ಆರ್ ಟು ಝಡ್ ಸಿಗುತ್ತಾ ಸಿಗಲ್ವಾ? ನೋಡಿ ಸಿಗುತ್ತೆ. ಓನ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೂಡ ಸಿ ತಗೋಬೋದಾ? ನಮ್ ಕಾನ್ಸ್ಟೆಂಟ್ ಫಂಕ್ಷನ್ ಎಫ್ ಆಫ್ ಆರ್ ಏನಾಗುತ್ತೆ ಹೇಳಿ? ಸಿ ಬರುತ್ತೆ. ದಿಸ್ ಸಿ ಬಿಲಾಂಗ್ಸ್ ಟು ಸೆಟ್ ಆಫ್ ಆರ್ ಇಂಟೀಜರ್ಸ್. ಓಕೆನಾ? ಎಫ್ ಆಫ್ ಆರ್ ಇಕ್ವಲ್ ಏನ್ ಬರ್ತಿದೆ ನಮ್ಗೆ, ರೇಂಜ್ ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ವಾಟ್ ಸಿ ಬರುತ್ತೆ ಅಲ್ವಾ? ಅಂದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ ಇದೆ ನೋಡಿ, ಕಾನ್ಸ್ಟೆಂಟ್ ಫಂಕ್ಷನ್ ಆಲ್ವೇಸ್ ಏನಾಗಿರುತ್ತೆ? ಕಂಟಿನ್ಯೂಸ್ ಮ್ಯಾಪಿಂಗ್ ಆಗಿರುತ್ತೆ. ಕಂಟಿನ್ಯೂಸ್ ಸರ್, ಎಸ್ ಜೊತೆಗೆ ನಿಮಗೆ ರೇಂಜ್ ಏನ್ ಬರುತ್ತೆ ಅಲ್ಲಿ ಕಾನ್ಸ್ಟೆಂಟ್ ಮ್ಯಾಪಿಂಗ್, ಸಿಂಗಲ್ ಟನ್ ಸಿ ಬರುತ್ತೆ. ದಿಸ್ ಒನ್ ಇಸ್ ಕನೆಕ್ಟೆಡ್, ಇಸ್ ಇಟ್ ಕನೆಕ್ಟೆಡ್? ಎಸ್ ಸರ್, ಕನೆಕ್ಟೆಡ್ ಆಗತ್ತಲ್ವಾ ಇದು? ಸಿಂಗಲ್ ಟನ್ ಸಿ ಎಸ್ ಸರ್, ಕನೆಕ್ಟೆಡ್ ಎಸ್ ಅಲ್ವಾ? ಸೊ ಎಸ್ ಹಾಗಾಗಿ ಸಿಗುತ್ತೆ, ದೇರ್ ಎಕ್ಸಿಸ್ಟ್ ಎ ಕಂಟಿನ್ಯೂಸ್ ಮ್ಯಾಪಿಂಗ್ ಸಿಗುತ್ತೆ. ಅದು ಯಾವುದಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಮ್ಯಾಪಿಂಗ್, ಓನ್ಲಿ ಕಾನ್ಸ್ಟೆಂಟ್ ಮ್ಯಾಪಿಂಗ್. ಓಕೆನಾ? ಇವಾಗ ಆನ್ ಟು ಸಿಗುತ್ತಾ? ಆನ್ ಟು ಪ್ಲಸ್ ಕಂಟಿನ್ಯೂಸ್ ಸಿಗುತ್ತಾ ನೋಡಿ? ಎಫ್ ಆಫ್ ಆರ್ ಈಕ್ವಲ್ ಟು ಎಕ್ಸಾಕ್ಟ್ಲಿ ಈಕ್ವಲ್ ಟು ಕೋಡ್ ಅಮೆನ್ ಆಗುತ್ತೆ. ಯಾಕೆ? ಆನ್ ಟು ಕಂಟಿನ್ಯೂಸ್ ಇಮೇಜ್ ಆಫ್ ಎ ಕನೆಕ್ಟೆಡ್ ಸ್ಪೇಸ್ ಇಸ್ ಕನೆಕ್ಟೆಡ್ ಸೆಟ್ ಇಸ್ ಕನೆಕ್ಟೆಡ್ ಆಗಬೇಕು. ಬಟ್ ಝಡ್ ಕನೆಕ್ಟೆಡ್ ಆ? ದಿಸ್ ಇಸ್ ನಾಟ್ ಇಂಟರ್ವಲ್, ಸೊ ಇಟ್ ಇಸ್ ನಾಟ್ ಕನೆಕ್ಟೆಡ್. ಸೊ ನಾಟ್ ಕನೆಕ್ಟೆಡ್. ಓಕೆನಾ? ಸೊ ಆನ್ ಟು ಮ್ಯಾಪಿಂಗ್ ಸಿಗಲ್ಲ. ಅರ್ಥ ಆಗ್ತಿದೆನಾ? ಓಕೆ, ಹಾಗಾಗಿ ಇದೇನಾಗ್ಬಿಡುತ್ತೆ, ದ ಇಮೇಜ್ ಆಫ್ ಎ ಕಾಂಪ್ಯಾಕ್ಟ್ ಸ್ಪೇಸ್ ಅಂಡರ್ ಎ ಕಂಟಿನ್ಯೂಸ್ ಮ್ಯಾಪ್ ಇಸ್ ಕಾಂಪ್ಯಾಕ್ಟ್. ಸೊ ಕರೆಕ್ಟ್ ಇದೆ. ಓಕೆನಾ? ಅಂದ್ರೆ ಟ್ರೂ ಇದೆ. ದ ಪ್ರಾಡಕ್ಟ್ ಆಫ್ ಫೈನೈಟ್ಲಿ ಮೆನಿ ಕಾಂಪ್ಯಾಕ್ಟ್ ಸ್ಪೇಸಸ್ ಇಸ್ ಕಾಂಪ್ಯಾಕ್ಟ್. ಸೊ ಟಿಕಾನ್ ಆಫ್ ಥಿಯರಂ ಬರುತ್ತಲ್ವ ಇದು, ಗೊತ್ತಲ್ವಾ?
So product of compact space is compact. Okay, na? So product of compact space is compact. So Tikhonov theorem and barate, adar prakara option D correct ide. So ivu mooru ena agutte, option A, option C, option D is true statement. Okay, na? Option B ide nodi, not true. ಸೊ ಅದಕ್ಕೆ ಏನ್ ಮಾಡ್ತೀರಾ ನೋಟ್ಸ್ ಮಾಡ್ಕೊಳ್ಳಿ ಅಂತ ಅದಕ್ಕೆ ಹೇಳ್ತೀರಾ ನಿಮ್ಗೆ ನೋಟ್ಸ್ ಮಾಡ್ಕೊಳ್ಳಿ ಏನಾ ನೆಕ್ಸ್ಟ್ ಇಲ್ಲಿದೆ ನೋಡಿ ನಾನೊಂದು ನೋಟ್ಸ್ ಕೊಟ್ಟಿದ್ದೀನಿ ನೋಡಿ ಅದರಲ್ಲಿ ಎಲ್ಲಾ ಸ್ಟೇಟ್ಮೆಂಟ್ಸ್ ಇದೆ ಬೇಕಿದ್ರೆ ಇವಾಗ ಹೋಗ್ಬಿಟ್ಟು ನೀವು ಕ್ವಶನ್ ಪೇಪರ್ ತಗೊಂಡು ನೋಡಿ ಓಕೆನಾ ಈ ಸ್ಟೇಟ್ಮೆಂಟ್ಸ್ ಇದಾವೆ ಅಲ್ಲಿ ಯಾವ್ದು ಏನೇನಾಗುತ್ತೆ ಏನಂತ ಎಲ್ಲ ಇದಾವೆ ಸೊ ನೋಡ್ಕೊಳ್ಳಿ ಆರಾಮಾಗಿ ಮಾರ್ಕ್ಸ್ ತಗೋಬಹುದು ಅಷ್ಟೆ ಓಕೆ ಇದು ನೋಡಿ ಸಿಂಪಲ್ ಇದೆ ಈಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಈಸ್ ನಾಟ್ ಟ್ರೂ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಿಮ್ಗೆ ಆಪ್ಷನ್ ಡಿ ಇದೆಯಲ್ಲ ಅದೇ ಅಲ್ಲ ನಾಟ್ ಟ್ರೂ ಇವಾಗ ಎವ್ರಿ ಕನೆಕ್ಟೆಡ್ ಸ್ಪೇಸ್ ಇಸ್ ಪಾತ್ ಕನೆಕ್ಟೆಡ್ ಸೊ ನೋಡಿ ಪಾತ್ ಕನೆಕ್ಟೆಡ್ ಇಂಪ್ಲೈಸ್ ಕನೆಕ್ಟೆಡ್ 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 ಬಟ್ ಕಾನ್ವರ್ಸ್ ಇದೆ ನೋಡಿ ಕನೆಕ್ಟೆಡ್ ಡಸ್ ನಾಟ್ ಇಂಕ್ರೀಸ್ ಪಾತ್ ಕನೆಕ್ಟೆಡ್ ಪಾತ್ ಕನೆಕ್ಟೆಡ್ ಅರ್ಥ ಆಗ್ತಿದೆನಾ ನೆಕ್ಸ್ಟ್ ನೋಡಿ ಕಾನ್ವೆಕ್ಸ್ ಇದೆ ನೋಡಿ ಕಾನ್ವೆಕ್ಸ್ ಇಸ್ ಆಲ್ಸೋ ಇಂಪ್ಲೈಸ್ ದಟ್ ಪಾತ್ ಕನೆಕ್ಟೆಡ್ ಕಾನ್ವರ್ಸ್ ಎಲ್ಲಾ ಪಾತ್ ಕನೆಕ್ಟೆಡ್ ಕಾನ್ವೆಕ್ಸ್ ಆಗಲ್ಲ ಬಟ್ ಎಲ್ಲಾ ಕಾನ್ವೆಕ್ಸ್ ಸೆಟ್ ಇದೆ ನೋಡಿ ಪಾತ್ ಕನೆಕ್ಟೆಡ್ ಆಗುತ್ತೆ ಅರ್ಥ ಆಗ್ತಿದೆನಾ ಇನ್ ಆರ್ ಅಲ್ಲಿ ಇನ್ ಆರ್ ಸೊ ಪಾತ್ ಕನೆಕ್ಟೆಡ್ ಇಫ್ ಅಂಡ್ ಓನ್ಲಿ ಕನೆಕ್ಟೆಡ್ ಹೇಳ್ಬೋದಾ ಹೇಳ್ಬೋದಲ್ವ ಇದು ಇನ್ ಆರ್ ಆರ್ ಟೋಲ್ ಏನಾಗುತ್ತೆ ಹೇಳಿ ಪಾತ್ ಕನೆಕ್ಟೆಡ್ ಪ್ಲಸ್ ಓಪನ್ ಆಗಿರ್ಬೇಕು ಅವಾಗ ಏನಾಗ್ಬಿಡುತ್ತದು ಕನೆಕ್ಟೆಡ್ ಕನೆಕ್ಟೆಡ್ ಓಕೆನಾ ಈ ತರ ಇದಾವೆ ಬಟ್ ಇನ್ ಆರ್ ಎನ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಇನ್ ಆರ್ ಎನ್ ಅಂದ್ರೆ ಸ್ಪೇಸ್ ಅಲ್ಲಿ ಮಾತಾಡ್ತೀವಿ ನಾವು ಇವಾಗ ಸೊ ಪಾತ್ ಕನೆಕ್ಟೆಡ್ ಇಂಪ್ಲೈಸ್ ಕನೆಕ್ಟೆಡ್ ಬಟ್ ಕನೆಕ್ಟೆಡ್ ನೀಡ್ ನಾಟ್ ಇಂಪ್ಲೈ ಪಾತ್ ಕನೆಕ್ಟೆಡ್ ಓಕೆನಾ ಎಕ್ಸಾಂಪಲ್ಸ್ ಅಲ್ಲಿ ಇದಾವೆ ಅವಾಗ ಕೌಂಟರ್ ಎಕ್ಸಾಂಪಲ್ಸ್ ನೀವು ನೋಡ್ಕೊಳ್ಳಿ ಸೊ ಹಾಗಾಗಿ ಕ್ಲಿಯರ್ ಆಗಿ ಆಪ್ಷನ್ ಡಿ ಇದೆ ನೋಡಿ ಫಾಲ್ಸ್ ಅದು ಅರ್ಥ ಆಯ್ತಾ ನೆಕ್ಸ್ಟ್ ಇಲ್ಲಿ ನೋಡಿ ದ ಇಮೇಜ್ ಆಫ್ ದ ಕನೆಕ್ಟೆಡ್ ಸ್ಪೇಸ್ ಇಸ್ ಕನೆಕ್ಟೆಡ್ ಅಲ್ವಾ ಇದು ಅಂಡರ್ ಎ ಕಂಟಿನ್ಯೂಸ್ ಕಾಂಪ್ಯಾಕ್ಟ್ ಟು ಕಾಂಪ್ಯಾಕ್ಟ್ ಕನೆಕ್ಟೆಡ್ ಟು ಕನೆಕ್ಟೆಡ್ ಅಂಡರ್ ಕಂಟಿನ್ಯೂಸ್ ಮ್ಯಾಪ್ ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ದ ಯೂನಿಯನ್ ಆಫ್ ಎ ಕಲೆಕ್ಷನ್ ಆಫ್ ಕನೆಕ್ಟೆಡ್ ಸೆಟ್ಸ್ ದಟ್ ಹ್ಯಾವ್ ಎ ಪಾಯಿಂಟ್ ಇನ್ ಕಾಮನ್ ಇಸ್ ಕನೆಕ್ಟೆಡ್ ಅಂದ್ರೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ಸೆಟ್ಸ್ ಇದೆ ಇಲ್ಲಿ ಏನೋ ಎ ಒನ್ ಎ ಟು ಎ ತ್ರೀ ಅಂಡ್ ಸೊ ಆನ್ ಎ ಎನ್ ಅಂತ ಹಿಂಗಿದೆ ಅನ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನೋಡಿ ಯೂನಿಯನ್ ಇದೆ ನೋಡಿ ಎಲ್ಲ ಕನೆಕ್ಟೆಡ್ ಆಗಿದೆ ಇವು ಇವೆಲ್ಲ ಏನಾಗಿದೆ ಹೇಳಿ ಕನೆಕ್ಟೆಡ್ ಆಗಿದೆ ಸೊ ಎ ಒನ್ ಯೂನಿಯನ್ ಎ ಟು ಯೂನಿಯನ್ ಎ ತ್ರೀ ಯೂನಿಯನ್ ಅಪ್ ಟು ಯೂನಿಯನ್ ಎ ಎನ್ ಈ ಸೆಟ್ ಇದೆ ನೋಡಿ ಇದು ಕನೆಕ್ಟೆಡ್ ಆಗ್ಬೇಕಂತಂದ್ರೆ ಇವುಗಳು ಇಂಟರ್ಸೆಕ್ಷನ್ ಇದೆ ನೋಡಿ ನಾನ್ ಎಂಟಿ ಬರಬೇಕು ಅರ್ಥ ಆಗ್ತಿದೆನಾ ಸೊ ನಾನ್ ಎಂಟಿ ಮೀನ್ಸ್ ವಾಟ್ ಅಟ್ ಲೀಸ್ಟ್ ಒನ್ ಪಾಯಿಂಟ್ ಒಂದಕ್ಕೊಂದು ಕನೆಕ್ಟ್ ಆಗಿರ್ಬೇಕಲ್ಲ ಇಲ್ವಿ ಕರೆಕ್ಟ್ ಅಲ್ವಾ ಏನ್ ಬರ್ಬೇಕು ನಮಗೆ ಡಿಸ್ಜಾಯಿಂಟ್ ಬರಬಾರ್ದಲ್ಲಿ ಅಲ್ವಾ ಸೊ ನಾಟ್ ಈಕ್ವಲ್ ಟು ಎಂಟಿ ಸೆಟ್ ಬರಬೇಕು ಅಂದ್ರೆ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ ಕಾಮನ್ ಇರ್ಬೇಕಲ್ವಾ ಇಲ್ಲಿ ಎಲ್ಲ ಸೆಟ್ ಅಲ್ಲೋ ನಾಟ್ ಎಂಟಿ ಬರೋದಕ್ಕೆ ಅಟ್ ಲೀಸ್ಟ್ ಒಂದ್ ಎಲಿಮೆಂಟ್ ಅದಕ್ಕೆ ಹೇಳ್ತಾರೆ ನೋಡಿ ಸೊ ದಟ್ ಹ್ಯಾವ್ ಎ ಪಾಯಿಂಟ್ ಇನ್ ಕಾಮನ್ ಇಸ್ ಕನೆಕ್ಟೆಡ್ ಅಟ್ ಲೀಸ್ಟ್ ಒನ್ ಪಾಯಿಂಟ್ ಇದ್ರೆ ಸಾಕು ಸೊ ಏನಾಗ್ಬಿಡುತ್ತೆ ಯೂನಿಯನ್ ಕನೆಕ್ಟೆಡ್ ಆಗುತ್ತೆ ಅಂತ ಓಕೆನಾ ಸೊ ಎಲ್ಲ ಇಂಟರ್ಸೆಕ್ಷನ್ ಮಾಡಿದ್ರೆ ನಾನು ಎಂಟಿ ಬರಬೇಕು ಅಷ್ಟೇ ಸೊ ಹಾಗಾಗಿ ಆಪ್ಷನ್ ಬಿ ನೋಡಿ ಅದು ಕರೆಕ್ಟ್ ಇದೆ ಆಪ್ಷನ್ ಸಿ ಕರೆಕ್ಟ್ ಇದೆ ಆಪ್ಷನ್ ಡಿ ಡಿಸ್ಕಾರ್ಡ್ ಮಾಡಿ ಆಮೇಲೆ ಇಲ್ಲಿ ನೋಡಿ ಆಪ್ಷನ್ ಎ ಎಕ್ಸ್ ಇಸ್ ಕನೆಕ್ಟೆಡ್ ದೆನ್ ಫಾರ್ ಎವರಿ ನಾನ್ ಎಂಟಿ ಪ್ರಾಪರ್ ಸಬ್ಸೆಟ್ ಎ ಆಫ್ ಎಕ್ಸ್ ವಿ ಹ್ಯಾವ್ ಬೌಂಡ್ರಿ ಆಫ್ ಎ ನಾನ್ ಎಂಟಿ ಓಕೆನಾ ನಾನ್ ಎಂಟಿ ಪ್ರಾಪರ್ ಸಬ್ಸೆಟ್ ಎ ಆಫ್ ಎಕ್ಸ್ ಫಾರ್ ಎಕ್ಸಾಂಪಲ್ ನೀವು ಆರ್ ತಗೊಂಡು ಮಾಡಿ ನೀವು ಮಾಡ್ಬೋದು ಆರು ಸೆಟ್ ಆಫ್ ಆಲ್ ರಿಯಲ್ಸ್ ಏನ್ ಬರುತ್ತೆ ಬೌಂಡ್ರಿ ಏನ್ ಬರುತ್ತೆ ಬೌಂಡ್ರಿ ಏನ್ ಬರುತ್ತೆ ಹೇಳಿ ಸೊ ಆರ್ ಕ್ಲೋಸರ್ ಇಂಟರ್ಸೆಕ್ಷನ್ ಆರ್ ಕ್ಲೋಸರ್ ಕಾಂಪ್ಲಿಮೆಂಟ್ ಸೊ ಆರ್ ಕ್ಲೋಸರ್ ಅಂದ್ರೆ ಏನಾಗ್ಬಿಡುತ್ತೆ ಆರ್ ಆಗುತ್ತೆ ಇಂಟರ್ಸೆಕ್ಷನ್ ಸೊ ಆರ್ ಕ್ಲೋಸರ್ ಕಾಂಪ್ಲಿಮೆಂಟ್ ಏನಾಗುತ್ತೆ ಹೇಳಿ ಏನಾಗುತ್ತೆ ಏನಾಗುತ್ತೆ ಹೇಳಿ ಆರ್ ಕ್ಲೋಸರ್ ಅಂದ್ರೆ ಏನಾಗ್ಬಿಡುತ್ತೆ ಆರ್ ಆಗುತ್ತೆ ಸೊ ಆರ್ ಕಾಂಪ್ಲಿಮೆಂಟ್ ಸೊ ಆರ್ ಇಂಟರ್ಸೆಕ್ಷನ್ ಆರ್ ಕಾಂಪ್ಲಿಮೆಂಟ್ ಅಂದ್ರೆ ಎಂಟಿ ಸೆಟ್ಟಾ ಏನ್ ಬರುತ್ತೆ ಎಂಟಿ ಸೊ ಬೌಂಡ್ರಿ ಆಫ್ ಆರ್ ಎಂಟಿ ಸೆಟ್ ಬರಬೇಕು ಸೊ ಕನೆಕ್ಟೆಡ್ ಆಗುತ್ತೆ ಅವಾಗ
ಆಗ್ತಿದೆನಾ? ಅಂದ್ರೆ ಆರ್ ಕನೆಕ್ಟೆಡ್ ಅಂತ. ಅವ್ರು ಹೇಳ್ತಿರೋದು ಏನ್ ನೋಡಿ, ನಾನ್ ಎಂಪ್ಟಿ ಪ್ರಾಪರ್. ಪ್ರಾಪರ್ ಅಂದ್ರೆ ಏನು? ನಾಟ್ ಈಕ್ವಲ್ ಟು ಎಕ್ಸ್. ಪ್ರಾಪರ್ ತಗೊಂತ ಹೋಗಿ. ಫಾರ್ ಎಕ್ಸಾಂಪಲ್ ಕ್ಯೂ ತಗೋಬಹುದು ಇವಾಗ. ಎಸ್ ಸರ್. ಕ್ಯೂ ಇಸ್ ಸಬ್ಸೆಟ್ ಆಫ್ ಆರ್. ಸೊ ಏನಾಗ್ಬಿಡುತ್ತವ? ಕ್ಯೂ ಕ್ಲೋಷರ್ ಇಂಟರ್ಸೆಕ್ಷನ್ ಕ್ಯೂ ಬಾರ್ ಕಾಂಪ್ಲಿಮೆಂಟ್. ಓಕೆ, ಇದು ಯೂನಿಯನ್ ಬರುತ್ತಾ ಅಥವಾ ಇಂಟರ್ಸೆಕ್ಷನ್ ಬರುತ್ತೆ ಹೇಳಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಯೂನಿಯನ್ ಡೆಫಿನೇಷನ್ ಇದೆ ನೋಡಿ, ಬೌಂಡ್ರಿ ಪಾಯಿಂಟ್ ಆಫ್ ಎ ಅಂತ ಇದೆ ನೋಡಿ. ಇಲ್ಲ ಗೊತ್ತಾಗುತ್ತೆ ಬಿಡಿ ನನಗೆ, ಇಲ್ಲಿ ಇಂಟರ್ಸೆಕ್ಷನ್ ತಗೋಬೇಕು. ಯಾಕೆಂದ್ರೆ ಇಲ್ಲಿ ನೋಡಿ ಹಿಂಗಿರುತ್ತೆ, ಎ ಕ್ಲೋಷರ್ ಅಂದ್ರೆ ಇದು ಬರುತ್ತಲ್ವಾ, ಎ ಕ್ಲೋಷರ್ ಇಂಟರ್ಸೆಕ್ಷನ್ ಎ ಕ್ಲೋಷರ್ ಕಾಂಪ್ಲಿಮೆಂಟ್ ಅಂದ್ರೆ ಇದು ಬರುತ್ತೆ. ಸೊ ಕರೆಕ್ಟ್ ಇದೆ, ಇಂಟರ್ಸೆಕ್ಷನ್ ಕರೆಕ್ಟ್ ಇದೆ. ಆರ್ ಆಗುತ್ತೆ ಇಂಟರ್ಸೆಕ್ಷನ್, ಕ್ಯೂ ಕ್ಲೋಷರ್ ಅಂದ್ರೆ ಆರ್ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಆರ್ ಇಂಟರ್ಸೆಕ್ಷನ್ ಎಂಟಿ, ಇಟ್ ಈಸ್ ಈಕ್ವಲ್ ಟು ಇಂಟರ್ಸೆಟ್ ನಾನ್ ಎಂಟಿ ಪ್ರಾಪರ್ ಸಬ್ಸೆಟ್ ಆಫ್ ಎಕ್ಸ್. ಕ್ಲೋಸರ್ ಇದೆ, ಇಂಟರ್ಸೆಕ್ಷನ್ ಇನ್ ಕ್ಲೋಸರ್ ಕಾಂಪ್ಲಿಮೆಂಟ್ ಕರೆಕ್ಟ್ ಇದೆಯಲ್ಲ. ಓಕೆ, ಎನ್ ಇದೇನು ಬರುತ್ತೆ ನೋಡಿ, ಬೌಂಡರಿ ಪಾಯಿಂಟ್ ಆಫ್ ಎನ್ ಏನ್ ಬರುತ್ತೆ? ಆಕ್ಚುಲಿ ಡೆಫಿನೇಷನ್ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ, ಬೌಂಡರಿ ಪಾಯಿಂಟ್ ಅಂತಂದ್ರೆ ಇವಾಗ ಏನಾಗಬೇಕು ಅಲ್ಲಿ, ಬೌಂಡರಿ ಪಾಯಿಂಟ್ ಎ ಈಕ್ವಲ್ ಟು ಎ ಕ್ಲೋಸರ್ ಮೈನಸ್ ಎ ಡ್ಯಾಶಾ, ಎ ಡ್ಯಾಶಾ ಎ ಇಂಟೀರಿಯರ್. ಸೊ ಎ ಇಂಟೀರಿಯರ್ ಮಾಡ್ಬೇಕಲ್ವಾ? ಕ್ಯೂ ಕ್ಲೋಸರ್ ಮೈನಸ್ ಕ್ಯೂ ಇಂಟೀರಿಯರ್ ಅಂದ್ರೆ ಬೌಂಡ್ರಿ ಆಫ್ ಕ್ಯೂ ಈಕ್ವಲ್ ಟು, ಸೊ ಕ್ಯೂ ಆರ್ ಆಗುತ್ತೆ ಮೈನಸ್ ಕ್ಯೂ ಇಂಟೀರಿಯರ್ ಜೀರೋ ಆಗುತ್ತೆ. ಸೊ ಬೌಂಡ್ರಿ ಆಫ್ ಕ್ಯೂ ಆರ್ ಅಲ್ವಾ? ಕರೆಕ್ಟ್ ಇದೆಯಾ? ಬೌಂಡ್ರಿ ಆಫ್ ಕ್ಯೂ ಕೆಲಸ, ಬೌಂಡ್ರಿ ಬೇಕಲ್ಲ. ಕರೆಕ್ಟ್ ಇದೆ ಇದು, ಬೌಂಡ್ರಿ ಆಫ್ ಕ್ಯೂ. ಓಕೆ, ಬೌಂಡ್ರಿ ಆಫ್ ಆರ್ ಏನಾಗುತ್ತೆ ನೋಡಿ, ಆರ್ ಕ್ಲೋಷರ್ ಮೈನಸ್ ಅದಾಗುತ್ತೆ. ಸೊ ಆರ್ ಮೈನಸ್ ಆರ್ ದಟ್ ಈಸ್ ಎಂಪ್ಟಿ ಸೆಟ್. ಕರೆಕ್ಟ್ ಇದೆನಾ? ಎಸ್ ಸರ್. ಸಾರಿ ಸಾರಿ, ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡಿದೀನಿ ನಾನು, ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಲ್ಲ ಇಲ್ಲಿ. ಓಕೆ, ಆರ್ ಕಾಂಪ್ಲಿಮೆಂಟ್ ಕರೆಕ್ಟ್ ಇದೆ. ಓಕೆ, ಎನ್ ಏನ್ ಬರುತ್ತೆ ಇಲ್ಲಿ, ಎನ್ ಗೊತ್ತಾಗ್ಬಿಡುತ್ತೆ ನೋಡಿ ಇವಾಗ, ಎನ್ಗೆ ಏನ್ ಬರುತ್ತೆ ನೋಡಿ ಹೇಳ್ರಿ. ಸೊ ಎನ್ ಬರುತ್ತೆ ಎನ್ ಕ್ಲೋಷರ್ ಮೈನಸ್ ಎನ್ಇಟಿಎಫ್ ಮತ್ತೆ ಎನ್ ಬರುತ್ತೆ ಮೈನಸ್ ಎಂಪ್ಟಿ ಸರ್, ದಟ್ ಈಸ್ ಕೂಡ ಎನ್. ಕರೆಕ್ಟ್ ಇದೆ ನೋಡಿ, ಇದು ಕರೆಕ್ಟ್ ಇದೆ ಅಲ್ವಾ? ಎಸ್ ಸರ್. ಅದ್ರಲ್ಲಿ ಏನಾಗ್ತಿದೆ ನೋಡಿ, ಬೌಂಡ್ರಿ ಈಕ್ವಲ್ ಟು ಅದೇ ಸೆಟ್ ಬಂದ್ರೆ, ಅಂದ್ರೆ ಈಗ ಬೌಂಡ್ರಿ ಆಫ್ ಎ ಈಕ್ವಲ್ ಟು ಏನೇ ಬಂದ್ರೆ ಎ ಕ್ಲೋಸ್ ಆಗತ್ತಲ್ವಾ? ಎಸ್ ಸರ್. ಬಟ್ ಬೌಂಡ್ರಿ ಆಫ್ ಆರ್ ಈಕ್ವಲ್ ಟು ಎಂಪ್ಟಿ. ಓಕೆ, ಬೌಂಡ್ರಿ ಬಗ್ಗೆ ನಾಳೆ ಮಾತಾಡೋಣ ತಗೊಳ್ರಿ. ಓಕೆನಾ? ಎಸ್ ಸರ್. ಸೊ ಬೌಂಡ್ರಿ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ನಾನು, ಮರ್ತು ಹೋಗಿದೆ ಅದು ಸ್ವಲ್ಪ. ಇಲ್ಲ, ಅದು ಬೌಂಡ್ರಿ ತುಂಬ ದಿನ ಆಯ್ತು. ಓಕೆ, ಇದೇನಾಗ ನೋಡಿ, ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಇದೆ ನೋಡಿ, ದ ಸಬ್ ಸ್ಪೇಸಸ್ ಕ್ಲೋಸ್ ಇಂಟ್ರೋಲ್ ಎ ಕಾಮ ಬಿ ಕ್ಲೋಸ್ ಇಂಟ್ರೋಲ್ 0,1 ಆಫ್ ಆರ್ ಟ್ರಿಪಲ್ ರಿಯಲ್ಸ್ ಕೊಟ್ಟಿದ್ದಾರೆ. ಹೋಮೋಮಾರ್ಫಿಕ್ ಆಗುತ್ತಾ ಅಂತ ಕೊಟ್ಟಿದ್ದಾರೆ, ಟು ಈಚ್ ಇದ್ರೆ ಆಗತ್ತಾ? ಹೋಮಿಯೋಮಾರ್ಫಿಕ್ ಸೇಮ್ ಟೈಪ್ ಇಂಟ್ರೋಲ್ ಬಂದಿದೆ ಅಲ್ವಾ ಇಲ್ಲಿ, ಎಸ್ ಸರ್. ಸೇಮ್ ಟೈಪ್ ಆಗತ್ತಲ್ವಾ? ನೋಡಿ ಇಲ್ಲಿ ಎಫ್ ಫ್ರಮ್ ಎ ಟು ಬಿ ಅಂತ ಹಿಂಗಿರುತ್ತೆ ಅನ್ಕೊಳ್ಳಿ. ಓಕೆನಾ? ಸೊ ಎ ಮತ್ತೆ ಬಿ ಹೋಮಿಯೋಮಾರ್ಫಿಕ್ ಆಗ್ಬೇಕಂತಂದ್ರೆ ಇದು ಕಂಟಿನ್ಯೂಸ್ ಮ್ಯಾಪಿಂಗ್ ಆಗಿರ್ಬೇಕು. ಓಕೆನಾ? F11 ಆಗಿರ್ಬೇಕು, ಆನ್ 2 ಆಗಿರ್ಬೇಕು, ಎಫ್ ಇನ್ವರ್ಸ್ ಇದೆ ನೋಡಿ, ದಟ್ ಈಸ್ ಬಿ ಟು ಎ. ಯಾಕೆಂದ್ರೆ 1-1 ಆನ್ 2 ಆದ್ಮೇಲೆ ಇನ್ವರ್ಟಿಬಲ್ ಸಿಗುತ್ತಲ್ವಾ ಅದು, ಎಸ್ ಸರ್. ಎಫ್ ಇನ್ವರ್ಸ್ ಬಿ ಟು ಎ ಇದೆ ನೋಡಿ, ಅದು ಕೂಡ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಎ ಅಂಡ್ ಬಿ ಸಾರ್ ಹೋಮಿಯೋಮಾರ್ಫಿಕ್ ಅಂತ ಹೇಳ್ತೀವಿ. ಸೊ ಒಂದು ರಿಸಲ್ಟ್ ಇದೆ ನೋಡಿ, ಸೇಮ್ ಟೈಪ್ ಇಂಟರ್ವಲ್ ಬಂದ್ರೆ ಸೇಮ್ ಟೈಪ್, ಏನಂದ್ರೆ ಓಪನ್ ಇದ್ರೆ ಓಪನ್, ಸೆಮಿ ಓಪನ್ ಇದ್ರೆ ಸೆಮಿ ಓಪನ್, ಕ್ಲೋಸ್ಡ್ ಹಿಂಗೆಲ್ಲ ಇದ್ರೆ ಇದಾಗುತ್ತೆ. ಇಲ್ಲಿ ಏನಾಗಿದೆ, ಕ್ಲೋಸ್ಡ್ ಕೊಟ್ಟಿದ್ರಲ್ವಾ, ಕ್ಲೋಸ್ಡ್ ಇಂಟರ್ವಲ್ ಎ ಕಮಾ ಬಿ ಕ್ಲೋಸ್ಡ್ ಇಂಟರ್ವಲ್ 0,1 ಸೇಮ್ ಟೈಪ್ ಇಂಟರ್ವಲ್ಲು ಎಸ್ ಸರ್. ಆಗಿ ಹೋಮಿಯೋಮಾರ್ಫಿಕ್ ಆಗುತ್ತೆ ಎರಡು. ನೆಕ್ಸ್ಟ್ ಇಲ್ಲಿ -1,1 ಕೊಟ್ಟಿದ್ದಾರೆ,
ಈಗ ಆರ್ ಈಕ್ವಲ್ ಟು ಏನಂತ ಬರಿಬೋದು ನಾವು, ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ, ಸೇಮ್ ಇನ್ಫಿನಿಟಿ ಎಸ್ ಸರ್ ಬಿ ಆಗುತ್ತೆ. ಆಪ್ಷನ್ ಡಿ ಇದೆ ನೋಡಿ, ಆರ್ ಅಂದ್ರೆ ಏನ್ ಬರೀತೀರಾ, ಮೈನಸ್ ಇನ್ಫಿನಿಟಿ ಕಾಮ ಇನ್ಫಿನಿಟಿ. ಬಟ್ ಆರ್ ಟು ಇದೆ ನೋಡಿ, ಅದೇನಾಗ್ಬಿಡುತ್ತೆ ಆರ್ ಟು, ಇದು ಒನ್ ಡೈಮೆನ್ಷನಲ್, ಇದು ಟೂ ಡೈಮೆನ್ಷನಲ್ ಅಲ್ವಾ, ಇದು ಎಸ್ ಸರ್ ಅಲ್ವಾ, ಸೊ ಸೇಮ್ ಟೈಪ್ ಆಗಲ್ಲ ಇದು. ಸೊ ಆಪ್ಷನ್ ಡಿ ಆಗಲ್ಲ ನೋಡಿ, ಸೊ ನಾಟ್ ಹೋಮಿಯೋಮಾರ್ಫಿಕ್. ಓಕೆನಾ, ಸೊ ಆರ್ ಅಂಡ್ ಆರ್ ಟು ಆರ್ ನಾಟ್ ಏನಾಗುತ್ತೆ ಹೇಳಿ, ನಾಟ್ ಅಂತಾನೆ ಕೊಟ್ಟಿದ್ದಾರೆ ಸರ್, ನಾಟ್ ಹೋಮಿಯೋಮಾರ್ಫಿಕ್ ಟು ಈಚ್ ಅದರ್ ಅಂತ. ಕೊಟ್ಟಿದಾರಲ್ವ. ಓಕೆ, ಹಂಗಾರೆ ಕರೆಕ್ಟ್ ಇದೆ, ಆಪ್ಷನ್ ಡಿ ಕರೆಕ್ಟ್ ಇದೆ. ಸೊ ಕ್ಲಿಯರ್ ಆಗಿ ಆಪ್ಷನ್ ಸಿ ಇದೆ ನೋಡಿ, ಈ ಟೈಪ್ ಇದೆ ನೋಡಿ, ಇದು ಆಗಲ್ಲ ಇದು. ಓಕೆನಾ, ಇಲ್ಲಿ ಏನಾಗುತ್ತೆ ಹೇಳಿ, ಇಲ್ಲಿ ಮಾಡ್ ಆಫ್ ಎಫ್ ಆಫ್ ಟಿ ಏನಾಗುತ್ತೆ ಹೇಳಿ, ರೇಂಜ್ ಅದಕ್ಕೆ ಏನಾಗುತ್ತೆ, ಮಾಡ್ ಆಫ್ ಎಫ್ ಆಫ್ ಟಿ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ, ಇದು ರಿಯಲ್ ಪಾರ್ಟ್, ಇದು ಇಮ್ಯಾಜಿನರಿ ಪಾರ್ಟ್. ಎಫ್ ಆಫ್ ಟಿ ಕೊಡಿ ಏನಂತ ಬರಿಬೋದು ನಾವು, ಇ ಪವರ್ ಐ ಇಂಟು ಟೂ ಪೈ ಟಿ ಅಂತ ಬರಿಬೋದಾ, ಎಸ್ ಸರ್ ಕಾಸ್ ಟೂ ಪೈ ಟಿ ಪ್ಲಸ್ ಐ ಸೈನ್ ಟೂ ಪೈ ಟಿ. ಸೈನ್ ಟು ಪೈ ಟಿ ಎವ್ರಿ ಕಾಂಪ್ಲೆಕ್ಸ್ ನಂಬರ್ ಅನ್ನ ಬರಿಬೋದು ಆರ್ಡರ್ ಪೇ ಅಲ್ಲಿ, ಏನಾಗ್ಬಿಡುತ್ತೆ ಅದು, ಸೈನ್ ಟೂ ಪೈ ಟಿ ವಾ, ಟೂ ಪೈ ಟಿ ಕರೆಕ್ಟ್ ಇದೆ ಅಲ್ವಾ. ಎಸ್ ಸೊ ಸರ್ ಮಾಡ ಎಸ್ ಇದಕ್ಕೆ ಮಾಡ, ಒನ್ ಒನ್ ಆಗುತ್ತಲ್ವಾ, ಒನ್ ಆಗುತ್ತೆ ಒನ್ ಆಗುತ್ತೆ. ಅಂದ್ರೆ ಏನ್ ಬರ್ತಿದೆ ಅಲ್ಲಿ, ಒನ್ ಬರ್ತಿದೆ, ಬಟ್ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಓಪನ್ ಒನ್ ಇದೆ, ಸೇಮ್ ಟೈಪ್ ಬರಬೇಕಲ್ವ ಇಂಟರ್ವಲ್ಲು, ಎಸ್ ಸರ್ ಅಲ್ಲಿ ಒನ್ ಕವರ್ ಆಗ್ತಿದೆ, ಕ್ಲೋಸ್ಡ್ ಬರ್ತಿದೆ ಒನ್ನು, ಬಟ್ ಇಲ್ಲಿ ಒನ್ ಓಪನ್ ಇದೆ, ಹಾಗಾಗಿ ಆಪ್ಷನ್ ಸಿ ಆಗಲ್ಲ. ನಾಟ್ ಹೋಮಿಯೋಮಾರ್ಫಿಕ್ ಹೋಮಿಯೋಮಾರ್ಫಿಸಮ್ ಅಂತ ಇಲ್ಲಿದೆ ನೋಡಿ. ಹೋಮಿಯೋಮಾರ್ಫಿಸಮ್ ಅಂದ್ರೆ ಎಫ್ ಫ್ರಮ್, ಅಂದ್ರೆ ಇವಾಗ ಎ ಮತ್ತೆ ಬಿ ಹೋಮಿಯೋಮಾರ್ಫಿಸಮ್ ಅಂತ ಕರಿಬೇಕಂದ್ರೆ ಎಫ್ ಫ್ರಮ್ ಎ ಟು ಬಿ ಕಂಟಿನ್ಯೂಸ್ ಮ್ಯಾಪ್. ಓಕೆನಾ, ಎಫ್ ಒನ್ ಒನ್ ಆಗಿರಬೇಕು, ಆನ್ ಟು ಆಗಿರಬೇಕು, ಎಫ್ ಇನ್ವರ್ಸ್ ಏನಾಗಿರ್ಬೇಕು ನೋಡಿ, ಇಲ್ಲಿ ಬಿ ಟು ಎ ಅದು ಕಂಟಿನ್ಯೂಸ್ ಆಗಿರಬೇಕು. ಓಕೆನಾ, ಅರ್ಥ ಆಗ್ತಿದೆ ಇದು, ಇಷ್ಟು ಆಗ್ಬೇಕಲ್ಲಿ, ಅಂದ್ರೆ ಇನ್ ಬಿಟ್ವೀನ್ ಇವೆರಡು ಇಂಟರ್ವಲ್. ಓಕೆನಾ, ಓಕೆ, ಇದೇನಾಗುತ್ತೆ ಹೇಳಿ, ಸೊ ಲೆಟ್ ಪಿ ಅಂಡ್ ಕ್ಯೂ ಬಿ ಟೂ ಡಿಸ್ಟಿಂಕ್ ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ಪಿ ನಾಟ್ ಈಕ್ವಲ್ ಟು ಕ್ಯೂ ಅಂತ ಹೇಳ್ಬೋದಾ ಡಿಸ್ಟಿಂಕ್ಟ್ ಅಂದ್ರೆ. ಓಕೆ, ದೆನ್ ದ ನಂಬರ್ ಆಫ್ ಇಂಟೀಜರ್ಸ್ ಎ, ದೆನ್ ದ ನಂಬರ್ ಆಫ್ ಇಂಟೀಜರ್ಸ್ ಎ ಲೈಸ್ ಬಿಟ್ವೀನ್ ಒನ್ ಅಂಡ್ ಪಿ ಕ್ಯೂ ಲೆಸ್ ದ್ಯಾನ್ ಕೊಟ್ಟಿದ್ದಾರೆ ಅಲ್ಲಿ, ಲೆಸ್ ದ್ಯಾನ್. ಓಕೆನಾ, ಸೊ ನೋಡಿ ಇಲ್ಲಿ ಒಂದು ರಿಸಲ್ಟ್ ಇದೆಯಲ್ಲ, ಅದೇನಾಗುತ್ತೆ ಹೇಳಿ, ಸೊ ನಂಬರ್ ಆಫ್ ನ್ಯಾಚುರಲ್ ನಂಬರ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ದಟ್ ಆರ್ ಕೋ ಪ್ರೈಮ್ ಟು ಎನ್, ದಟ್ ಆರ್ ಕೋ ಪ್ರೈಮ್ ಟು ಎನ್. ಸೊ ಪೈ ಆಫ್ ಎನ್ನ ಎಸ್ ಸರ್ ಪೈ ಆಫ್ ಎನ್ ಜಿ ಸಿ ಡಿ ಆಫ್ ಎಕ್ಸ್ ಕಾಮ ಎನ್ ಈಕ್ವಲ್ ಟು ಒನ್ ಬರಬೇಕು. ಅಂದ್ರೆ ಪೈ ಆಫ್ ಫೋರ್ ಅಂತ ತಗೊಂಡ್ರೆ ಏನಾಗ್ಬಿಡುತ್ತೆ ಹೇಳಿ, ಪೈ ಆಫ್ ಫೋರ್, ಫೋರ್ ಎಷ್ಟಿದೆ ನೋಡಿ, ಒನ್ ಬರೋಂಥ ನಂಬರ್ಸ್ ಕೋ ಪ್ರೈಮ್ಸ್ ಒನ್ ತ್ರೀ ಟೂ ಇದೆ. ಒನ್ ತ್ರೀ ಎಸ್ ಫೈವ್ ಸರ್ ಆಫ್ ಸಿಕ್ಸ್ ಏನಾಗುತ್ತೆ ಹೇಳಿ, ಒನ್ ಟೂ ಸಾರಿ ಒನ್ ಫೈವ್ ಸೆವೆನ್ ಫೋರ್ ಆಗುತ್ತಾ, ಸಾರಿ ನೈನ್ ಒಂದು ಇರುತ್ತೆ, ಲೆಸ್ ದನ್ ಈಕ್ವಲ್ ಟು ಟೆನ್. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಫೈವ್ ಆಗುತ್ತೆ. ಓಕೆನಾ, ಈ ತರ ಸರ್ ಇದೆ, 5 of 10 ಫೈವ್ ಇದೆ. ಓಕೆನಾ, ಸೊ ಹಾಗಾಗಿ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಒನ್ ಅನ್ನೋದು ಎಲ್ಲದಕ್ಕೂ ಕೋ ಪ್ರೈಮ್ ಆಗ್ತಿದೆ ಅಲ್ವಾ, ಇದು ಎಲ್ಲ ಎಸ್ ನಂಬರ್ಗೂ ಸರ್ ಆಗ್ತಿದೆ. ಇವಾಗ ಆ ಒನ್ ಅನ್ನ ಬಿಡಬೇಕು ಅಂತ ಹೇಳ್ತಿದ್ದಾರೆ, ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎನ್ ಅಂತ ಕೊಟ್ಟಾಗ ಏನ್ ಮಾಡ್ತೀರಾ ನೀವು, ಪೈ ಆಫ್ ಎನ್ ಮಾಡ್ತೀರಾ, ಲೆಸ್ ದ್ಯಾನ್ ಪಿ ಕ್ಯೂ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನಂಬರ್ ಆಫ್ ಕೋ ಪ್ರೈಮ್ಸ್ ಏನಾಗ್ಬಿಡ್ತೀವಿ ಇವಾಗ, ಪೈ ಆಫ್ ಪಿ ಕ್ಯೂ. ಥ್ಯಾಂಕ್ ಯು ಸೊ ಪೈ ಆಫ್ ಪಿ ಅಂದ್ರೆ ಪ್ರೈಮ್ ನಂಬರ್, ಕ್ಯೂ ಅಂದ್ರೆ ಪ್ರೈಮ್ ನಂಬರ್ ಆಗಿದೆ, ಏನಾಗ್ಬಿಡುತ್ತೆ ಅವಾಗ, ಮಲ್ಟಿಪ್ಲಿಕೇಟಿವ್ ಫೈ ಆಫ್ ಕ್ಯೂ ಪಿ ಮತ್ತೆ ಕ್ಯೂ ಮಲ್ಟಿಪ್ಲಿಕೇಟಿವ್, ಜೊತೆಗೆ ನಾಟ್ ಈಕ್ವಲ್ ಅಂತ ಕೊಟ್ಟರಿಂದ ಜಿ ಸಿ ಡಿ ಆಫ್ ಪಿ ಕ್ಯೂ ಈಕ್ವಲ್ ಟು ಒನ್ ಬರುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಪೈ ಆಫ್ ಪಿ ಅಂದ್ರೆ ಪಿ ಮೈನಸ್ ಒನ್ ಆಗುತ್ತೆ, -1 into Q-1 ಪಿ ಅಂದ್ರೆ ಪಿ ಮೈನಸ್ ಒನ್ ಆಗುತ್ತೆ, ರಿಸಲ್ಟ್ ಇದೆ. ಇಲ್ಲಿ ಏನಾಗ್ಬಿಡುತ್ತೆ, ಕ್ಯೂ ಮೈನಸ್ ಒನ್ ಆಗುತ್ತೆ. ಸೊ ಪೈ ಆಫ್ ಪಿ ಕ್ಯೂ ಏನಾಗುತ್ತೆ ನೋಡಿ, ಪಿ ಇಂಟು ಕ್ಯೂ ಪಿ ಕ್ಯೂ ಮೈನಸ್ ಪಿ. -P -Q+1 ಇಲ್ಲಿ ನೋಡಿ, ಇದ್ರಲ್ಲಿ ಏನಾಗಿದೆ ಅಂತಂದ್ರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಪಿ ಕ್ಯೂ ಒಳಗಡೆ ಇರೋದು ಎಲ್ಲ ಇದೆ. ಓಕೆನಾ, ಸೊ ಪಿ ಕ್ಯೂ ಟು ಪಿ ಕ್ಯೂ ಏನಾಗ್ಬಿಡುತ್ತೆ, ಜಿ ಸಿ ಡಿ ಪಿ ಕ್ಯೂ ಆಗುತ್ತೆ, ಒನ್ ಪಿ ಕ್ಯೂ ಆಗುತ್ತೆ, ಪಿ ಕ್ಯೂ ಎಸ್ ಟು ಸರ್ ಪಿ ಕ್ಯೂ ಆಗುತ್ತೆ. ಓಕೆನಾ, ಹಾಗಾಗಿ ಇಲ್ಲಿ ಆರ್ ಈಕ್ವಲ್ ಟು ಇದೆ ನೋಡಿ, ಅದನ್ನ ಬಿಟ್ಬಿಡಿ, ಬಟ್ ಒನ್ ಇದೆ ನೋಡಿ, ಅಂತ ತಗೊಳಂಗಿಲ್ಲ ಅಂತ ಕೊಟ್ಟಿದ್ದಾರೆ, ಮೈನಸ್ ಒನ್ ಮಾಡ್ಬೇಕಲ್ವ ಇವಾಗ, ಅದನ್ನ ಇದನ್ನ ತೆಗಿಬೇಕಂದ್ರೆ ಎಸ್ ಒನ್ ಅನ್ನ, ಸರ್ ಇದ್ರಲ್ಲಿ ಒನ್ ಇದೆ ಎಲ್ಲಾರು ಬಂದ್ಬಿಡುತ್ತೆ ಇಲ್ಲಿ. ಸೊ ಬಟ್ ಒನ್ ಅನ್ನ ತೆಗಿಬೇಕಂತ ಹೇಳ್ತಿರೋದ್ರಿಂದ ಮೈನಸ್ ಒನ್ ಆಗುತ್ತೆ,
ಪ್ಲಸ್ ಒನ್ ಮೈನಸ್ ಒನ್ ಗೆಟ್ ಕ್ಯಾನ್ಸಲ್, ಏನಾಗ್ಬಿಡುತ್ತೆ ನೋಡಿ, ಪಿ ಕ್ಯೂ ಮೈನಸ್ ಪಿ ಮೈನಸ್ ಕ್ಯೂ. ಮೈನಸ್ ಪಿ ಮೈನಸ್ ಕ್ಯೂ ಆಪ್ಷನ್ ಸಿ. ಸಿ ಕರೆಕ್ಟ್ ಇದೆ. ಕ್ಲಿಯರ್ ಇದು, ಎಸ್ ಸರ್. ಕ್ಲಿಯರ್ ಆಯ್ತಾ ಇದು? ಇಲ್ಲಿದೆ ನೋಡಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್, ನಂಬರ್ ಆಫ್ ಇಂಟೀಜರ್ಸ್ ಎಷ್ಟಿದಾವ್ ಅಂತ ಹೇಳ್ಬೇಕು ಇವಾಗ. ಈಗ ಇಲ್ಲಿ ಎ ಅನ್ನೋದಕ್ಕೆ ಸೊ ಲೆಸ್ ದಾನ್ ಈಕ್ವಲ್ ಟು ಪಿ ಕ್ಯೂ ತಗೊಂಡ್ರೆ ಇಷ್ಟು ಬರುತ್ತೆ ಪೂರ್ತಿ. ಬಟ್ ಅಲ್ಲಿ ಹೇಳ್ತಿದ್ದಾರೆ ನೋಡಿ, ಎ ಅನ್ನೋದು ಲೈಸ್ ಬಿಟ್ವೀನ್ ಒನ್ ಆ್ಯಂಡ್ ಪಿ ಕ್ಯೂ, ಸೊ ಹಾಗಾಗಿ ಆ ಒನ್ ಇದೆ ಅಲ್ವಾ, ಆ ಒನ್ ಅನ್ನ ರಿಮೂವ್ ಮಾಡ್ಬೇಕಲ್ವ ಇಲ್ಲಿ ನಾವು ಆ ಎಲಿಮೆಂಟ್ ಅನ್ನ ಮೈನಸ್ ಒನ್. ಕರೆಕ್ಟ್ ಅಲ್ವಾ? ಎಸ್ ಸರ್. ಕೆಲವೊಂದು ಆಮೇಲೆ ಮಾಡ್ತೀನಿ ನಾನು, ಇಲ್ಲಿದೆ ನೋಡಿ. ಸೊ ಇನ್ ಏನ್ ಇಂಟಿಗ್ರಲ್ ಡೊಮೈನ್ ಆರ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಅನ್ಕೊಟ್ಟಿದ್ದಾರೆ ನೋಡಿ. ಇಂಟಿಗ್ರಲ್ ಡೊಮೈನ್ ನಲ್ಲಿ ಕ್ಯಾನ್ಸಲೇಷನ್ ಲಾ ಅಂತ ಬರುತ್ತೆ. ಸೊ ಕ್ಯಾನ್ಸಲೇಷನ್ ಲಾ ಆಲ್ವೇಸ್ ಹೋಲ್ಡ್. ಇದು ಸಿಂಪಲ್ ರಿಸಲ್ಟ್ ಅಷ್ಟೇ. ಇಂಟಿಗ್ರಲ್ ಇನ್ ಇಂಟಿಗ್ರಲ್ ಡೊಮೈನ್ ಕ್ಯಾನ್ಸಲೇಷನ್ ಲಾ ಆಲ್ವೇಸ್ ಹೋಲ್ಡ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ನೋಡಿ, ಇದು ಕ್ಯಾನ್ಸಲೇಷನ್ ಲಾ ಅಲ್ವಾ ಇದು? ಸಿಸಿ ಗೆಟ್ ಕ್ಯಾನ್ಸಲ್ ಎ ಈಕ್ವಲ್ ಟು ಬಿ ನೋಡಿ, ಡೈರೆಕ್ಟ್ ರಿಸಲ್ಟ್ ಅಷ್ಟೇ ಇದು. ನೋಟ್ಸ್ ಅಲ್ಲೆಲ್ಲ ಸ್ಟ್ಯಾಂಡರ್ಡ್ ರಿಸಲ್ಟ್ ಇದು ನೋಡಿ, ಕ್ಯಾನ್ಸಲೇಷನ್ ಲಾ ವರ್ಡ್ ಆಗುತ್ತೆ ಅಂತ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಯಾಕೆ ಆಗಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಇಂಟಿಗ್ರಲ್ ಡೊಮೈನ್ ಆರ್ ಈಕ್ವಲ್ ಜೆಡ್ ತಗೊಳ್ಳಿ, ತಗೋಬೋದಾ? ಸೆಟ್ ಆಫ್ ಆಲ್ ಇಂಟೀಜರ್ಸ್ ಇಂಟಿಗ್ರಲ್ ಡೊಮೈನ್ ಆಗುತ್ತೆ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಒನ್, ಆಪ್ಷನ್ ಸಿ ಇದೆ ನೋಡಿ. ದ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಎ ಬಿಲಾಂಗ್ಸ್ ಟು ಆರ್ ಅಂತ ಕೊಟ್ಟಿದ್ದಾರೆ, ಆರ್ ಈಕ್ವಲ್ ಟು ಜೆಡ್ ತಗೊಂಡಿದ್ವಿ, ಮೈನಸ್ ಒನ್ ಅನ್ನೋದು ಏನಾಗಿದೆ ಇಂಟಿಜರ್ ಆಗಿದೆ. ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಒನ್ ಬರ್ತಿದೆ, ಎಕ್ಸ್ ಈಕ್ವಲ್ ಏನಾಗುತ್ತೆ ಹೇಳಿ, ಪ್ಲಸ್ ಆರ್ ಮೈನಸ್. ಸೊ ಈ ಸೊಲ್ಯೂಷನ್ಸ್ ಇದಾವಲ್ಲ, ಅವು ಡಸ್ ನಾಟ್ ಬಿಲಾಂಗ್ಸ್ ಟು, ಹಾಗಾಗಿ ನೋ ಸೊಲ್ಯೂಷನ್. ಸೊ ಆಪ್ಷನ್ ಸಿ ಇದೆ ನೋಡಿ, ಆಲ್ವೇಸ್ ಆಸ್ ಎ ಸೊಲ್ಯೂಷನ್, ರಾಂಗ್ ಅಲ್ವಾ ಇದು? ಎಸ್ ಸರ್. ಆಪ್ಷನ್ ಬಿ ಇದೆ ನೋಡಿ, ನಾನ್ ಜೀರೋ ಎಲಿಮೆಂಟ್ಸ್ ಕೆನ್ ನೆವರ್ ಬಿ ಎ ಗ್ರೂಪ್ ಅಂಡರ್ ಮಲ್ಟಿಪ್ಲಿಕೇಶನ್. ನಾನ್ ಜೀರೋ ಎಲಿಮೆಂಟ್ಸ್ ಕೆನ್ ನೆವರ್ ಬಿ ಎ ಗ್ರೂಪ್ ಅಂಡರ್ ಮಲ್ಟಿಪ್ಲಿಕೇಶನ್ ನೋಡಿ, ರಿಸಲ್ಟ್ ಆಲ್ವೇಸ್ ವರ್ಡ್ ಆಗೋ ತರ ಕೊಟ್ಟಿದ್ದಾರೆ ಇಲ್ಲಿ, ಆಗುತ್ತಾ ಅಂತ ಕೇಳ್ತಿದ್ದಾರೆ. ಈಗ ನಾನು ಆರ್ ತಗೊಳ್ತೀನಿ, ಆರ್ ಪ್ಲಸ್ ಡಾಟ್, ಇದು ರಿಂಗ್ ಆಗುತ್ತಾ? ಆಗುತ್ತೆ. ಕಾಮ್ಯುಟೇಟರ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಜೀರೋ ಡಿವಿಸರ್ ಆಗುತ್ತೆ, ಹಾಗಾಗಿ ಇಂಟಿಗ್ರಲ್ ಡೊಮೇನ್ ಆಗುತ್ತೆ. ಬಟ್ ಆರ್ ಸ್ಟಾರ್ ಡಾಟ್ ಇದೆ ನೋಡಿ, ಅಂದ್ರೆ ಸೆಟ್ ಆಫ್ ಆಲ್ ನಾನ್ ಜೀರೋ ಎಲಿಮೆಂಟ್ಸ್ ವಿತ್ ಡಾಟ್, ಓಕೆನಾ? ವಿತ್ ಡಾಟ್ ಏನಾಗುತ್ತೆ ಹೇಳಿ, ಇದು ಆಲ್ವೇಸ್ ಗ್ರೂಪಾ? ಗ್ರೂಪ್ ಎಸ್ ಸರ್. ನೆಕ್ಸ್ಟ್ ಝಡ್ ತಗೊಳ್ತೀನಿ ಅನ್ಕೊಡಿ, ಝಡ್ ಪ್ಲಸ್ ಡಾಟ್ ಝಡ್ ಸ್ಟಾರ್ ಡಾಟ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಝಡ್ ಸ್ಟಾರ್ ಏನ್ ಬರುತ್ತೆ ಹೇಳಿ ನೋಡೋಣ, ಸೆಟ್ ಏನ್ ಬರುತ್ತೆ? ಒನ್ ಮೈನಸ್ ಒನ್, ಎರಡೇ ಬರೋದಲ್ವಾ? ಅದೇ ಎರಡೇ ಎಲಿಮೆಂಟ್ ಗೆ ನಮಗೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಸಿಗುತ್ತೆ ಇನ್ ಝಡ್ ಅಲ್ಲೇ ಅಂತ, ಓಕೆನಾ? ಇದು ಗ್ರೂಪ್ ಆಗುತ್ತೆ, ಹಾಗಾಗಿ ಆಪ್ಷನ್ ಸಿ ಇದೆ ನೋಡಿ, ಅದು ಆಲ್ವೇಸ್ ಆಗುತ್ತೆ, ಓಕೆನಾ? ಆಪ್ಷನ್ ಎ ಇದೆ ನೋಡಿ, ಈಗ ಸೆಟ್ ಆಫ್ ಆಲ್ ಇಂಟಿಜರ್ಸ್ ಅನ್ನ ತಗೊಳ್ತೀನಿ ನಾನು ಝಡ್ ಅಂತ, ತಗೋಬೋದಾ ಇದನ್ನ? ಇವಾಗ ಎ ಬಿ ಬಿಲಾಂಗ್ಸ್ ಟು ಆರ್ ಮೈನಸ್ ಸಿಂಗಲ್ ಡನ್ ಇರೋ ತಗೊಳ್ಳಿ ಅಂತ ಹೇಳ್ತಾರೆ. ಓಕೆ, ಎ ಈಕ್ವಲ್ ಟು ಏನ್ ತಗೊಳ್ತೀರಾ, ಏನ್ ತಗೊಳ್ತೀರಾ? ಟೂ ತಗೊಳ್ಳಿ, ಬಿ ಈಕ್ವಲ್ ಟು ಫೋರ್ ತಗೊಳ್ಳಿ, ತಗೋಬೋದಾ? ಸೊ ದೆನ್ ದೇರ್ ಎಕ್ಸಿಸ್ಟ್ ಆಲ್ವೇಸ್ ಸಿ ಬಿಲಾಂಗ್ಸ್ ಟು ಆರ್ ಸಚ್ ದಟ್ ಎ ಡಾಟ್ ಸಿ ಈಕ್ವಲ್ ಟು ಬಿ ಅಂತ ಬರಿಬೋದು ಅಂತ ಹೇಳ್ತಾರೆ. ಈಗ ಫೋರ್ ಅಂತ ತಗೊಳ್ತೀನಿ ನಾನು, ಫಾರ್ ಎಕ್ಸಾಂಪಲ್ ಒಂದು ಕೆಲಸ ಮಾಡಿ, ಎ ಈಕ್ವಲ್ ಟು ಫೋರ್ ತಗೊಳ್ಳಿ, ಬಿ ಈಕ್ವಲ್ ಟು ಟೂ ತಗೊಳ್ಳಿ, ತಗೋಬೋದಾ? ಫೋರ್ ಇಂಟು ಎಸ್ ಸರ್. ಏನ್ ಕೊಟ್ರೆ ಟೂ ಬರುತ್ತೆ, ಇನ್ ಝಡ್ ಅಲ್ಲಿ ತಗೋಬೇಕು. ಇಸ್ ಇಟ್ ಪಾಸಿಬಲ್? ನಾಟ್ ಪಾಸಿಬಲ್. ಒನ್ ಬೈ ಟೂ ತಗೋಬೇಕಾಗುತ್ತೆ ನೀವು. ಒನ್ ಬೈ ಟೂ ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಆಫ್ ಆಲ್ ಇಂಟಿಜರ್ಸ್. ಅರ್ಥ ಆಗ್ತಿದೆ ಇದು? ಎ ಎಸ್ ಈಕ್ವಲ್ ಟು ಸರ್. ಫೋರ್ ಇಂಟಿಜರ್, ಬಿ ಈಕ್ವಲ್ ಟು ಟೂ ತಗೊಂಡೆ ಇಂಟಿಜರ್, ಬಟ್ ಎ ಇಂಟು ಸಿ ಈಕ್ವಲ್ ಟು ಬಿ ಬರಬೇಕು. ಸಿಗೆ ಏನ್ ತಗೋಬೇಕು ಇವಾಗ ಅಲ್ಲಿ? ದೇರ್ ಎಕ್ಸಿಸ್ಟ್ ಸಿ ಬಿಲಾಂಗ್ಸ್ ಟು ಅದೇ ರಿಂಗ್ ಅಲ್ಲೇ, ಅದೇ ಇಂಟಿಗ್ರಲ್ ಡೊಮೈನ್ ಅಲ್ಲೇ ಬರುತ್ತೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಸಿಗ್ತಾ ಇಲ್ಲ ನೋಡಿ. ಹಾಗಾಗಿ ಆಪ್ಷನ್ ಎ ಡಿಸ್ಕಾರ್ಡ್, ಆಪ್ಷನ್ ಎ ಆಗಲ್ಲ. ಆಪ್ಷನ್ ಬಿ ನೆವರ್ ಅಂತ ಕೊಟ್ಟಿದ್ದಾರೆ, ಆಲ್ವೇಸ್ ಗ್ರೂಪ್ ಅಂಡರ್ ಮಲ್ಟಿಪ್ಲಿಕೇಶನ್, ಓಕೆನಾ? ಆಪ್ಷನ್ ಬಿ ಡಿಸ್ಕಾರ್ಡ್, ಆಪ್ಷನ್ ಸಿ ಆಲ್ವೇಸ್ ಸೊಲ್ಯೂಷನ್ ಅಂತ ಹೇಳ್ತಿದ್ದಾರೆ, ರಾಂಗ್. ಆಪ್ಷನ್ ಡಿ ಸಿಂಪಲ್, ಇಂಟಿಗ್ರಲ್ ಡೊಮೈನ್ ಇಂಪ್ಲೈಸ್ ಕ್ಯಾನ್ಸಲೇಷನ್ ಲಾಸ್ ಹೋಲ್ಡ್. ಸರ್. ಬಟ್ ಅದು ಆಪ್ಷನ್ 1 ಅಲ್ಲಿ ಸಿ ಬಿಲಾಂಗ್ಸ್ ಟು ಆರ್ ಕೊಟ್ಟಿದ್ದಾರಲ್ವಾ ಸರ್. ಆರ್ ಕೊಟ್ರೆ ಆಗುತ್ತಲ್ವಾ ಸರ್ ಅಲ್ಲಿ. ಅಲ್ಲ, ಸಿ ಬಿಲಾಂಗ್ಸ್ ಟು ಆರ್ ಅಂತಂದ್ರೆ ಅಲ್ಲಿ ಆರ್ ಅಂದ್ರೆ ಸೆಟ್ ಆಫ್ ಆಲ್ ರಿಯಲ್ಸ್ ಅಲ್ಲ, ಸೆಟ್ ಆಫ್ ಆಲ್ ರಿಯಲ್ಸ್ ಹಿಂಗಿರುತ್ತೆ, ಅದು ಆರ್ ಅಷ್ಟೇ, ಜಸ್ಟ್ ರಿಂಗ್ ಅಂತ, ಓಕೆನಾ? ಅಂದ್ರೆ ನೀವು ಎಲ್ಲವೂ ತಗೋಬೇಕು, ಆರ್ ಗೆ ಝಡ್ ತಗೊಳ್ಳಿ, ಕ್ಯೂ ತಗೋಬೇಕು, ಅವೆಲ್ಲ ಇಂಟಿಗ್ರಲ್ ಡೊಮೈನ್ ಆಗುತ್ತೆ. ಅರ್ಥ ಆಗ್ತೀರಾ? ಓಕೆ ಸರ್. ಎಲ್ಲದಕ್ಕೂ ಹೋಲ್ಡ್ ಆಗ್ಬೇಕು, ಸ್ಟೇಟ್ಮೆಂಟ್ ಕರೆಕ್ಟ್ ಆಗ್ಬೇಕು ನಿಮಗೆ. ಓಕೆ, ಇಲ್ಲಿದೆ ನೋಡಿ. ಸೊ ಎಂತ ಪಾಲಿನೋಮಿಯಲ್ ಮೇಲೆ ಇದು, ಎಫ್ ಆಫ್ ಎಕ್ಸ್ ಕೋಡ್ ಎಕ್ಸ್ ಪವರ್ ಫೋರ್ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒನ್, ಎಂತ ಪಾಲಿನೋಮಿಯಲ್ ಮೇಲೆ?
ಸೈಕ್ಲೋಟೋಮಿಕ್ ಪಾಲಿನಾಮಿಯಲ್ ಅಂತ. ಓಕೆನಾ? ಅಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ, ಎಕ್ಸ್ ಪವರ್ ಇಡಿ ಪಿ ಮೈನಸ್ ಒನ್ ಅಥವಾ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಅಂಡ್ ಸೋ ಆನ್ ಎಕ್ಸ್ ಪವರ್ ಪಿ ಮೈನಸ್ ಒನ್ ಹೀಗಿದೆ ಅಲ್ವಾ. ಪಿ ಅನ್ನೋದು ಏನಾಗಿರುತ್ತೆ ಹೇಳಿ, ಅಲ್ಲಿ ಪ್ರೈಮ್ ನಂಬರ್ ಬರಬೇಕು. ಪ್ರೈಮ್ ನಂಬರ್ ಸೈಕ್ಲೋಟಾಮಿಕ್ ಪಾಲಿನಾಮಿಯಲ್ ಆಲ್ವೇಸ್ ಇರ್ರೆಡ್ಯೂಸಿಬಲ್ ನಾಟ್ ಆರ್ ಕ್ಯೂ. ಓಕೆನಾ? ಸೊ ಇತ್ತು ಇಲ್ಲಿ ಏನಿದೆ ನೋಡಿ, ಕೋಎಫಿಷಿಯೆಂಟ್ಸ್ ಬಿಲಾಂಗ್ಸ್ ಟು ಝಡ್ ಇದೆ ಅಲ್ವಾ. ಅಂದ್ರೆ ದಿಸ್ ಒನ್ ಇಸ್ ಪಾಲಿನಾಮಿಯಲ್ ಆಫ್ ಝಡ್ ಆಫ್ ಎಕ್ಸ್ ವಿತ್ ಇಂಟೀಜರ್ ಎಂಟ್ರೀಸ್ ಇದೆ. ಇಂಟೀಜರ್ಸ್ ಅಲ್ವಾ, ಎಲ್ಲ ಒನ್ ಒನ್ ಇದೆ. ಇಂಟೀಜರ್ ಎಂಟ್ರೀಸ್ ಬಂದಾಗ ಅಂದ್ರೆ ಪಾಲಿನಾಮಿಯಲ್ ಇದೆ ನೋಡಿ, ಎಫ್ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಝಡ್ ಆಫ್ ಎಕ್ಸ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಎಫ್ ಈಸ್ ಇರ್ರೆಡ್ಯೂಸಿಬಲ್ ಓವರ್ ಕ್ಯೂ ಇಫ್ ಅಂಡ್ ಓನ್ಲಿ ಇಫ್ ಇರ್ರೆಡ್ಯೂಸಿಬಲ್ ಓವರ್ ಝಡ್. ಇಫ್ ಈಸ್ ರೆಡ್ಯೂಸಿಬಲ್ ಓವರ್ ಕ್ಯೂ ಇಫ್ ಅಂಡ್ ಓನ್ಲಿ ಇಫ್ ರೆಡ್ಯೂಸಿಬಲ್ ಓವರ್ ಝಡ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ, ಇಲ್ಲಿ ಯಾರು ಕ್ಲೈಮ್ ಮಾಡಿಲ್ಲ, ಎರಡು ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಇದಕ್ಕೆ. ಫಸ್ಟ್ ಒನ್ ಇದೆ ನೋಡಿ, ಇರ್ರೆಡ್ಯೂಸಿಬಲ್ ಓವರ್ ರಿಂಗ್ ಆಫ್ ಇಂಟಿಜರ್ಸ್. ಯಾಕೆ ಇಲ್ಲಿ ಫೋರ್ ಇದೆ, ಫೈವ್ ಮೈನಸ್ ಒನ್ ಅಂತ ಬರೀಬೋದಾ? Yes, sir. ಫೈವ್ ಮೈನಸ್ ಒನ್ ಅಂತ ಬರೀಬೋದಾ? ಬರೀಬೋದಲ್ವಾ? Yes, sir. ಹಾಗಾಗಿ ಇರ್ರೆಡ್ಯೂಸಿಬಲ್ ಆಗುತ್ತೆ ಓವರ್ ಝಡ್. ಓಕೆನಾ? ನೆಕ್ಸ್ಟ್ ನೋಡಿ, ಓವರ್ ಆರ್ ಹೇಳಿ. ಹಾ ಮ್ಯಾಮ್, ಕೇಳಿಸುತ್ತಾ? ಓಕೆ, ಓವರ್ ಆರ್ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ. ಸೊ ಎನಿ, ಓಕೆನಾ, ಎನಿ ಪಾಲಿನಾಮಿಯಲ್, ಒಂದು ರಿಸಲ್ಟ್ ಇದೆ ನೋಡಿ ಗೊತ್ತಿರಬೇಕಿದೆ. ಎನಿ ಪಾಲಿನಾಮಿಯಲ್ ಆಫ್ ಡಿಗ್ರಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ತ್ರೀ ಆಲ್ವೇಸ್ ರೆಡ್ಯೂಸಿಬಲ್, ರೆಡ್ಯೂಸಿಬಲ್ ಓವರ್ ಆರ್ ಆಲ್ವೇಸ್ ರೆಡ್ಯೂಸಿಬಲ್ ಆಗುತ್ತೆ. ಯಾಕೆಂದ್ರೆ ಎನಿ ಆರ್ ಡಿಗ್ರಿ ಪಾಲಿನಾಮಿಯಲ್ ಅಟ್ಲೀಸ್ಟ್ ಒನ್ ರೂಟ್ ಬರುತ್ತಲ್ವ ಈ ನಾರಲ್ಲಿ. ಎಸ್ ಸರ್. ತ್ರೀ ಇಂದ ಆ ಕಡೆ ಏನಾಗ್ಬಿಡುತ್ತೆ ಅಂತಂದ್ರೆ ಆಫ್ ಡಿಗ್ರಿ ತ್ರೀಗೆ ಅಟ್ಲೀಸ್ಟ್ ಒನ್ ರೂಟ್ ಬರುತ್ತೆ. ಬಟ್ ಫೋರ್ ಸಿಕ್ಸ್ ಅಂದ್ರೆ ಈವನ್ ಡಿಗ್ರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಪ್ರಾಡಕ್ಟ್ ಆಗಿ ಬರೀಬಹುದು ಅಂತ. ಓಕೆನಾ? ಅಂದ್ರೆ ಪ್ರಾಡಕ್ಟ್ ಆಗಿ ಬರೀಬಹುದು ಓವರ್ ಆರ್ ಆಫ್ ಎಕ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಪವರ್ ಫೋರ್ ಪ್ಲಸ್ ಒನ್ ಇದೆ ನೋಡಿ, ಓವರ್ ಆರ್ ಏನಾಗುತ್ತೆ ಹೇಳಿ, ಇದು ರೆಡ್ಯೂಸಿಬಲ್ ಆಗುತ್ತೆ. ಎಕ್ಸ್ ಪವರ್ ಫೋರ್ ಪ್ಲಸ್ ಒನ್ ಈಕ್ವಲ್ ಟು ಸ್ಕ್ವೇರ್ ಪ್ಲಸ್ ಪ್ಲಸ್ ಒನ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಅಂತ ಬರಿಬಹುದು. ಈ ತರ ಬರೆಯಕ್ ಬರ್ತಿದೆ ಅಲ್ವಾ ಪ್ರಾಡಕ್ಟ್ ಆಗಿ. ಇದೇನಾಗಿದೆ ಹೇಳಿ, ಬಿಲಾಂಗ್ಸ್ ಟು ಆರ್ ಆಫ್ ಎಕ್ಸ್ ಆಗಿದೆ, ಬಿಕಾಸ್ ಕೋಎಫಿಷಿಯೆಂಟ್ಸ್ ಆರ್ ಇನ್ ಆರ್. ಇದು ಕೂಡ ಬಿಲಾಂಗ್ಸ್ ಟು ಆರ್ ಆಫ್ ಎಕ್ಸ್. ಸೊ ಹಾಗಾಗಿ ಈ ತರ ಎಕ್ಸ್ಪ್ರೆಸ್ ಮಾಡಕ್ ಬರ್ತಿದೆ ಅಂದ್ರೆ ಏನಾಗ್ಬಿಡುತ್ತೆ ಹೇಳಿ, ಎಕ್ಸ್ ಪವರ್ ಫೋರ್ ಪ್ಲಸ್ ಒನ್ ಈಸ್ ರೆಡ್ಯೂಸಿಬಲ್ ಆಗುತ್ತೆ. ಓಕೆನಾ? ಸೊ ಅದಕ್ಕೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ತ್ರೀಗೆ ನೀವು ಚೆಕ್ ಮಾಡಬೇಕಾಗುತ್ತೆ. ಬಟ್ ಲೆಸ್ ದನ್ ಸ್ಟ್ರಿಕ್ಟ್ಲಿ ಲೆಸ್ ದನ್ ತ್ರೀ ಇದೆ ನೋಡಿ, ಅದಕ್ಕೆ ರೂಟ್ಸ್ ಬರಬೇಕು. ಓವರ್ ಆರ್ ರೆಡ್ಯೂಸಬಲ್ ಆಗುತ್ತೆ ಇರೆಡ್ಯೂಸಬಲ್ ಆಗುತ್ತೆ ಅಂತ ಚೆಕ್ ಮಾಡ್ಬೇಕಂದ್ರೆ ರೂಟ್ಸ್ ಬರಬೇಕು. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಈಕ್ವಲ್ ಟು ಝೀರೋ ಇದೆ, ಇದೇನಾಗ್ಬಿಡುತ್ತೆ ಇವಾಗ ಹೇಳಿ, ರೆಡ್ಯೂಸಬಲ್ನ ಇರೆಡ್ಯೂಸಬಲ್ನ ಓವರ್ ಆರ್? ಸರ್ ಸರ್ ಎಸ್ ಮೈನಸ್ ಒನ್ ಎಕ್ಸ್ ಈಕ್ವಲ್ ಟು ಬರುತ್ತೆ. ಸೊ ರೂಟ್ಸ್ ಇದೆ ನೋಡಿ, ಡಿಸ್ ನಾಟ್ ಬಿಲಾಂಗ್ಸ್ ಟು ಆರ್. ಆರ್ ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಓವರ್ ಆರ್ ಇರೆಡ್ಯೂಸಬಲ್ ಆಗುತ್ತೆ. ಓಕೆನಾ? ಫೀಲ್ಡ್ ಆಫ್ ರಿಯಲ್ಸ್, ಓಕೆ, ರೆಡ್ಯೂಸಿಬಲ್ ಓವರ್ ದ ಫೀಲ್ಡ್ ಆಫ್ ರಿಯಲ್ಸ್ ಅಂತ ಇದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಇದೆ. ಯಾಕೆ? ಪಾಲಿನಾಮಿಯಲ್ ಆಫ್ ಡಿಗ್ರಿ ಫೋರ್ ಇದು, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಫೋರ್ ಯಾವುದೇ ಕೊಡ್ಲಿ ನಿಮ್ಗೆ, ಅದೇನಾಗ್ಬಿಡುತ್ತೆ ಹೇಳಿ, ರೆಡ್ಯೂಸಿಬಲ್ ಆಗುತ್ತೆ ಓವರ್ ಆರ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಲಿನಾಮಿಯಲ್ ಆಫ್ ಡಿಗ್ರಿ ಒನ್ ಇದೆ ನೋಡಿ, ಅದು ಆಲ್ವೇಸ್ ಇರ್ರೆಡ್ಯೂಸಿಬಲ್ ಓವರ್ ಎನಿ ಫೀಲ್ಡ್. ಓಕೆನಾ? ಅಂದ್ರೆ ಓವರ್ ಸಿ ಇದೆ ನೋಡಿ, ಸಿ ಕೊಟ್ಟಾಗ ನೀವು ಎನಿ ಪಾಲಿನಾಮಿಯಲ್ ಆಫ್ ಡಿಗ್ರಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟು ಏನಾಗ್ಬಿಡುತ್ತೆ ಹೇಳಿ, ಆಲ್ವೇಸ್ ರೆಡ್ಯೂಸಿಬಲ್ ಆಗುತ್ತೆ. ಅಂದ್ರೆ ಇನ್ನೂ ಪವರ್ಫುಲ್ ಇದು. ಸೊ ಆರ್ ಏನಾಗಿರುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ತ್ರೀ ಚಾನ್ಸ್ ಇದೆ. ಸಿಗೆ ಏನಾಗ್ಬಿಡುತ್ತೆ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟು ಯಾವುದೇ ಕೊಡ್ಲಿ ನಿಮ್ಗೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಇದೆ ನೋಡಿ, ಅದೇನಾಗ್ಬಿಡುತ್ತೆ, ರೆಡ್ಯೂಸಿಬಲ್ ಇರ್ರೆಡ್ಯೂಸಿಬಲ್ ಹೇಳಿ, ಓವರ್ ಸಿ ರೆಡ್ಯೂಸಬಲ್ ಆಗುತ್ತೆ. ಯಾಕಂದ್ರೆ ಯಾಕಂದ್ರೆ ರೂಟ್ಸ್ ಅದರಲ್ಲೇ ಬರ್ತಿದೆ ಸಿ ಅಲ್ಲಿ, ಕರೆಕ್ಟ್ ಅಲ್ವಾ? ಓಕೆ, ಈ ತರ ತಗೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಇರ್ರೆಡ್ಯೂಸಿಬಲ್ ಓವರ್ ದ ಫೀಲ್ಡ್ ಎಫ್ ಐ ಅಂತ ಕೊಡಿದೆ. ಎಫ್ ಐ ಅಂದ್ರೆ ಗೊತ್ತಿದೆ ನಿಮಗೆ, ಝಡ್ ಫೈವ್ ಅಲ್ವಾ, ಹೇಳಿದೀನಿ ನಿಮಗೆ. ಝಡ್ ಫೈವ್ ಅಂತ ತಗೋಬೇಕು ಫೀಲ್ಡ್ ಅಂತ ಅದು. ಓಕೆನಾ? ಝಡ್ ಫೈವ್ ಅಂದ್ರೆ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಝಡ್ ಫೈವ್ ಅಲ್ಲಿ? ಝೀರೋ, ಒನ್, ಒನ್ ಟು ತ್ರೀ ಫೋರ್ ಸ್ಟಾಪ್ ಮಾಡ್ಬೇಕು ಅಲ್ಲಿಗೆ. ಓಕೆನಾ? ಇವಾಗ ಇಲ್ಲಿ ಕೊಡಿ ನೀವು ನೋಡಿ, ಎಫ್ ಆಫ್ ಒನ್ ಕೊಡಿ ಅಂದ್ರೆ ಒನ್ ತಗೋಬೋದಾ? ಇಲ್ಲಿ ಕೊಡಿ ಎಫ್ ಆಫ್ ಒನ್ ಕೊಡಿ, ಏನಾಗುತ್ತೆ, ಒನ್ ಪವರ್ ಫೋರ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಫೈವ್ ಒನ್ ಫೈವ್ ಆಗುತ್ತೆ. ಝೀರೋ ಓವರ್ ಮಾಡ್ ಫೈವ್ ಝೀರೋ ಆಗ್ಬಿಡುತ್ತೆ. ಒನ್ ಇಸ್ ಎ ಸೊಲ್ಯೂಷನ್ ಆಫ್ ದಿಸ್.
ಈಕ್ವೇಶನ್ ಓವರ್ ಝಡ್ ಫೈವ್ ಮಾಡ್ ಝಡ್ ಫೈವ್ ಅಥವಾ ಮಾಡ್ ಫೈವ್. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಒಂದು ರೂಟ್ ಸಿಕ್ತಿದೆ ಅಲ್ವಾ ಅಲ್ಲಿ, ರೆಡ್ಯೂಸಬಲ್ ಆಗ್ಬಿಡುತ್ತೆ ಓವರ್ ಎಫ್ ಐ. ಇರ್ರೆಡ್ಯೂಸಬಲ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ನೆಕ್ಸ್ಟ್ ಇರ್ರೆಡ್ಯೂಸಬಲ್ ಓವರ್ ಎನಿ ಫೈನೈಟ್ ಫೀಲ್ಡ್ ವಿತ್ 25 ಎಲಿಮೆಂಟ್ಸ್ ಅಂತ ಕೊಡ್ತಾರೆ. ಅಲ್ಲೂ ಅವಾಗ ಏನಾಗುತ್ತೆ, ಒನ್ ಒನ್ ಬರುತ್ತಲ್ವಾ ಅಲ್ಲಿ, ಒನ್ ಅಂತಲ್ಲ. ಓಕೆ ಬಿಡಿ, ಈಗ ನೀಡಿಲ್ಲ, ಇದು ಚೆಕ್ ಮಾಡ್ಬೇಕಾಗುತ್ತೆ ನೀವು ಇವಾಗ 25 ಎಲಿಮೆಂಟ್ಸ್ ಅನ್ನ ಮಾಡ್ಕೊಂಡು ಚೆಕ್ ಮಾಡಬೇಕು. ಬಟ್ ಆಲ್ರೆಡಿ ಗೊತ್ತಾಗಿದೆಲ್ಲ ನಮ್ಗೆ ಯಾವ ಆಪ್ಷನ್ ಅಂತ. ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಕರೆಕ್ಟ್ ಇದೆ, ಎರಡು ಆಪ್ಷನ್ ಕರೆಕ್ಟ್ ಇದೆ. ಓಕೆ ಇದಕ್ಕೆ ಏನಾಗುತ್ತೆ ಆನ್ಸರ್ ಹೇಳಿ. ಸೊ ಎಮ್ ಟು ಓವರ್ ಆರ್ ಅಂತ ಕೊಟ್ಟಿದ್ದಾರೆ. ಎಮ್ ಟು ಓವರ್ ಆರ್ ಅಂದ್ರೆ ಏನೇಳಿ ಸೆಟ್ ಸ್ಟ್ಯಾಂಡರ್ಡ್ ಇದು, ಅವ್ರು ಕೊಡಲ್ಲ ಇಲ್ಲ ಕೊಟ್ಟಿದ್ದಾರೆ. ಮ್ಯಾಟ್ರಿಸಸ್ ಸೆಟ್ ಆಫ್ ಆಲ್ ಮ್ಯಾಟ್ರಿಸಸ್ ಎ ಈಕ್ವಲ್ ಟು ಎ ಇಕ್ವಲ್ ಟು ಎ ಎನ್ ಜೆ ಎ ಟು ಟ್ರಸ್ ಟು ಮ್ಯಾಟ್ರಿಸ್ ಓವರ್ ಯಾವ ಫೀಲ್ಡ್ ಕೊಟ್ಟಿದ್ದಾರೆ, ಎಂಟ್ರಿ ಸಂಗ್ರಹ ಬಿಲಾಂಗ್ಸ್ ಟು ಆರ್ ರಿಯಲ್ ಮ್ಯಾಟ್ರಿಸಸ್. ಓಕೆನಾ. ಸೊ ನೋಡಿ ಮ್ಯಾಟ್ರಿಸಸ್ ಇದೆ, ನೋಡಿ ಮ್ಯಾಟ್ರಿಸಸ್ ಮಲ್ಟಿಪ್ಲಿಕೇಶನ್ ಇದೆ ನೋಡಿ. ಓಕೆನಾ, ಆಲ್ವೇಸ್ ಏನಾಗಿರುತ್ತೆ ಹೇಳಿ, ಅಸೋಸಿಯೇಟ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಬಟ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಕಾಮ್ಯುಟೇಟಿವ್ ಆಗುತ್ತೆ, ಬಟ್ ನೀಡ್ ನಾಟ್ ಏನಾಗುತ್ತೆ ಹೇಳಿ, ಮಲ್ಟಿಪ್ಲಿಕೇಶನ್ ಕಾಮ್ಯುಟೇಟಿವ್ ಆಗುತ್ತೆ. ಕಾಮ್ಯುಟೇಟಿವ್ ಆಗಲ್ಲ. ಇಲ್ಲಿ ಕೊಟ್ಬಿಟ್ಟಿದ್ರೆ ನೋಡಿ, ಆಪ್ಷನ್ ಬಿ ಎ ಕಾಮ್ಯುಟೇಟಿವ್ ರಿಂಗ್ ವಿತ್ ಐಡೆಂಟಿಟಿ. ಸೊ ಕಾಮ್ಯುಟೇಟಿವ್ ಅಂತ ಕೊಟ್ಟಿದ್ದಕ್ಕೆ ಆಪ್ಷನ್ ಬಿ ಡಿಸ್ಕಾರ್ಡ್. ಎಸ್ ಸರ್. ಆಪ್ಷನ್ ಎ ಇದೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಸೋಸಿಯೇಟಿವ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಆಗುತ್ತೆ, ನಾನ್ ಅಸೋಸಿಯೇಟಿವ್ ಅಂತ ಕೊಟ್ಟಿದ್ರೆ ಆಪ್ಷನ್ ಎ ಡಿಸ್ಕಾರ್ಡ್. ಆಪ್ಷನ್ ಸಿ ಇದೆ ನೋಡಿ, ಎ ನಾನ್ ಕಾಮ್ಯುಟೇಟಿವ್ ರಿಂಗ್ ವಿತೌಟ್ ಐಡೆಂಟಿಟಿ ಅಂತ ಹೇಳ್ತಿದ್ದಾರೆ. ನೋಡಿ ಇದಕ್ಕೆ ಐಡೆಂಟಿಟಿ ಐಡೆಂಟಿಟಿ ಇರುತ್ತೆ ಸರ್. ಯಾವುದು, 1001. 01. ಸೊ ಐಡೆಂಟಿಟಿ ಇದೆ ವಿತೌಟ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ಡಿಸ್ಕಾರ್ಡ್. ಸೊ ಹಾಗಾಗಿ ಆಪ್ಷನ್ ಡಿ ಇದೆ ನೋಡಿ, ಮಸ್ಟ್ ಅಸೋಸಿಯೇಟಿವ್ ರಿಂಗ್ ಆಗುತ್ತೆ. ಸೊ ಆಪ್ಷನ್ ಡಿ ಕರೆಕ್ಟ್ ಇದೆ. ಕ್ಲಿಯರ್ ಇದು, ಆಪ್ಷನ್ ಡಿ ಕರೆಕ್ಟ್ ಇದೆ. ಅರ್ಥ ಆಯ್ತಾ? ಎಸ್ ಸರ್. ಓಕೆ ನೆಕ್ಸ್ಟ್, ಈ ರಿಸಲ್ಟ್ ಗೊತ್ತಿರಬೇಕು, ಸಿಂಪಲ್ ರಿಸಲ್ಟ್ ಇದು. ಓಕೆನಾ, ಫ್ಯಾಕ್ಟರ್ ಥಿಯರಮ್ ಅಂತ ಬರುತ್ತೆ. ಸೊ ಜಿ ಅನ್ನೋದು ಏನು ಕೊಟ್ಟಿದ್ದಾರೆ ಅಲ್ಲಿ, ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಝಡ್ ಅನ್ನೋದು ಏನು ಕೊಟ್ಟಿದ್ದಾರೆ ನೋಡಿ, ಸಬ್ಸೆಟ್ ಆಫ್ ಜಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ, ಜಿ ಬೈ ಝಡ್ ಅಂತ ಕೊಟ್ಟಿದ್ದಾರೆ, ಜಿ ಬೈ ಝಡ್ ಈ ಸೈಕ್ಲಿಕ್. ನೋಡಿ ಕೋಷೆಂಟ್ ಗ್ರೂಪ್ ಅನ್ನು ನಾವು ಫಾರ್ಮ್ ಮಾಡ್ತೀವಿ ಅಂದ್ರೆ ಇಲ್ಲಿದೆ ನೋಡಿ, ಇದು ಆಲ್ವೇಸ್ ಏನಾಗಿರ್ಬೇಕು ಹೇಳಿದು, ನಾರ್ಮಲ್ ನಾರ್ಮಲ್ ಸಬ್ ಗ್ರೂಪ್ ಇನ್ ಜಿ ಆಗಿರ್ಬೇಕು. ಸೊ ಜಿ ಬೈ ಝಡ್ ಈ ಸೈಕ್ಲಿಕ್, ಜಿ ಮಸ್ಟ್ ಬಿ ಅಬೆಲಿ ಅಬಿಲಿಯನ್. ಅಬೆಲಿ ಸೊ ಫ್ಯಾಕ್ಟರ್ ಥಿಯರಮ್. ಓಕೆನಾ, ಸೊ ವೆರಿ ಇಂಪಾರ್ಟೆಂಟ್ ಇದು, ಜಿ ಬೈ ಝಡ್ ಈ ಸೈಕ್ಲಿಕ್ ದೆನ್ ಜಿ ಮಸ್ಟ್ ಬಿ ಅಬಿಲಿಯನ್. ಸೊ ಕ್ಲಾಸ್ ಅಲ್ಲಿ ಹೇಳಿದೀವಿ ಇದೆಲ್ಲ, ಸೊ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ಯಾವ್ದು ಕರೆಕ್ಟ್ ಆಗುತ್ತೆ. ಈಗ ಆಪ್ಷನ್ ಆಪ್ಷನ್ ಎ. ಎ ಕರೆಕ್ಟ್. ಓಕೆ ಇದು ಇನ್ ದ ಸೆಟ್ ಆಫ್ ಇಂಟೀಜರ್ಸ್ ಝಡ್ ಅಂತ ಕೊಟ್ಟಿದ್ದಾರೆ, ದ ರಿಲೇಷನ್ ಎ ಡಿವೈಡ್ಸ್ ಬಿ. ರಿಲೇಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ಎ ಡಿವೈಡ್ಸ್ ಬಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಈಕ್ವಲೆನ್ಸ್ ರಿಲೇಷನ್, ಟ್ರಾನ್ಸಿಟಿವ್ ರಿಲೇಷನ್, ಸಿಮೆಟ್ರಿ, ಬೋತ್ ಟ್ರಾನ್ಸಿಟಿವ್ ಅಂಡ್ ಸಿಮೆಟ್ರಿ ಅಂತ ಕೊಟ್ಟಿದ್ದಾರೆ ನೋಡಿ. ತಗೊಂಬಿಡಿ, 2 ÷ 4 ಆಗತ್ತಾ, ಎಸ್ ಸರ್. ಬಟ್ 4 ÷ 2 ಆಗತ್ತಾ, ನೋ ಸರ್. ನಾನ್ ಸಿಮೆಟ್ರಿಕಾ. ಎಸ್ ಸರ್. ಹಾಗಾಗಿ ಆಪ್ಷನ್ ಸಿ ಡಿಸ್ಕಾರ್ಡ್ ಮಾಡಿ. ಡಿಸ್ಕಾರ್ಡ್. ಈಕ್ವಲೆನ್ಸ್ ಆಗಬೇಕು, 3 ಆಗಬೇಕು, ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್, ಟ್ರಾನ್ಸಿಟಿವ್. ಸಿಮೆಟ್ರಿಕ್ ಆಗ್ತಿಲ್ಲ ಅಲ್ಲಿ, ಬಿಟ್ಬಿಡಿ. ಇನ್ನೇನ್ ನೋಡ್ಕೊಳ್ತು, ಸೊ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಬಂದಿದೆ ಅಲ್ವಾ, ಬೋತ್ ಟ್ರಾನ್ಸಿಟಿವ್ ಅಂಡ್ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ, ಸಿಮೆಟ್ರಿಕ್ ಆಗ್ತಿಲ್ಲ ಅಲ್ಲ, ಆಪ್ಷನ್ ಆಪ್ಷನ್ ಡಿ. ಡಿ ಆಗಲ್ಲ. ಆಪ್ಷನ್ ಬಿ ಎಲ್ವೇ ಆಪ್ಷನ್ ಒಂದು, ಬಿ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ಇದಕ್ಕೆ ಏನಾಗುತ್ತೆ ಹೇಳಿ, ಸುಪ್ರೀಮಮ್ ಆಫ್ ದ ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಪಿ ಬಿಲಾಂಗ್ಸ್ ಟು ಕ್ಯೂ ಪ್ಲಸ್ ಪಾಸಿಟಿವ್ ಸಚ್ ದಟ್ ಪಿ ಸ್ಕ್ವೇರ್ ಲೆಸ್ ದ್ಯಾನ್ 3 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಪಿ ಲೆಸ್ ದ್ಯಾನ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 3. ಸೊ ಏನ್ ಬರ್ತಿದೆ, ಅಪ್ಪರ್ ಬೌಂಡ್ ಹಂಗಾರೆ ಅಲ್ಲಿ ರೂಟ್ 3. ಓಕೆನಾ, ಹಿಂಗಿದೆ ಇದು ರೂಟ್ 3 ಅಂತ ತಗೊಂಡ್ರೆ ಈ ಕಡೆ ಎಲ್ಲ ಇರೋದೆಲ್ಲ ಅಪ್ಪರ್ ಬೌಂಡ್ಸ್. ಓಕೆನಾ, ಸೊ ಅಲ್ಲಿ ಕೇಳಿರೋದೇನು, ಸುಪ್ರೀಮಮ್. ಸುಪ್ರೀಮಮ್ ಅಂದ್ರೆ ಏನು, ಎಲ್ಯು ಬಿ ಲೀಸ್ಟ್ ಅಪ್ಪರ್ ಬೌಂಡ್ ಯಾವ್ದಾಗುತ್ತೆ, ರೂಟ್ 3 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ಸೆಟ್ಗೆ ಏನ್ ಬರುತ್ತೆ, ಸುಪ್ರೀಮಮ್ ಆಫ್ ಎ ಈಕ್ವಲ್ ಟು ರೂಟ್ 3 ಬರುತ್ತೆ. ಓಕೆ, ರೂಟ್ 3 ಬರ್ತಿದೆ ಇನ್ ಆರ್ ಅಂತ ಕೊಟ್ರೆ, ಇನ್ ಕ್ಯೂ ಅಂತ ಕೊಟ್ಟಿದ್ದಾರೆ. ರೂಟ್ 3 ಅನ್ನೋದು ಕ್ಯೂ ಆರ್ ನಾಟ್ ಎಕ್ಸಿಸ್ಟ್. ನೋ ಡಸ್ ಸರ್, ನಾಟ್ ಡಸ್ ನಾಟ ಬಿಲಾಂಗ್ಸ್ ಎಕ್ಸಿಸ್ಟ್ ಕ್ಯೂ. ಸೊ ಹಾಗಾಗಿ ಇನ್ ಕ್ಯೂ ಅಲ್ಲಿ ಡಸ್ ನಾಟ್ ಎಕ್ಸಿಸ್ಟ್. ಇನ್ ಆರ್ ಅಲ್ಲಿ ಏನಾಗ್ತಿತ್ತು,
ಎಕ್ಸಿಸ್ಟ್ ರೂಟ್ ತ್ರೀ. ಓಕೆನಾ, ಸೊ ಹಾಗಾಗಿ ಡಸ್ ನಾಟ್ ಎಕ್ಸಿಸ್ಟ್, ಅದಕ್ಕೆ ಅಬ್ಸರ್ವ್ ಮಾಡ್ಬೇಕು. ಇನ್ ಕ್ಯೂ ಅಂತ ಕೊಟ್ಟಿದ್ದಾರೆ ನೋಡಿ, ಇನ್ ಕ್ಯೂ ಡಸ್ ನಾಟ್ ಎಕ್ಸಿಸ್ಟ್. ಓಕೆ, ಇದು ಆಲ್ರೆಡಿ ಆಗಿದೆ. ಆಪ್ಷನ್ ಸಿ ಇಸ್ ದ ಡೈವರ್ಜೆಂಟ್. ಓಕೆ, ಇಲ್ಲಿದೆ ನೋಡಿ ಇದು. ಸೊ ಲೆಟ್ ಆಲ್ಫಾ ಬಿ ಮೊನೊಟೋನಿಕ್ಲಿ ಇನ್ಕ್ರೀಸಿಂಗ್, ದೆನ್ ದ ಫಂಕ್ಷನ್ ಎಫ್ ಫ್ರಮ್ ಕ್ಲೋಸ್ ಇಂಟರ್ವಲ್ ಎ ಕಮ ಬಿ ಟು ಆರ್. ಸೊ ಇಲ್ಲಿದೆ ನೋಡಿ, ಇಂಟಿಗ್ರೇಬಲ್ ಆಗ್ಬೇಕು ಅಂದ್ರೆ ಆಪ್ಷನ್ ಸಿ ಇದೆ ನೋಡಿ, ಇದು ಆಗ್ಬೇಕು ಅಷ್ಟೇ. ಸೊ ಲೆಸ್ ದನ್ ಎಪ್ಸಿಲಾನ್, ಇಫ್ ಅಂಡ್ ಓನ್ಲಿ ಇಫ್ ಇದು. ಓಕೆನಾ, ಇಫ್ ಅಂಡ್ ಓನ್ಲಿ ಇಫ್ ಈ ಕಂಡೀಷನ್ ಇದೆ ನೋಡಿ, ಆಪ್ಷನ್ ಸಿ ಅದು ಆಗ್ಬೇಕು. ಓಕೆನಾ, ಇಲ್ಲಾಂದ್ರೆ ಕ್ಲಿಯರ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಆಪ್ಷನ್ ಎ ಯಾಕೆ ಆಗಲ್ಲ ಅಂತಂದ್ರೆ ಎಲ್ಲಾ ಇಂಟಿಗ್ರಲ್ ಫಂಕ್ಷನ್ ಕಂಟಿನ್ಯೂಸ್ ಆ ಎಫ್ ಆಫ್ ಎಕ್ಸ್ ಇಕ್ವಲ್ ಇನ್ ತಗೋಬಹುದು ನೋಡೋ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಂಟಿಗ್ರೇಬಲ್ ಇನ್ ಕ್ಲೋಸ್ ಇಂಟರ್ವಲ್ ರೈಮನ್ ಇಂಟಿಗ್ರೇಬಲ್ ಬಟ್ ಕಂಟಿನ್ಯೂಸ್ ಇದು. ಸೆಟ್ ಆಫ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಏನ್ ಬರುತ್ತೆ, ಸೆಟ್ ಆಫ್ ಇಂಟಿಜರ್ಸ್ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಇಫ್ ಅಂಡ್ ಓನ್ಲಿ ಇಫ್ ಅಂತ ಕೊಟ್ಟಿದ್ದಾರೆ ನೋಡಿ. ಇಫ್ ಅಂಡ್ ಓನ್ಲಿ ಇಫ್ ಅಂದ್ರೆ ಎ ಇಂಪ್ಲೈಸ್ ಬಿ ಆದ್ರೆ ಬಿ ಇಂಪ್ಲೈಸ್ ಎ ಆಗ್ಬೇಕು. ಇವಾಗ ರೈಮನ್ ಇಂಟಿಗ್ರೇಬಲ್ ಆಗ್ತಿದೆ ಅಂತಂದ್ರೆ ಕಂಟಿನ್ಯೂಸ್ ಆಗ್ಬೇಕು, ಕಂಟಿನ್ಯೂಸ್ ಎಲ್ಲಾ ಫಂಕ್ಷನ್ ರೈಮನ್ ಇಂಟಿಗ್ರೇಬಲ್ ಆಗ್ಬೇಕು. ಓಕೆನಾ, ಎಲ್ಲಾ ರೈಮನ್ ಇಂಟಿಗ್ರೇಬಲ್ ಕಂಟಿನ್ಯೂಸ್ ಆಗಲ್ಲ ಅಂತ ಗೊತ್ತಿದೆ ನಿಮಗೆ, ಹಾಗಾಗಿ ಆಪ್ಷನ್ ಎ ಡಿಸ್ಕಾರ್ಡ್. ಆಪ್ಷನ್ ಬಿ ಇದೆ ನೋಡಿ, ಎಲ್ಲಾ ರೈಮನ್ ಇಂಟಿಗ್ರೇಬಲ್ ಫಂಕ್ಷನ್ ಮೊನೊಟೋನಿಕ್ ನೋ ಸರ್ ಇಲ್ಲ ಅಲ್ವಾ ಹೇಳಿ. ನೋ ಸರ್ ಅಷ್ಟೇ. ಸೊ ಆಪ್ಷನ್ ಬಿ ಇಲ್ಲಿ, ಫಾರ್ ಎಕ್ಸಾಂಪಲ್ ನೋಡಿ ಯಾವ್ ತಗೊಳ್ತೀರಿ ಹೇಳಿ. ಎಕ್ಸ್ ಕ್ಯೂಬ್ ತಗೋಬೋದಾ? ಎಸ್ ಸರ್ ಅವನ ಆರ್ ಅಲ್ಲಿ ಏನಾಗುತ್ತೆ ಹೇಳಿ. ಬೇಡ, ಎಕ್ಸ್ ಸ್ಕ್ವೇರ್ ತಗೊಳ್ಳಿ. ಅವನ್ ಆರ್ ಏನಾಗುತ್ತೆ, ಟೂ ಎಕ್ಸ್ ಆಗುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ. ಟೂ ಎಕ್ಸ್ ಆಗುತ್ತಲ್ಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ನೆಗೆಟಿವ್ ಲೆಸ್ ದನ್ ಜೀರೋ ಬರುತ್ತೆ, ಪಾಸಿಟಿವ್ ಕಡೆ ಹೋದ್ರೆ ಗ್ರೇಟರ್ ದನ್ ಜೀರೋ ಬರುತ್ತೆ. ಜೀರೋ ಸೊ ಅವನ್ ಆರ್ ಅಲ್ಲಿ ಮೊನೊಟೋನಿಕ್ ಅಲ್ಲ ಇದು, ಕರೆಕ್ಟ್ ಅಲ್ವಾ. ಸೊ ಇಂಟರ್ವಲ್ ಅನ್ನ ಬ್ರೇಕ್ ಮಾಡಿಕೊಟ್ರೆ ಆಗುತ್ತೆ, ನೆಗೆಟಿವ್ ಕಡೆ ಏನಾಗುತ್ತೆ ಇದು ಮೊನೊಟೋನಿಕ್ ಡಿಕ್ರೀಸಿಂಗ್ ಆಗುತ್ತೆ, ಪಾಸಿಟಿವ್ ಕಡೆ ಮೊನೊಟೋನಿಕ್ ಇನ್ಕ್ರೀಸಿಂಗ್ ಆಗುತ್ತೆ ಅಂದ್ರೆ ಡಿಪೆಂಡ್ ಮಾಡ್ಕೊಬೇಕು ಇಂಟರ್ವಲ್ ಅನ್ನ. ಬಟ್ ಅವ್ನ ಆರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾಟ್ ಮೊನೊಟೋನಿಕ್, ಯಾಕಂದ್ರೆ ಮೊನೊಟೋನಿಕ್ ಅಂದ್ರೆ ಏನ್ ಬೇಕಲ್ಲಿ ನೈದರ್ ಸಾರಿ ಐದರ್ ಮೊನೊಟೋನಿಕ್ ಇನ್ಕ್ರೀಸಿಂಗ್ ಆರ್ ಮೊನೊಟೋನಿಕ್ ಡಿಕ್ರೀಸಿಂಗ್ ಆಗ್ಬೇಕು, ಯಾವ್ದಾದ್ರು ಒಂದಾಗಬೇಕಲ್ಲಿ, ಎರಡು ಆಗ್ತಿಲ್ಲ ಅಲ್ಲಿ ಅಲ್ವಾ. ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಇಸ್ ನಾಟ್ ಮೊನೊಟೋನಿಕ್ ಫಂಕ್ಷನ್. ಬಟ್ ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಇದು ಇಂಟಿಗ್ರೇಬಲ್ ಅಲ್ಲ. ಮೈನಸ್ ಇನ್ಫಿನಿಟಿ ಇನ್ಫಿನಿಟಿ ಇರುತ್ತೆ. ಬೇಡ ಬೇಡ ಬೇಡ, ಎಕ್ಸಾಂಪಲ್ ರಾಂಗ್ ಆಗುತ್ತೆ. ಕೆಲಸ ಮಾಡಿ ಯಾವ್ದು ತಗೋಬಹುದು. ಟಾನಿಕ್ ಅನ್ ಕೊಟ್ಬಿಟ್ಟಲ್ಲಪ್ಪ, ಎಕ್ಸಾಂಪಲ್ ಓದಾಗ್ತಿಲ್ಲ. ಒಂದ್ ಹೇಳಿ, ನೀವೇ ಹೇಳಿ. ಓಕೆ, ಮೊನೊಟೋನಿಕ್ ಇದೆ ಅಲ್ಲ, ಸೈನ್ ಇದೆ ಅಲ್ಲ, ಎಸ್ ಸರ್ ಸೈನ್ ಎಕ್ಸ್ ಕರೆಕ್ಟ್ ಅಲ್ವಾ. ಇವಾಗ ನಾನು ಏನ್ ತಗೊಳ್ತೀನಿ, ಇಂಟರ್ವಲ್ ಜೀರೋ ಕಮ ಪೈ ತಗೊಳ್ತೀನಿ. ಅವಾಗ ಏನಾಗುತ್ತೆ ತಿಳಿಯೋದು, ಜೀರೋ ಇಂದ ಹಿಂಗ್ ಬರುತ್ತೆ, ಟೂ ಪೈ ತಗೊಂಬಿಡಿ. ಸೊ ಇನ್ಕ್ರೀಸ್ ಆಗ್ತಿದೆ ಅಲ್ವಾ ಇಲ್ಲಿ, ಮತ್ತೆ ಡಿಕ್ರೀಸ್ ಆಯ್ತು ನೋಡಿ. ಇಲ್ಲ ಪೈ ತಗೊಂಡ್ರೆ ಸಾಕು, ಜೀರೋ ಟು ಪೈ. ಸೊ ಇನ್ಕ್ರೀಸ್ ಆಗ್ತಿದೆ ಮತ್ತೆ ಕೆಳಗಡೆ ಬರ್ತಿದೆ, ಡಿಕ್ರೀಸ್ ಆಗ್ತಿದೆ. ದಿಸ್ ಇಸ್ ನಾಟ್ ಮೊನೊಟೋನಿಕ್, ಕ್ಲಿಯರ್? ಬಟ್ ಕಂಟಿನ್ಯೂಸ್, ಎವ್ರಿ ಕಂಟಿನ್ಯೂಸ್ ಇಸ್ ಇಂಟಿಗ್ರೇಬಲ್. ಸೊ ಹಾಗಾಗಿ ಸೈನ್ ಎಕ್ಸ್ ಇಸ್ ನಾಟ್ ಮೊನೊಟೋನಿಕ್. ಸೊ ಆಪ್ಷನ್ ಎ ಡಿಸ್ಕಾರ್ಡ್ ಮಾಡ್ಬೋದು, ಆಪ್ಷನ್ ಬಿ ಡಿಸ್ಕಾರ್ಡ್ ಮಾಡ್ಬೋದು. ಸೊ ಆಪ್ಷನ್ ಡಿ ಇದೆ ನೋಡಿ, ಎಫ್ ಇಸ್ ಎ ಪ್ರಾಡಕ್ಟ್ ಆಫ್ ಟೂ ರೈಮನ್ ಇಂಟಿಗ್ರೇಬಲ್ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಹೇಳಕ್ಕಾಗಲ್ಲ, ಓಕೆನಾ. ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್, ಪ್ರಾಡಕ್ಟ್ ಆಫ್ ಟೂ ಇಂಟಿಗ್ರೇಬಲ್ ಫಂಕ್ಷನ್ಸ್ ಬರೆಯಕ್ಕೆ ಬಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ಆಗಲ್ಲ. ಅರ್ಥ ಆಗ್ತಿದೆ ಇದು? ಸೊ ಆಪ್ಷನ್ ಡಿ ಯೂಸ್ಲೆಸ್, ಇದು ಬಿಟ್ಬಿಡಿ. ಸೊ ಆಪ್ಷನ್ ಸಿ ಇದೆ ನೋಡಿ, ಸ್ಟ್ಯಾಂಡರ್ಡ್ ಅದಷ್ಟೇ. ಓಕೆನಾ, ಫಾರ್ ಎವರಿ ಎಪ್ಸಿಲಾನ್ ಇಸ್ ಗ್ರೇಟರ್ ಅಂದ್ರೆ ದೆನ್ ದೇರ್ ಎಕ್ಸಿಸ್ಟ್ ಎ ಪಾರ್ಟಿಷನ್ ಪಿ ಸಚ್ ದಟ್ ಇದು ಹೋಲ್ಡ್ ಆಗ್ಬೇಕಂತ ಒಂದು ರಿಸಲ್ಟ್ ಇದೆ ಅಲ್ವಾ ರೈಮನ್ ಇಂಟಿಗ್ರೇಷನ್ ಅಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ ಅಷ್ಟೇ. ಓಕೆ, ಇದಕ್ಕೆ ಏನ್ ಹೇಳ್ತೀರಿ ಹೇಳಿ, ಆಲ್ರೆಡಿ ಆಗಿದೆ ಅಲ್ವಾ, ಜೀರೋ ಬರುತ್ತೆ ನೋಡಿ. ಈ ಕ್ವಶನ್ ಇದೆ ನೋಡಿ, ಬರ್ಕೊಳ್ಳಿ. ಸೈನ್ ಎಕ್ಸ್ ಏನ್ ಬರುತ್ತೆ ಟೈಲರ್ ಸೀರೀಸ್, ಸೊ ಮೆಕ್ಲಾರಿನ್ ಸೀರೀಸ್ ಏನ್ ಬರುತ್ತೆ, ಎಕ್ಸ್ ಮೈನಸ್ ಎಕ್ಸ್ x ಕ್ಯೂಬ್ ಎಕ್ಸ್. minus x cube by 3 factorial plus x power 5 by 5 factorial minus 1. ಸೊ ಸೈನ್ ಆಫ್ 1/n ಏನಾಗುತ್ತೆ ಹೇಳಿ, 1/n 1 by n minus 1 by n ಕ್ಯೂಬ್ 3 factorial ಕ್ಯೂಬ್ ಪ್ಲಸ್ plus 1 by n power 5 by 5 factorial. ಇವಾಗ ಸೈನ್ 1/n ಆ ಕಡೆ ತಗೊಂಡಿದ್ದಾರೆ, ಇದೇ ಕಡೆ ತಗೊಂಡಿದ್ದಾರೆ ಅಷ್ಟೇ. ಅವಾಗ ಏನಾಗ್ಬಿಡುತ್ತೆ, 1/n³ ಇಂಟು 3 ಫ್ಯಾಕ್ಟೋರಿಯಲ್ ಮೈನಸ್ 1/n⁵ ಇಂಟು 5 ಫ್ಯಾಕ್ಟೋರಿಯಲ್
ಪ್ಲಸ್ ಅಂಡ್ ಸೊ ಆನ್ ಈಕ್ವಲ್ ಟು 1/n ಪ್ಲಸ್ ಸೈನ್ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ ಮೈನಸ್ ಸೈನ್ ಆಫ್ 1/n ಆಗುತ್ತೆ. ಓಕೆನಾ, ಹೋಲ್ ಪವರ್ ಎ ಇದೆ ಅಂದ್ರೆ ಏನಾಗ್ಬಿಡುತ್ತೆ ಇಲ್ಲಿ ಹೋಲ್ ಪವರ್ ಎ ಆಗುತ್ತೆ, ಇಲ್ಲಿ ಹೋಲ್ ಪವರ್ ಎ ಆಗುತ್ತೆ. ಕರೆಕ್ಟ್ ಇದೆ ಅಲ್ವಾ ಇದು? ಸೊ ಇವಾಗ ಸಿಕ್ಸ್ ಎನ್ ಕ್ಯೂಬ್ ಅನ್ನ ಕಾಮನ್ ತೊಗೊಂಬಿಡಿ, 1/n³ ಆಚೆ ಬಂದರೆ ಹೋಲ್ ಪವರ್ ಎ ಇದೆ, ಸೊ ಇಂಟು ಇಲ್ಲಿ ಏನಾಗುತ್ತೆ 1/3 ಫ್ಯಾಕ್ಟೋರಿಯಲ್ ಮೈನಸ್ 1/n³ ಎನ್ ಕಾಮನ್ ಸರ್ ತೊಗೊಂಡ್ರೆ ಸ್ಕ್ವೇರ್ ಇಂಟು 5 ಫ್ಯಾಕ್ಟೋರಿಯಲ್ ಪ್ಲಸ್ ಅಂಡ್ ಸೋ ಆನ್ ಹಿಂಗಿದೆ. ಈಕ್ವಲ್ ಟು 1/n ಮೈನಸ್ ಸೈನ್ ಆಫ್ 1/n ಹೋಲ್ ಪವರ್ ಎ ಇದೆ. ಓಕೆನಾ, ಇವಾಗ ಕಂಪ್ಯಾರಿಸನ್ ಟೆಸ್ಟ್ ಇದೆ ನೋಡಿ, ಅದ್ರ ಪ್ರಕಾರ ನೋಡಿ ಇದೇನು ಕೊಟ್ಟಿದ್ದಾರೆ ಇಲ್ಲಿ, ಇದು ಎ ಅಂತ ತಗೊಳ್ಳಿ, ಇದು ಪೂರ್ತಿ ಎ ಅನ್ನು. ಸೊ ಬಿ ಎನ್ ಏನು ತಗೊಳ್ತೀನಿ ಅಂದರೆ 1/n³ ಹೋಲ್ ಪವರ್ ಎ ತಗೋಬೋದಾ, ಇಲ್ಲಿ ಏನಿದೆ ಅದು. ಇವಾಗ ಏನಾಗ್ಬಿಡುತ್ತೆ, ಸೊ ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ, ಕನ್ವರ್ಜೆಂಟ್ ಇದು ಬೈ ಪಿ ಕ್ಯಾನ್ಸಲ್ ಆಗ್ಬಿಡುತ್ತೆ. ಕನ್ವರ್ಜೆಂಟ್ ಯಾ ಎನ್ ಟೆನ್ಸ್ ಇನ್ಫಿನಿಟಿ ಮಾಡಿದ್ವಿ ಎಲ್ಲ ಜೀರೋ ಆಗ್ಬಿಡುತ್ತಲ್ವ ಈ ಕಡೆ, ತ್ರೀ ಫ್ಯಾಕ್ಟ್ 1/6 ಆಗುತ್ತೆ ನಾಟ್ ಈಕ್ವಲ್ ಟು ಜೀರೋ. ಸೊ ಲಿಮಿಟ್ ನಾಟ್ ಈಕ್ವಲ್ ಟು ಜೀರೋ ಬಂದ್ರೆ ಬೈ ಕಂಪ್ಯಾರಿಸನ್ ಟೆಸ್ಟ್ ಏನಾಗ್ಬಿಡುತ್ತೆ, ಇದು ಏನಾಗಿರುತ್ತೋ ಇದು ಅದೇ ಆಗಿರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ಇವಾಗ ಇದು ವಿ ಎನ್ ಈಕ್ವಲ್ ಎಸ್ 1/n³ ಎ ಇದೆ, ಇದು ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್ ಯಾವಾಗ ಹೇಳಿ, ವೈ ಪಿ ಟೆಸ್ಟ್ 3a ಇಸ್ ಗ್ರೇಟರ್ ದನ್ ಎಕ್ಸ್ ಇಸ್ ಗ್ರೇಟರ್ ದನ್ ಒನ್ ಅಲ್ವಾ. ಯಾವ ರಿಸಲ್ಟ್ ಅದು, ಸಮೇಶನ್ 1/ ಎಂ 1/n⁴p ಇಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್ ಪಿ ಇಸ್ ಗ್ರೇಟರ್ ದನ್ 1. ಸೊ 3a ಇಸ್ ಗ್ರೇಟರ್ ದನ್ 1 ಆಗುತ್ತೆ ಅಷ್ಟೇ. ಸೊ ಎ ಇಸ್ ಗ್ರೇಟರ್ ದನ್ ಹಂಗಾರೆ 1/3. ಸೊ ದಿಸ್ ಸೀರೀಸ್ ಇಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್ ಎ ಇಸ್ ಗ್ರೇಟರ್ ದನ್ 1/3. ಆಪ್ಷನ್ ಬಿ ಕರೆಕ್ಟ್ ಇದೆನಾ? ಎಸ್ ಸರ್ ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, ಇದು ಕ್ಲಿಯರ್ ಇದು? ಎಸ್ ಸರ್ ಎಸ್ ಸರ್ ಇಲ್ಲಿದೆ ನೋಡಿ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಅದು ಸ್ವಲ್ಪ ಹೇಳಿ, ಅದೇನ್ ಕೊಟ್ಟಿದ್ದಾರೆ, ಎನ್ ಡಿವೈಡೆಡ್ ಬೈ n divided by n power 4 plus n square plus 1. ಸೊ ಇವಾಗ ನೋಡಿ ನಿಮಗೆ ಗೊತ್ತಿರಬೇಕಿದ್ದು, ಕೆಲಸ ಮಾಡಿ ಇಲ್ಲ ಅಂತಂದ್ರೆ ಫಸ್ಟ್ ಹಿಂಗೆ ಹೋಗ್ಬಿಡೋಣ. ಸೊ n⁴ + n² + 1 ಈಕ್ವಲ್ ಟು n² + n-1 ಓಕೆ ಪ್ಲಸ್ 1 ಇಂಟು n² - n+1 ಅಂತ ಬರೀಬೋದು. ಬೇಕಾದ್ರೆ ಚೆಕ್ ಮಾಡಿ ನೀವು, ಅರ್ಥ ಆಗ್ತಿದೆನಾ? ಇದು ಇರ್ರೆಡ್ಯೂಸಿಬಲ್ ಬರುತ್ತೆ ನೋಡಿ, x⁴ + x² + 1 ಈಸ್ ರೆಡ್ಯೂಸಿಬಲ್ ಓವರ್ ಆರ್ ಅಂತ ಹೇಳ್ತಾರಲ್ವ, ಅಲ್ಲಿ ಪ್ರಾಡಕ್ಟ್ ಬರುತ್ತೆ ಇದು. ಸೊ n² + n+1 ಇಂಟು n² - n+1 ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು, ಆಮೇಲೆ ಚೆಕ್ ಮಾಡಿ ನೀವು ಹಿಂಗ್ ಬರುತ್ತೆ. ಓಕೆನಾ, ಸೊ ಇವಾಗ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, n⁴ + n² + 1 ಅಂತ ಕೊಟ್ಟಿದ್ದಾರೆ ಈಕ್ವಲ್ ಟು. ಸೊ ಇವಾಗ ಇದು ಯಾವ ತರ ಬರಿಬೋದು ಅಂದ್ರೆ, ಓಕೆ ಹಿಂಗ್ ಬರ್ಕೊಳ್ತೀನಿ, n² + n² + 1 ಇಂಟು n² - n+1 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಇದೆ ಅಲ್ವಾ ಇದು? ಇವಾಗ ಏನಾಗುತ್ತೆ, n⁴ + n² + 1 ಈಕ್ವಲ್ ಟು, ಇವಾಗ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಸೊ 1/n² - n+1 1/n² + n+1 ಅಂತ ಬರ್ಕೊಳ್ತೀನಿ, ಇಲ್ಲಿ ಮೈನಸ್ ತಗೊಳ್ತೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬಂದ್ರೆ ಏನಾಗುತ್ತೆ, ಇಲ್ಲಿ ಎಲ್ ಸಿ ಎಮ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ರೆ n² + n+1 ಬರುತ್ತೆ, ಇಲ್ಲಿ -n² ಮೈನಸ್ ಇಂಟು ಮೈನಸ್ ಪ್ಲಸ್ ಎನ್ ಆಗುತ್ತೆ, -1 ಆಗುತ್ತೆ, ಅಂದ್ರೆ 2n ಬರುತ್ತಾ, ಎಸ್ ಸರ್ ಟೂ ಎನ್ ಬರುತ್ತಲ್ವ ಇದು? ಎಸ್ ಸರ್ ಸೊ ಆಲ್ರೆಡಿ ಏನಿದೆ ನೋಡಿ, ಎನ್ ಇದೆ, ಸೊ 2n ಬರೋದ್ರಿಂದ 1/2 ತಗೋಬೇಕಲ್ವ ಇಲ್ಲಿ, 2 ಗಿಟ್ ಕ್ಯಾನ್ಸಲ್ ಎನ್ನೇ ಬರುತ್ತೆ. ಅರ್ಥ ಆಯ್ತಾ? ಎಸ್ ಸರ್ ಈ 2n ಬರುತ್ತೆ ನಮಗೆ ಇಲ್ಲಿ, ಎನ್ ಬೇಕಷ್ಟೇ. ಈಗ 2 ಕ್ಯಾನ್ಸಲ್ ಆಗ್ಬೇಕಂದ್ರೆ 1/2 ಅನ್ನು ಮಲ್ಟಿಪ್ಲೈ ಮಾಡ್ಬೇಕು ಅಲ್ಲಿ ಪೂರ್ತಿ, 2 ಗಿಟ್ ಎಸ್ ಕ್ಯಾನ್ಸಲ್ ಸರ್ ಈ ತರ ಇದೆ. ಇವಾಗ ಸಮೇಶನ್ ಏನಾಗುತ್ತೆ ನೋಡಿ, ಇಲ್ಲಿ ಎನ್ ಈಕ್ವಲ್ ಟು 1 to ∞ n⁴ + n² + 1 ಈಕ್ವಲ್ ಟು 1/2 ಆಚೆ ಬರುತ್ತೆ, ಸಮೇಶನ್ ಎನ್ ಈಕ್ವಲ್ ಟು 1 to ∞ ಇಲ್ಲಿದೆ ನೋಡಿ. ಇದು ಏನ್ ತಗೊಳ್ತೀನಿ ಅಂದ್ರೆ, ಇವಾಗ ಎ ಎನ್ ಅಂತ ತಗೊಳ್ಳಿ, ಮೈನಸ್ ಎ ಎನ್ ಪ್ಲಸ್ 1 ಬರುತ್ತೆ. ಎಂತ ಸೀರೀಸ್ ಇದು? ಟೆಲಿಸ್ಕೋಪಿಕ್ ಸೀರೀಸ್ ಟೆಲಿಸ್ಕೋಪಿಂಗ್ ಸೀರೀಸ್ ಆಗುತ್ತೆ. ಸೊ ಟೆಲಿಸ್ಕೋಪಿಂಗ್ ಸೀರೀಸ್ ಪ್ರಕಾರ ಇದೇನಾಗ್ಬಿಡುತ್ತೆ, ಎ ಎನ್ ಆಗುತ್ತೆ. ಸೊ ಎ ಎನ್ ಕೂಡ ಏನಾಗ್ಬಿಡುತ್ತೆ, 1/n² - n+1 ಆಗುತ್ತೆ. ಹೇಗಿದ್ರೆ ಚೆಕ್ ಮಾಡಿ ನೀವು, ಎನ್ ಪ್ಲಸ್ 1 ಏನಾಗುತ್ತೆ, ಕ್ಲಿಯರ್ಲಿ 1/n ಇದ್ರೆ ಹಿಂಗಿದೆ ಅಲ್ವಾ, ಎನ್ ಪ್ಲಸ್ 1 ಪ್ಲಸ್ ಒನ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಪ್ಲಸ್ ಎನ್ 1 ಪ್ಲಸ್ ಒನ್
n plus 1 ಆಗುತ್ತೆ, 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಪ್ಲಸ್ ಟೂ ಎನ್ ಪ್ಲಸ್ 1 ಮೈನಸ್ ಎನ್ ಮೈನಸ್ 1 ಪ್ಲಸ್ 1 ಗೆಟ್ ಕ್ಯಾನ್ಸಲ್, ಎನ್ ಸ್ಕ್ವೇರ್ ಟೂ ಎನ್ ಮೈನಸ್ ಎನ್ ಪ್ಲಸ್ ಎನ್ ಪ್ಲಸ್ 1. ಕ್ಲಿಯರಾ? ಸೇಮ್ ಅಲ್ವಾ? ಎ ಎನ್ ಮೈನಸ್ ಎನ್ ಪ್ಲಸ್ 1 ಅಂತ ಇದೆ. ಸೊ ನೋಡಿ, ಟೆಲಿಸ್ಕೋಪಿಂಗ್ ಸೀರೀಸ್ ಏನು ಬರುತ್ತೆ ಲಿಮಿಟ್ ಅಂತಂದ್ರೆ, ಲಿಮಿಟ್ ಅಲ್ವಾ ಕೇಳಿರೋದು, ಓಕೆ ಸೀರೀಸ್ ಅಲ್ವಾ, ಸೀರೀಸ್ ಏನ್ ಬರುತ್ತೆ ಸಮ್ ಅಂತಂದ್ರೆ, 1/2 ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಎ ಒನ್ ಮೈನಸ್ ಎ ಎನ್ ಪ್ಲಸ್ 1 ಬರುತ್ತೆ. ಓಕೆನಾ? ಬಟ್ ಎ ಎನ್ ಅಂದ್ರೆ ಏನಿದೆ ನೋಡಿ ನಮ್ಗೆ, ಎ ಎನ್ 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ n ಸ್ಕ್ವೇರ್ ಪ್ಲಸ್ ಮೈನಸ್ n ಪ್ಲಸ್ 1 ಎ ಬಂದ ಏನಾಗುತ್ತೆ, 1 ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ 1 ಪ್ಲಸ್ 1 ಆಗುತ್ತೆ, ಈಕ್ವಲ್ ಟು 1 ಆಗುತ್ತಾ? ಎ ಒನ್ 1/2 ಲಿಮಿಟ್ ಎನ್ ಟೆನ್ಸ್ ಟು ಇನ್ಫಿನಿಟಿ ಇಲ್ಲಿ 1 ತಗೊಳ್ತೀರಾ ಮೈನಸ್ ಎ ಎನ್ ಪ್ಲಸ್ 1 ಏನ್ ಬಂದಿದೆ, 1 ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಪ್ಲಸ್ ಎನ್ ಪ್ಲಸ್ 1 ಬಂದಿದೆ. ಸೊ ಲಿಮಿಟ್ ಎನ್ ಟೆನ್ಸ್ ಇನ್ಫಿನಿಟಿ ಮಾಡೋದು ಏನಾಗುತ್ತೆ ಹೇಳಿ, ಇದು 1/2 0 ಮೈನಸ್ 0 ಈಕ್ವಲ್ ಟು 1/2. ಸೊ 1/2 ಆನ್ಸರ್. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಕ್ಲಿಯರ್ ಇದು? ಸೊ ಇಲ್ಲಿ ನೋಡಿ, ಸಮೇಶನ್ ಎನ್ ಈಕ್ವಲ್ ಟು 1 ಟು ಎಕ್ಸ್ ಎನ್ ಬಿ ಎ ಕನ್ವರ್ಜೆಂಟ್ ಸೀರೀಸ್ ಇನ್ ವಿಚ್ ದ ಟರ್ಮ್ಸ್ ಎಕ್ಸ್ ಎನ್ ಡಿಕ್ರೀಸಿಂಗ್ ಮೊನೊಟೋನಿಕ್ಲಿ. ಓಕೆನಾ? ಸೊ ದೆನ್ ನೋಡಿ, ರಿಸಲ್ಟ್ ಇದೆ. ಇದು ಒಂದು ಕನ್ವರ್ಜೆಂಟ್ ಸೀರೀಸ್ ವಿತ್ ಮೊನೊಟೋನಿಕ್ ಡಿಕ್ರೀಸಿಂಗ್ ಕೊಟ್ರೆ, ಸೊ ಲಿಮಿಟ್ ಏನಾಗ್ಬಿಡುತ್ತೆ ಹೇಳಿ, ಎನ್ ಟೆನ್ಸ್ ಟು ಇನ್ಫಿನಿಟಿ ಎನ್ ಇನ್ ಟು ಎಕ್ಸ್ ಎನ್ ಟೆಂಡ್ಸ್ ಟು 0 ಏನೋ ಪಿ ಅಂತ ಏನೋ ಬರುತ್ತೆ, ಅದು ನನಗೆ ನೇಮ್ ಏನ್ ಬರುತ್ತೆ ಹೇಳಿ, ಅದು ಏನಂತೀರಾ ನೀವು, ಎಂತ ರಿಸಲ್ಟ್ ಹೇಳಿ? ಇದು ಅದೇನೋ ಕ್ರಿಶಿಂಗ್ ಅಂತ ಏನೋ ಬರುತ್ತೆ, ನನಗೆ ಗೊತ್ತಾಗ್ತಿಲ್ಲ ಅದು. ಓಕೆನಾ? ಸೊ ಹಾಗಾಗಿ ಆ ರಿಸಲ್ಟ್ ಪ್ರಕಾರ ಏನಾಗ್ಬಿಡುತ್ತೆ, ಆಪ್ಷನ್ ಎ ಕರೆಕ್ಟ್ ಇದೆ. ಕ್ಲಿಯರ್ ಇದು? ಎಸ್ ಓಕೆ ಓಕೆ, ಇದು ನಾನು ಹೇಳಿದ್ದೀನಿ ನಿಮಗೆ ರಿಸಲ್ಟ್ ಏನಾಗ್ಬೇಕು ಹೇಳಿದು, ದಟ್ ಎ ಬಿ ಎ 3x3 ಮ್ಯಾಟ್ರಿಕ್ಸ್ ಇಂಟಿಜರ್ ಎಂಟ್ರೀಸ್, ಅಸ್ಯೂಮ್ ದಟ್ ಎ ಇನ್ವರ್ಸ್ ಇಸ್ ಆಲ್ಸೋ ಇಂಟಿಜರ್ ಎಂಟ್ರೀಸ್ ಬರಬೇಕು. ಸೊ ದೆನ್ ಡಿಟರ್ಮಿನೆಂಟ್ ಏನ್ ಬರುತ್ತೆ, ಚಾಯ್ಸು ಎಷ್ಟು ಚಾಯ್ಸ್ ಬರುತ್ತೆ, ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು ಇದರ್ 1 ಆರ್ ಮೈನಸ್ 1. ಕರೆಕ್ಟ್ ಅಲ್ವಾ ಇದು? ಎಸ್ ಸರ್. ಯಾಕೆಂದ್ರೆ ನೋಡಿ, ಇಲ್ಲಿ ಎ ಬಿ ಎ 3x3 ಮ್ಯಾಟ್ರಿಕ್ಸ್ ವಿತ್ ಇಂಟಿಜರ್ ಎಂಟ್ರೀಸ್ ಕೊಟ್ಟಿದ್ದಾರೆ. ಓಕೆನಾ? ಎ ಈಕ್ವಲ್ ಟು ಎ ಐ ಜೆ ಬಿಲಾಂಗ್ಸ್ ಟು ಝೆಡ್. ಸೊ ಡೆಲ್ಲಿ ಏನಾಗುತ್ತೆ, ಇಂಟಿಜರ್ ಬರುತ್ತಾ? ಎಸ್ ಸರ್. ಸೊ ಇಂಟಿಜರ್ ಬರುತ್ತಲ್ವಾ, ಎಸ್ ಸರ್. ಎಸ್ ಸರ್. ಎಂಟ್ರೀಸ್ ಎಲ್ಲ ಇಂಟಿಜರ್ ಆಗಿದೆ. ಸೊ ಡೆಲ್ಲಿ ಏನ್ ಮಾಡೋದು, ಏನ್ ಬರುತ್ತೆ, ಇಂಟಿಜರ್ ಬರುತ್ತೆ. ಇಂಟಿಜರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಸರ್. ಇಂಟಿಜರ್ ಬಿಟ್ಟು ಬೇರೆ ಏನೂ ಬರಲ್ಲ. ಈಗ ಏನ್ ಬರುತ್ತೆ ಇದಕ್ಕೆ, 1 2 3 4 ಏನ್ ಬರುತ್ತೆ ಡೆಲ್ಲು, ಇದು ಇಂಟಿಜರ್, ಇದು ಇಂಟಿಜರ್, ಇದು ಇಂಟಿಜರ್, ಇದು ಇಂಟಿಜರ್, ಮೈನಸ್ ಟು. ಮೈನಸ್ ಟು ಬರುತ್ತೆ. ಇಸ್ ಆಲ್ಸೋ ಇಂಟಿಜರ್ ನೋಡಿ, ಮೈನಸ್ ಟು ಅಲ್ವಾ. ಎಸ್ ಸರ್. ಓಕೆ, ಒಂದು ರಿಸಲ್ಟ್ ಇದೆ ನೋಡಿ, ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಐ ಬರುತ್ತಾ? ಎಸ್ ಸರ್. ಡೆಲ್ ಎ ಇಂಟು ಎ ಇನ್ವರ್ಸ್ ಈಕ್ವಲ್ ಟು ಡೆಲ್ ಐಡೆಂಟಿಟಿ. ಐಡೆಂಟಿಟಿ ಏನ್ ಬರುತ್ತೆ ಡೆಲ್ಲು 1. ಒನ್ ಸೊ ಡೆಲ್ ಎ ಇಂಟು ಡೆಲ್ ಎ ಇನ್ವರ್ಸ್ ಆಗುತ್ತಲ್ಲ ಪ್ರಾಡಕ್ಟ್. ಸೊ ಡಿಟರ್ಮಿನೆಂಟ್ ಆಫ್ ಎ ಬಿ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಬಿ ಆರ್ ಈಕ್ವಲ್ ಟು 1 ಇದೆ. ಸೊ ಇವಾಗ ನಮಗೆ ಏನ್ ಬೇಕು, ಡೆಲ್ ಎ ಇನ್ವರ್ಸ್ ಬೇಕು, 1/ ಡೆಲ್ ಎ ಆಗುತ್ತೆ. ಇವಾಗ 1/ಡೆಲ್ ಎ ಬಂದಿದೆ. ಇವಾಗ ಡೆಲ್ ಎಗೆ ನೀವು ಏನ್ ತಗೊಂಡ್ರೆ ಇಂಟಿಜರ್ ಬರುತ್ತೆ ನೋಡಿ, ಯಾಕಂದ್ರೆ ಡೆಲ್ ಎ ಇಂಟಿಜರ್ ಆದ್ರೆ ಮಾತ್ರ ಇಂಟಿಜರ್ ಇಂಟ್ರೆಸ್ಟ್ ಬರುತ್ತೆ. ಯಾಕಂದ್ರೆ ನೋಡಿ, ಎ ಇನ್ವರ್ಸ್ ಇಸ್ ಆಲ್ಸೋ ಇಂಟಿಜರ್ ಎಂಟ್ರಿ ಅಂದ್ರೆ ಏನಾಗ್ಬಿಡುತ್ತೆ, ಅಲ್ಲಿ ಡೆಲ್ ಮಾಡಿದ್ರೆ ನಮಗೆ ಏನ್ ಬರಬೇಕು, ಇಂಟಿಜರ್ ಬರುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಎ ಸರ್. ಇನ್ವರ್ಸ್ ಆಲ್ಸೋ ಯಸ್ ಇಂಟಿಜರ್ ಎಂಟ್ರೀಸ್ ಅಂತ ಹೇಳ್ತಿದ್ದಾರೆ. ಇಫ್ ಅಂಡ್ ಓನ್ಲಿ ಇಫ್ ಯಾವಾಗ ಅಂದ್ರೆ ಡಿಟರ್ಮಿನೆಂಟ್ ಆಫ್ ಎ ಶುಡ್ ಬಿ 1 ಆರ್ ಮೈನಸ್ 1. ಡೆಲ್ಲಿಗೆ ಯಾವ ನಂಬರ್ ತಗೊಂಡ್ರೆ ಮತ್ತೆ ಇಂಟಿಜರ್ ಬರುತ್ತೆ ನೋಡಿ, 1 ಆರ್ ಮೈನಸ್ 1. ಒಂದು ತಗೋಬಹುದು ಮೈನಸ್ ಒಂದು ತಗೋಬಹುದು. 1/1 ಬರುತ್ತೆ ಇಂಟಿಜರ್, 1/-1 ಮೈನಸ್ ಒನ್ ಬರುತ್ತೆ ಇಂಟಿಜರ್. ನೀವು ಏನಾದ್ರು 2 ತಗೊಂಡ್ರೆ 1/2 ಬರುತ್ತೆ ಇಂಟಿಜರ್. ಆಯ್ತು, ನೋ ಸರ್. 10 ತಗೊಂಡ್ರೆ 1/10 ಬರುತ್ತೆ ಇಂಟಿಜರ್. ನೋ ಸರ್. ಇಂಟಿಜರ್ ಯಾವಾಗ ಆಗುತ್ತಂದ್ರೆ ಓನ್ಲಿ ಇಫ್ ಅಂಡ್ ಓನ್ಲಿ ಇಫ್ 1 ಅಂಡ್ -1. ಸೊ ಹಾಗಾಗಿ, ಸೊ ಡೆಲ್ ಆಫ್ ಎ ಇನ್ವರ್ಸ್ ಇದೆ ನೋಡಿ, ದೆನ್ ಡಿಟರ್ಮಿನೆಂಟ್ ಆಫ್ ಏನಾಗಿರುತ್ತೆ, ಇಸ್ ಐದರ್ 1 ಆರ್ -1. ಕರೆಕ್ಟ್ ಅಲ್ವಾ? 1 ಆರ್ -, ಅಷ್ಟೇ ಚಾಯ್ಸ್ ಇರೋದು ಇಲ್ಲಿ. ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ಇದಕ್ಕೆ ಏನಾಗುತ್ತೆ ಆನ್ಸರ್ ಹೇಳಿ. ಸೊ ಲೆಟ್ ಎ ಬಿ ಎ 2x2 ರಿಯಲ್ ಮ್ಯಾಟ್ರಿಕ್ಸ್, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ಫಸ್ಟ್ ಒನ್, ಎ ಇಸ್ ಇನ್ವರ್ಟಿಬಲ್ ಇಫ್ ಎ ಹ್ಯಾಸ್ ಎ ನಾನ್ ರಿಯಲ್ ಕಾಂಪ್ಲೆಕ್ಸ್ ಐಗನ್ ವ್ಯಾಲ್ಯೂ.
Is it possible? Is it right? No. Wrong, Alva. Yes, you are going to win. Martin, matrix is then told me. Yeah, another one diagonal is zero. The world, you know, the either world. Not for sure. Alva. So, invertible Allah. Option is correct. Okay, correct. Option C is the correct answer. Alva. A is invertible. Then all the eigenvalues must be distinct. No, sorry. Option C could wrong. Distinct. A is invertible. Then all the eigenvalues cannot be distinct. Iga n madabodu gotta 2 plus 2 matrix tagoltira a eigen values 1 matte 1 tagobodu invertible aagtide but eigen values enagide nodi illi equal ide equal alva ava innon 1 comma 2 tagoboda eigen value go yes sir yes sir so del enagutte 2 barutte but distinct ide so distinct matter varalla illi illi ide nodi option a idu nadma correct ide a is invertible if a has non real complex eigen wrong ide non real ant madidtare ಏನ ಈಗ ಮಸ್ಟ್ ಬಿ ಡಿಸ್ಟಿಂಗ್ ಆಪ್ಷನ್ ಬಿ ಇಫ್ ಎ ಇಸ್ ಇನ್ವರ್ಟಿಬಲ್ ಐಗನ್ ವ್ಯಾಲ್ಯೂ ಆಫ್ ಫಾರ್ ಎ ಅಂದ್ರೆ ಏನಾಗ್ಬಿಡುತ್ತೆ ಇಫ್ ಎ ಇಸ್ ಇನ್ವರ್ಟಿಬಲ್ ವಿಚ್ ಅನ್ ಪ್ಲೇಸ್ ದಟ್ ಆಲ್ ಐಗನ್ ವ್ಯಾಲ್ಯೂಸ್ ಆರ್ ನಾನ್ ಝೀರೋ ಎಲ್ಲ ಐಗನ್ ವ್ಯಾಲ್ಯೂಸ್ ನಾನ್ ಝೀರೋ ಆದ್ಮೇಲೆ ಅವ್ರಿಗೆ ಹೇಳ್ತಾರೆ ಅಟ್ ಲೀಸ್ಟ್ ಒಂದ್ ಸಿಕ್ಕಂಗಾಗದಲ್ವ ಅಲ್ಲಿ ದೇರ್ ಈಸ್ ಆಲ್ವೇಸ್ ಎ ನಾನ್ ಝೀರೋ ಸಿಕ್ಬಿಡುದಲ್ಲ ಆಲ್ವೇಸ್ ಎಲ್ಲ ಐಗನ್ಸ್ ಏನಾಗ್ಬಿಡುತ್ತೆ ನಾನ್ ಝೀರೋ ಆಗುತ್ತೆ ಓಕೆನಾ ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಕ್ವಶನ್ಸ್ ಇದಾವೆ ಇಲ್ಲಿ ಇದಕ್ಕೆ ಏನಾಗುತ್ತೆ ಹೇಳಿ ನೀವು ಹೇಳ್ಬೇಕು ಆನ್ಸರ್ ಇದಕ್ಕೆ ನೀವೇ ಆನ್ಸರ್ ಹೇಳ್ಬೇಕು ಇವಕ್ಕೆ ಯಾವ ಮ್ಯಾಟ್ರಿಕ್ಸ್ ಅದು ಹೇಳಿ ಅರ್ಮೇಶನ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ ಐಗನ್ ವ್ಯಾಲ್ಯೂಸ್ ಆಲ್ವೇಸ್ ರಿಯಲ್ ರಿಯಲ್ ಏನಡಿ ರಿಯಲ್ ಓಕೆನಾ ಇದಕ್ಕೆ ಏನಾದ್ರು ಡೈಮೆನ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವೆಕ್ಟರ್ ಸ್ಪೇಸ್ ಕೊಟ್ಟಿದ್ದಾರೆ ಓಕೆನಾ ಟೂ ಬರುತ್ತೆ ಡೈಮೆನ್ಷನ್ ಆಫ್ ವಿ ಓವರ್ ಆರ್ ಏನಾಗುತ್ತೆ ಕೊಟ್ಟಿದ್ದಾರೆ ಸೊ ಎ ಈಕ್ವಲ್ ಟು ಸಿ ಇದೆ ಡಿ ಈಕ್ವಲ್ ಟು ಎ ಪ್ಲಸ್ ಬಿ ಇದೆ ಓಕೆನಾ ಸೊ 4 ಇದಾವೆ ಇಲ್ಲಿ ಮೈನಸ್ 4 ಮೈನಸ್ ನಂಬರ್ ಆಫ್ ಇಂಡಿಪೆಂಡೆಂಟ್ ಟೂ ಇದೆ ಆಪ್ಷನ್ ಬಿ ಯಾಕೆ ಟೂ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಫಸ್ಟ್ ಹಿಂಗ್ ಮಾಡ್ಬೇಕು ನೀವು ಎ ಮೈನಸ್ ಸಿ ಇದೆ ಅಲ್ವಾ ಇಲ್ಲಿ ಎ ಮೈನಸ್ ಸಿ ಈಕ್ವಲ್ ಟು 0 ಅಂದ್ರೆ ಕೋಎಫಿಷಿಯಂಟ್ ಆಫ್ ಎ ಈ ಪ್ಯಾಟರ್ನ್ ಇದೆ ಎ ಈಕ್ವಲ್ ಟು 1 ಬಿ ಇಲ್ಲ ಅಲ್ಲಿ ಸಿ ಮೈನಸ್ 1 ಇದೆ ಡಿ ಇಲ್ಲ 0 ಮರ್ಕಂಡ್ರ ಒಂದು ರೋನ ಸೆಕೆಂಡ್ ಇದಕ್ಕೆ ಏನಾಗುತ್ತೆ ನೋಡಿ ಎ ಪ್ಲಸ್ ಬಿ ಮೈನಸ್ ಡಿ ಈಕ್ವಲ್ ಟು 0 ಎ ಈಕ್ವಲ್ ಟು 1 ಆಗುತ್ತೆ ಬಿ ಈಕ್ವಲ್ ಟು 1 ಸಿ 0 ಡಿ ಮೈನಸ್ 1 ಇವಾಗ ಆರ್ ಟು ಅನ್ನ ಏನ್ ಮಾಡಬಹುದು ಆರ್ ಟು ಮೈನಸ್ ಆರ್ ಒನ್ ಮಾಡಬಹುದಾ ಎಸ್ ಸರ್ 1 0 ಮೈನಸ್ 1 0 0 1 1 ಮೈನಸ್ 1 ಕರೆಕ್ಟ್ ಅಲ್ವಾ ಇವಾಗ ಇದನ್ನ 0 ಮಾಡಕ್ ಹೋದ್ರೆ ಇದು ಚೇಂಜ್ ಆಗ್ಬಿಡುತ್ತೆ ಅಂದ್ರೆ ಇಷ್ಟೇ ಇದು ಎಕಲಾನ್ ಫಾರ್ಮ್ ಎಷ್ಟಿದಾವ ನೋಡಿ ನಾನ್ ಝೀರೋ ಇಲ್ಲಿ 2 ಇದಾವೆ ಅವೆರಡು ಏನಾಗಿದೆ ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗಿದೆ ಯಾಕೆ ನಾನ್ ಝೀರೋ ಅರ್ಥ ಆಯ್ತಾ ಇಲ್ಲಿ ಯಾವ್ದಾದ್ರು 0 ಬಂದ್ರೆ ಏನಾಗ್ಬಿಡುತ್ತೆ 1 ಲೀನಿಯರ್ಲಿ ಇಂಡಿಪೆಂಡೆಂಟ್ ಆಗುತ್ತೆ ಓಕೆನಾ ಹಾಗಾಗಿ 2 ಇದಾವೆ ಸೊ ಲೀನಿಯರ್ಲಿ ಇಂಡಿಪೆಂಡೆಂಟ್ ರೆಸ್ಟ್ರಿಕ್ಷನ್ಸ್ ಸೊ 4 ಮೈನಸ್ 2 ಏನಾಗುತ್ತೆ ಹೇಳಿ ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಕ್ಲಿಯರ್ ಆಯ್ತು ಎಸ್ ಸರ್ ಓಕೆ ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಇಲ್ಲ ಕೇಳಿಸ್ತಾ ಇಲ್ಲ ಸರ್ ಕ್ವೆಶನ್ ನಂಬರ್ 33 ಅದೇ ಇನ್ವರ್ಟಿಬಲ್ ಮಾಡಬಹುದು ಹೇಳಿ ಸರ್ ಆಪ್ಷನ್ ಎ ಆಗುತ್ತೆ ಸರ್ ಆಪ್ಷನ್ ಬಿ ಆಗುದಿಲ್ಲ ಸರ್ ಯಾಕಂದ್ರೆ ದೇರ್ ಇಸ್ ಆಲ್ವೇಸ್ ಅಂತ ಹೇಳಿದ್ದಾರೆ ಈಗ ಏನ್ ಏನ್ ಸಮಸ್ಯೆ ಹೇಳಿ ಆಪ್ಷನ್ ಬಿ ಕರೆಕ್ಟ್ ಅಂತ ನಾನು ಆಪ್ಷನ್ ಎ ಯಾಕೆ ಆಗಲ್ಲ ಅಂತ ಕೇಳ್ತಿದ್ದೆ ಸರ್ 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 ಕಟ್ ಕಟ್ ಆಗ್ಬೋದು 0 ಮೈನಸ್ 1 ಏನ್ ಸರ್ ಕೇಳಿಸ್ತಾ ಇಲ್ಲ ಸರ್ ಯಾಕೆ ಕಟ್ ಕಟ್ ಆಗ್ತಿದೆ ಕ್ಲಿಯರ್ ಇಲ್ಲ ಸರ್ ಈಗ ಕೇಳಿಸ್ತಾನ ಕೇಳಿಸ್ತದೆ ಸರ್ ಹೇಳಿ ಸರ್ ಸರ್ ಎ ಇಸ್ ಈಕ್ವಲ್ಸ್ ಟು 0 ಮೈನಸ್ 1 0 ಮೈನಸ್ 1 1 0 1 0 ಓಕೆ
ಐಗನ್ ಹಾ ವ್ಯಾಲ್ಯೂಸ್ ಎ ಇಸ್ ಇನ್ವರ್ಟಿಬಲ್ ಇಫ್ ಎ ಆಸ್ ಎ ನಾನ್ ರಿಯಲ್ ಕಾಂಪ್ಲೆಕ್ಸ್ ಐಗನ್ ವ್ಯಾಲ್ಯೂ ಅಂತ ರಿಸಲ್ಟ್ ಇಲ್ಲ. ಬರ್ಬೋದು ಕೆಲವೊಂದಕ್ಕೆ ಬರ್ಬೋದು, ಎಲ್ಲದಕ್ಕೂ ರಿಸಲ್ಟ್ ಓಡಬೇಕಲ್ಲ. ಸರ್ ಸರ್ ಕೇಳ್ತಾ ಇಲ್ಲ, ಸರ್ ಕೇಳ್ತಾ ಇಲ್ಲ. ಸರ್ ಕೇಳ್ತಾ ಆಪ್ಷನ್ ಡಿ ಸರ್, ಆಪ್ಷನ್ ಹಾಂ ಡಿ ಸರ್ ಆಲ್ವೇಸ್ ಅಂತ ಒಂದು ವರ್ಡ್ ಕೊಟ್ಟ ಸರ್, ಆಲ್ವೇಸ್ ಆಪ್ಷನ್ ಡಿ ಅಲ್ಲ. ಇಫ್ ಎ ಇಸ್ ಇನ್ವರ್ಟಿಬಲ್ ದೆನ್ ಆಪ್ಷನ್ ಐ ಬಿ ಸರ್ ಅಲ್ಲಿ ಸರ್, ಹಾ ಬಿ ಬಿ ಇಸ್ ಆಪ್ಷನ್ ಇಸ್ ಇನ್ವರ್ಟಿಬಲ್ ದೆನ್ ದೇರ್ ಇಸ್ ಆಲ್ವೇಸ್ ಅಂತ ಕೊಟ್ಟಿದ್ರೆ ಏನು ನಾನ್ ಜೀರೋ ರಿಯಲ್ ಐಗನ್ ವ್ಯಾಲ್ಯೂ ಅಂದ್ರೆ ಇಲ್ಲಿ ಜೀರೋ ಬಂದಿದೆಯಲ್ಲ ಸರ್, ಅದಕ್ಕೆ ಹೇಳ್ತಿದ್ರ ಎಕ್ಸಾಂಪಲ್ ಕೊಟ್ಟಾಗ ಜೀರೋ ಬಂದಿದೆ ಆಲ್ವೇಸ್ ಅಂತ ಹೇಳಕ್ಕಾಗಲ್ಲ. ಕರೆಕ್ಟ್ ರಿಯಲ್ ಐಗನ್ ವ್ಯಾಲ್ಯೂ ರಿಯಲ್ ಮ್ಯಾಟ್ರಿಕ್ಸ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ. ಓಕೆ ಕರೆಕ್ಟ್ 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 ಇದೆ. ಲ್ಯಾಂಡಾ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಪ್ಲಸ್ ಒನ್ ಆದ್ರೆ ಇಸ್ ಲ್ಯಾಂಡಾ ಕೂಡ ಪ್ಲಸ್ ಎಸ್. ಕರೆಕ್ಟ್. ಓಕೆ ಓಕೆ ಸೊ ನಾನ್ ಜೀರೋ ಐಗನ್ ವ್ಯಾಲ್ಯೂ ಅಂತ ನೋಡ್ಬಿಟ್ಟೆ ನಾನು. ಸೊ ರಿಯಲ್ ಅಂತ ಕೊಟ್ಟಿದ್ದಾರಲ್ವಾ ಅಲ್ಲಿ. ಓಕೆ ಓಕೆ ನಾನು ಇಲ್ಲಿ ರಿಯಲ್ ನೋಡಿ ನಾನ್ ಈಗ. ಜೀರೋ ಅಂದ್ರೆ ಆಲ್ವೇಸ್ ಹೇಳಕ್ಕಾಗಲ್ಲ ಅಂತ ಸರ್, ಅಲ್ಲಿ ಕೊಟ್ಟಿರೋದು ಆಲ್ವೇಸ್ ನಾನ್ ಜೀರೋ ಅಂತ ಕೊಟ್ಟಿದ್ದಕ್ಕೆ ಜೀರೋನು ಬರುತ್ತೆ ಅಂತ ಇಲ್ಲ 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 ಆ ತರ ಇಲ್ಲ. ಸೊ ಆಲ್ವೇಸ್ ಅವ್ರು ಹೇಳ್ತಿರೋದು ಹಂಗೆ ಸರ್. ಈಗ ಅವ್ರು ಹೇಳಿದ ಯಾವ ತರ ಅಂತಂದ್ರೆ ದೆನ್ ದೇರ್ ಇಸ್ ಎ ಆಲ್ವೇಸ್ ನಾನ್ ಜೀರೋ ಐಗನ್ ವ್ಯಾಲ್ಯೂ ಅಂತ ನೋಡ್ಬಿಟ್ಟೆ ನಾನು ಇಲ್ಲಿ. ಸೊ ರಿಯಲ್ ಅಂತ ಕೊಟ್ಟಿದ್ರೆ ನೋಡಿ ರಿಯಲ್ಲೇ ಬರಬೇಕು. ಸೊ ಅದು ರಾಂಗ್ ಆಗತ್ತೆ. ಗೊತ್ತಾಯ್ತಾ? ಎಸ್ ಸರ್. ಸೊ ಇಫ್ ಎ ಈಸ್ ಇನ್ವರ್ಟಿಬಲ್ ದೆನ್ ದೇರ್ ಇಸ್ ಆಲ್ವೇಸ್ ಎ ನಾನ್ ಜೀರೋ ಐಗನ್ ವ್ಯಾಲ್ಯೂ ಅಂದ್ರೆ ಅದು ಕರೆಕ್ಟ್ ಇದೆ. ಸೊ ನಾನ್ ಜೀರೋನೇ ಬರೋದಿಲ್ಲ. ಓಕೆನಾ? ಬಟ್ ಅಲ್ಲೇನು ಹೇಳಿದಾರೆ ದೇರ್ ಇಸ್ ಎ ನಾನ್ ಜೀರೋ ರಿಯಲ್ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಸರ್ ಹೇಳಿದ ಎಕ್ಸಾಂಪಲ್ ಇದೆ ನೋಡಿ, ಜೀರೋ ಮೈನಸ್ 1 1 0. ಸೊ ಇದಕ್ಕೆ ಏನಾಗ ಬಿಡ್ತಿದೆ ಈಗ ನೋಡಿ, ಪ್ಲಸ್ ಆರ್ ಮೈನಸ್ ಐ ಬರ್ತಿದೆ. ಜೀರೋ ಪ್ಲಸ್ ಆರ್ ಮೈನಸ್ ಐ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಓಕೆನಾ? ಓಕೆ ಕರೆಕ್ಟ್ ಇದೆ ಸರ್. ಇದು ನೋಡ್ತೀನಿ. ಓಕೆನಾ? ಇದು ನೆಕ್ಸ್ಟ್ ಕ್ಲಾಸ್ ತಗೊಳ್ತೀನಿ, ಮತ್ತೆ ಸಾಲ್ವ್ ಮಾಡ್ತೀನಿ. ಓಕೆನಾ ಸರ್? ಸರ್ ಕೇಳ್ಸುತ್ತಾ? ಓಕೆ ಸರ್. ನೆಕ್ಸ್ಟ್ ಮತ್ತೆ ಕ್ಲಾಸ್ ತಗೊಳ್ತೀನಲ್ಲ, ಅವಾಗ ಸಾಲ್ವ್ ಮಾಡೋಣ ಸರ್ ಅದು. ಓಕೆನಾ? ನಾನು ಏನ್ ಏನ್ ಅನ್ಕೊಂಡೆ ಅಂತಂದ್ರೆ ದೇರ್ ಈಸ್ ಆಲ್ವೇಸ್ ಎ ನಾನ್ ಜೀರೋ ಐಗನ್ ವ್ಯಾಲ್ಯೂ ಅಂತ ನೋಡ್ಬಿಟ್ಟೆ ನಾನು. ಸೊ ರಿಯಲ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್, ರಿಯಲ್ ಆಗಲ್ಲ. ಓಕೆನಾ? ಇಲ್ಲಿ ನೋಡಿ ಮ್ಯಾಟ್ರಿಕ್ಸ್ ಇದೆ ಇಲ್ಲಿ. ಎಷ್ಟು ಕ್ವಶನ್ಸ್ ಇದೆ ಅಷ್ಟೇ ಇಲ್ಲಿ, 2 3 4 4. ಓಕೆ ಇವಾಗ ನೋಡಿ 6:45. ಓಕೆನಾ? ಸೊ 6:30 ಇವಾಗ ಟೈಮು. ಸೊ 8 ಗಂಟೆ ತಗೋಬೋದಾ? ಎಸ್ ಸರ್. ಹ್ಞೂ. ಸೊ 8 ಗಂಟೆಯಿಂದ 9 ಗಂಟೆ ತನಕ ತಗೊಳ್ತೀನಿ. ಓಕೆನಾ? ಅಲ್ಲಿ ಕ್ವಶನ್ ಪೇಪರ್ ಮುಗಿಯುತ್ತದು. ಎಸ್ ಸೊ ಏನೋ ಡೌಟ್ಸ್ ಇದೆ ಕೇಳಿ. ಬೇರೆ ಏನೋ ಡೌಟ್ಸ್ ಇದೆ ಕೇಳಿ. ಓಕೆನಾ? ಸ್ವಲ್ಪ ಲೆಂತ್ ಇದಾವೆ ಕೆಲವೊಂದು ಪ್ರಾಬ್ಲಮ್ ಇಲ್ಲಿ. ಕಾಂಪ್ಲೆಕ್ಸ್ ಒಂದಿದೆ ಅಷ್ಟೇ, ಇವಾಗ ಕಾಂಪ್ಲೆಕ್ಸ್ ಸಾಲ್ವ್ ಮಾಡೋದು ಮುಗೀತು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.